ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ 49ಕ್ಕೆ ನಾಡಿನಾದ್ಯಂತ ವೀಕ್ಷಿಸುತ್ತಿರುವ ಇತಿಹಾಸ ಆಸಕ್ತರೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಈ ದಿನ ಕರ್ನಾಟಕದ ಇತಿಹಾಸ ನಿರ್ಮಿಸುವಲ್ಲಿ ಮಹತ್ವದ ಕೊಡುಗೆ ನೀಡಿರುವ ಮಹಾಮಹೋಪಾಧ್ಯಾಯ ಪ್ರಾಕ್ತನ ವಿಮರ್ಶ ವಿಚಕ್ಷಣ ರಾವ್ ಬಹದ್ದೂರ್ ಆರ್ ನರಸಿಂಹಾಚಾರ್ಯರ ಬಗ್ಗೆ ಖ್ಯಾತ ವಿದ್ವಾಂಸರಾದ ಮತ್ತು ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಅವರು ಈ ದಿನ ಉಪನ್ಯಾಸ ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಆತ್ಮೀಯವಾಗಿ ಅಕಾಡೆಮಿಯ ಪರವಾಗಿ ಸ್ವಾಗತ ಕೋರುತ್ತೇನೆ. ಸಾಹಿತ್ಯ ವಲಯದಲ್ಲಿ ಮತ್ತು ಕನ್ನಡ ಪರ ಸಂಸ್ಥೆಗಳಲ್ಲಿ ಅಶ್ವತ್ಥನಾರಾಯಣ ಅವರು ಆನಾಜಿ ಎಂದೇ ಎಲ್ಲರಿಗೂ ಪರಿಚಯ. ಅವರ ಸಂಕ್ಷಿಪ್ತ ಪರಿಚಯವನ್ನು ನಾನು ಇಲ್ಲಿ ಮಾಡಿಕೊಡುತ್ತೇನೆ, ನಂತರ ಅವರು ಉಪನ್ಯಾಸ ನೀಡುತ್ತಾರೆ. ಇವರು ಅಪ್ಪಟ ಬೆಂಗಳೂರಿನವರು. ಇಲ್ಲಿಯೇ ಹುಟ್ಟಿ ಬೆಳೆದು ಬಾಳುತ್ತಿರುವ 83 ವರ್ಷದ ಕನ್ನಡಿಗರು. ನನಗೆ ಸುಮಾರು 20 ವರ್ಷಗಳಿಂದ ಇವರ ಪರಿಚಯ ಇದೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮೊ ಪಡೆದು ನಂತರ ಸಮಾಜಶಾಸ್ತ್ರದಲ್ಲಿ MA ಮತ್ತು ಕನ್ನಡದಲ್ಲಿ MA ಪದವಿ ಪಡೆದರು. ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ PB ದೇಸಾಯಿ ಮತ್ತು ಡಾಕ್ಟರ್ ಶ್ರೀನಿವಾಸ ರಿಕ್ತಿ ಅವರ ಮಾರ್ಗದರ್ಶನದಲ್ಲಿ ಶಾಸನಶಾಸ್ತ್ರದಲ್ಲಿ ಡಿಪ್ಲೊಮೊ ಕೂಡ ಪಡೆದರು. ವಿವಿಧ ಸರ್ಕಾರಿ ಡಿಗ್ರಿ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 1996ರಲ್ಲಿ ನಿವೃತ್ತರಾಗ್ತಾರೆ. IAS KAS ಅಧಿಕಾರಿಗಳಿಗೆ ಮತ್ತು ಸರ್ಕಾರಿ ಸಿಬ್ಬಂದಿ ವರ್ಗಕ್ಕೆ 100 ಆಡಳಿತ ಕನ್ನಡ ಶಿಬಿರಗಳನ್ನು ನಡೆಸಿ ಪಾಠ ಹೇಳ್ಕೊಟ್ಟಿದ್ದಾರೆ. ಆನಾಕ್ರು ರಾಮಮೂರ್ತಿ ಇವರುಗಳು ಹುಟ್ಟಾಕಿದ ಕನ್ನಡ ಚಳುವಳಿಯಲ್ಲಿ ಪ್ರಾರಂಭದ ಹಂತದಲ್ಲಿ ಕಾರ್ಯಕರ್ತರಾಗಿ ಇವರು ದುಡಿದಿದ್ದಾರೆ. ಹಂಪಿ ವಿಶ್ವವಿದ್ಯಾನಿಲಯದ 6 MPhil ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೂಡ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ದೇವುಡು ಪ್ರತಿಷ್ಠಾನ, BM ಶ್ರೀ ಪ್ರತಿಷ್ಠಾನ, ಕರ್ನಾಟಕ ಗಾನ ಕಲಾ ಪರಿಷತ್ತು ಮತ್ತು ಕರ್ನಾಟಕ ಗಮಕ ಕಲಾ ಪರಿಷತ್ತು ಇವುಗಳ ಸ್ಥಾಪಕ ಸದಸ್ಯರಲ್ಲೂ ಒಬ್ಬರಾಗಿ ಸೇವೆ ಸಲ್ಲಿಸಿದ್ದಾರೆ. ಸರ್ಕಾರ ಪ್ರಕಟಿಸಿರುವ 50 ಸಂಪುಟಗಳ ದಾಸ ಸಾಹಿತ್ಯ ಪ್ರಕಟಣೆಗಳಲ್ಲಿ ಸಹಾಯಕ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದರ. ಇವರು ರಾಷ್ಟ್ರೀಯ ವಿದ್ಯಾಲಯ ಸಂಸ್ಥೆಯ ಸಿಂಚನ ಕನ್ನಡ ವೇದಿಕೆ ಹೊರತಂದಿರುವ 24 ಪುಸ್ತಕಗಳ ಸಹ ಸಂಪಾದಕರಾಗಿಯೂ ಅನೇಕ ಪ್ರಕಟಣಾ ಸಮಿತಿಗಳಲ್ಲಿ ಸಲಹೆ ಸೂಚನೆ ನೀಡಿದ್ದಾರೆ. ಇವರ ಕನ್ನಡ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಕನ್ನಡಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಗ್ರಂಥ ಪ್ರಶಸ್ತಿ, ಗುರು ಗೋವಿಂದ ಪ್ರಶಸ್ತಿ, ಸುಮಾ ವಸಂತ ಪ್ರಶಸ್ತಿ, ಕುವೆಂಪು ಶ್ರೀ ಪ್ರಶಸ್ತಿ ಇವುಗಳೆಲ್ಲ ಇವರಿಗೆ ಲಭ್ಯವಾಗಿವೆ. ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಿದ್ವತ್ಪೂರ್ಣ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಆಕಾಶವಾಣಿ, ದೂರದರ್ಶನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸಹ ನೀಡಿದ್ದಾರೆ. ಜೀವನ ಚರಿತ್ರೆ, ದಾಸ ಸಾಹಿತ್ಯ, ಜೈನ ಸಾಹಿತ್ಯ, ಗ್ರಂಥ ವಿಮರ್ಶೆ, ನಿಘಂಟು ರಚನೆ, ಕಾವ್ಯ ಟೀಕೆಯ ಗ್ರಂಥಗಳನ್ನು ರಚಿಸಿದ್ದಾರೆ. ಇವರ ಪ್ರಕಟಣೆಗಳಲ್ಲಿ ಹೆಸರಿಸಲೇಬೇಕಾದ ಕೆಲವು ಗ್ರಂಥಗಳನ್ನ ನಾನು ಇಲ್ಲಿ ಉಲ್ಲೇಖಿಸ್ತೀನಿ. ಅದು ಮಹಾಲಿಂಗನ ಅನುಭವಾಮೃತ ಟೀಕೆ, ಸೋಮೇಶ್ವರ ಶತಕದ ಟೀಕೆ, ಕಬ್ಬಿಗರ ಕಾವದ ಟೀಕೆ, ಪರಿಷತ್ತಿನ 100 ವರ್ಷಗಳ ಬೃಹತ್ ಗ್ರಂಥ ಕನ್ನಡ ಸಾಹಿತ್ಯ ಪರಿಷತ್ತು 100, ಸೌಂದರ್ಯ ಲಹರಿ ಸ್ತೋತ್ರ ದೀಪಿಕೆ, ಇದು ಹಸ್ತಪ್ರತಿಯಿಂದ ಪ್ರಕಟಣೆಗೊಂಡಿರುವುದು. ಶಿಷ್ಯರು ಕಂಡಂತೆ ಗುರುಗಳು, 3 ತಲೆಮಾರುಗಳ ಕನ್ನಡ ಅಧ್ಯಾಪಕರ
ವ್ಯಕ್ತಿತ್ವ ಪರಿಚಯ ಈ ಪುಸ್ತಕದಲ್ಲಿ ಲಭ್ಯವಿದೆ. ಬಹಳ ಸ್ವಾರಸ್ಯವಾಗಿದೆ. ವಿಜಯದಾಸರ ಸಮಗ್ರ ಕೀರ್ತನೆಗಳು ಮತ್ತು ಉಗಾಭೋಗಗಳು, ಪ್ರಸನ್ನ ಶ್ರೀನಿವಾಸದಾಸರ ಕೀರ್ತನೆಗಳು, ಹೊಸ್ಕೆರೆ ಚಿದಂಬಯ್ಯನವರ ಭಕ್ತಿ ಗೀತಾವಳಿ, ದಾಸಗಾನ ಸೌರಭ, ಕಲ್ಲಂಗೆರೆ ತಿಮ್ಮಪ್ಪದಾಸರ ಕೀರ್ತನೆಗಳು, ವಿದ್ಯಾರ್ಥಿಗಳಿಗಾಗಿ ಇವರು ಮಂಕುತಿಮ್ಮನ ಕಗ್ಗನ ಪ್ರಕಟಣೆ ಮಾಡಿದ್ದಾರೆ. ಬುಕ್ಕಾಂಬುದಿ ಪ್ರಾದೇಶಿಕ ಶಬ್ದಕೋಶವನ್ನು ಹೊರತಂದಿದ್ದಾರೆ. ಭಗವದ್ಗೀತಾ ಶಬ್ದಕೋಶ ಕೂಡ ರಚಿಸಿದ್ದಾರೆ. ಶ್ರೀ ಆನಾಜಿಯವರು ಮಹಾಮಹೋಪಾಧ್ಯಾಯ ಆರ್ ನರಸಿಂಹಾಚಾರ್ಯರ ಜೀವನ ಸಾಧನೆ ಕುರಿತು ಈಗ ವೇದಿಕೆಯನ್ನು ಅವರ ಉಪನ್ಯಾಸಕ್ಕಾಗಿ ಬಿಟ್ಟುಕೊಡ್ತಾ ಇದ್ದೀನಿ. ಆನಾಜಿಯವರಿಗೆ ಸ್ವಾಗತ. ಏರ್ಪಡಿಸಿರುವಂಥ ಕರ್ನಾಟಕ ಇತಿಹಾಸವನ್ನು ನಿರ್ಮಾಣ ಮಾಡುವುದರಲ್ಲಿ ಅಪೂರ್ವ ಸಾಧನೆಗಳನ್ನು ಮಾಡಿ ಇತಿಹಾಸ ನಿರ್ಮಾಪಕರು ಎನಿಸುವಂಥ ರೀತಿಯ ಸಾಧನೆಯನ್ನು ಮಾಡಿದಂಥ ಮಹನೀಯರ ಪರಿಚಯ ಸಾಧನೆಗಳನ್ನು ತಿಳಿಸುವಂಥ ಉಪನ್ಯಾಸ ಮಾಲಿಕೆಯಲ್ಲಿ ಇದು 49ನೇ ಉಪನ್ಯಾಸ. ಈ ಉಪನ್ಯಾಸವನ್ನು ಏರ್ಪಡಿಸಿ ನಾಡಿನ ಜನಗಳಿಗೆ ಕರ್ನಾಟಕ ಇತಿಹಾಸದಲ್ಲಿ ಎಂತೆಂಥ ಮಹಾಪುರುಷರು ಎಂತೆಂಥ ಸಾಧನೆ ಮಾಡಿದ್ದಾರೆ ಅನ್ನುವುದರ ಪರಿಚಯ ಮಾಡಿಕೊಡುವ ಶ್ಲಾಘನೀಯವಾದ ಕೆಲಸವನ್ನು ಕರ್ನಾಟಕ ಇತಿಹಾಸ ಅಕಾಡೆಮಿ ಮಾಡುತ್ತಿರುವುದು ನಿಜಕ್ಕೂ ಮೆಚ್ಚುಗೆಯ ಇತಿಹಾಸ. ಯಾಕೆ ಅಂತಂದರೆ ಈ ಹೊತ್ತು ನಮಗೆ ನಿನ್ನೆ ಏನಾಗಿದೆ ಅನ್ನೋದು ತಿಳಿದಿಲ್ಲ, ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಈ ಹೊತ್ತು ಏನು ಮಾಡಬೇಕು ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ನಿನ್ನೆ ಏನಾಯಿತು ಅಂತ ತಿಳಿದ್ರೆ ನಾಳೆ ಏನು ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಈ ದೃಷ್ಟಿಯಿಂದ ಈ ಇತಿಹಾಸ ಮಾಲಿಕೆ ನಿಜಕ್ಕೂ ಉಪಯುಕ್ತ ಮಾರ್ಗದರ್ಶಕ ಆದ ಮಾಲಿಕೆಯಾಗಿದೆ. ಇಂತಹ ಮಾಲಿಕೆಯನ್ನು ಏರ್ಪಡಿಸಿದ್ದಕ್ಕಾಗಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪದಾಧಿಕಾರಿಗಳಿಗೆ ಮತ್ತು ಇದನ್ನು ಕೇಳಿ ಪ್ರೋತ್ಸಾಹಿಸುತ್ತಿರುವಂಥ ಶ್ರಾವಕರಾದ ನಿಮ್ಮೆಲ್ಲರಿಗೆ ನಾನು ಮೊದಲಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನೊಂದು ಕಾರಣದಿಂದ ನಾನು ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿದೆ. ಅದೆಂದರೆ ನಾನು ಸಂಶೋಧಕ ಅಲ್ಲ, ಇತಿಹಾಸಕಾರ ಅಲ್ಲ, ಕನ್ನಡದ ಒಬ್ಬ ಸಾಮಾನ್ಯ ಓದುಗ. ಇತಿಹಾಸ ಸ್ವಲ್ಪ ಗೊತ್ತು, ಸಂಶೋಧನೆ ಅರ್ಥವಾಗುತ್ತೆ ಅಷ್ಟೇ. ಅಂಥದ್ದರಲ್ಲಿ ನನ್ನನ್ನು ಇಲ್ಲಿ ಈ ಒಂದು ಮಾಲಿಕೆಯಲ್ಲಿ ಉಪನ್ಯಾಸ ಮಾಡೋದಕ್ಕೆ ಕರೆದಿದ್ದಕ್ಕಾಗಿ ಕರೆದ ವ್ಯವಸ್ಥಾಪಕರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಿದ್ದೇನೆ. ಯಾಕೆಂದರೆ ಈ ಒಂದು ಸಂದರ್ಭದ ಹಿನ್ನೆಲೆಯಲ್ಲಿ ಕರ್ನಾಟಕದ ಪ್ರಸಿದ್ಧ ಮೇರು ಶಿಖರ ಇತಿಹಾಸಕಾರರಾದ, ಸಾಹಿತ್ಯ ಚರಿತ್ರಕಾರರಾದ, ಸಂಶೋಧಕರಾದಂಥ ಆರ್ ನರಸಿಂಹಾಚಾರ್ಯರ ಬಗ್ಗೆ ಎಷ್ಟೋ ವಿಷಯಗಳನ್ನು ನಾನು ಗಮನಿಸುವ ಹಾಗಾಯಿತು. ಅದಕ್ಕೆ ಈ ಅವಕಾಶ ಒದಗಿಸಿದ್ದಕ್ಕೋಸ್ಕರ ನಾನು ಅಕಾಡೆಮಿಯವರಿಗೆ ಬಹಳ ಕೃತಜ್ಞನಾಗಿದ್ದೇನೆ. ಈ ಹೊತ್ತಿನ ಈ ಉಪನ್ಯಾಸ ಪ್ರಾರಂಭ ಮಾಡೋ ಮುಂಚೆ ನನ್ನ ಪರಿಚಯವನ್ನು ಗುರುಪ್ರಸಾದ್ರವರು ನನ್ನ ಆತ್ಮೀಯ ಮಿತ್ರರು ಮಾಡಿಕೊಟ್ಟಿದ್ದಾರೆ, ಅದಕ್ಕಾಗಿ ಅವರಿಗೂ ವಂದನೆಗಳು. ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುವ ವ್ಯವಸ್ಥೆಯಲ್ಲಿ ನನ್ನ ವಿದ್ಯಾರ್ಥಿ ಮಿತ್ರಿಯರಾದ ಸಂಧ್ಯಾರು ಶ್ರಮ ತೊಂದರೆ ಅವರಿಗೆ ನಾನು ವಂದನೆಗಳನ್ನು ಹೇಳಲೇಬೇಕಾಗಿದೆ. ಇವತ್ತಿನ ವಿಷಯ ಆರ್ ನರಸಿಂಹಾಚಾರ್ಯರ ಜೀವನ ಸಾಧನೆ, ಕನ್ನಡಕ್ಕೆ ಅವರು ಕೊಟ್ಟ ಕೊಡುಗೆ, ಇದರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡೋದು ನನ್ನ ಉದ್ದೇಶ. ಆರ್ ನರಸಿಂಹಾಚಾರ್ಯನ ನೆನಪಾದಾಗಲೆಲ್ಲ ನೂರಾರು ಸಂಗತಿಗಳು ನೆನಪಿಗೆ ಬರುತ್ತೆ. ಅವರನ್ನು ಕಂಡವರು, ಅವರ ಜೊತೆಯಲ್ಲಿದ್ದವರು ಹೇಳಿದ ಸಂಗತಿಗಳು ನೆನಪಿಗೆ ಬರುತ್ತೆ. ಆದರೆ ಅವೆಲ್ಲವನ್ನ ಸವಿಸ್ತಾರವಾಗಿ ಆಮೂಲಾಗ್ರವಾಗಿ ಇಲ್ಲಿ ಹೇಳುವುದಕ್ಕೆ ಸಾಕಷ್ಟು ಸಮಯ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಸಂಗತಿಗಳನ್ನು ಮಾತ್ರ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಆರ್ ನರಸಿಂಹಾಚಾರ್ಯ, ಎಸ್ ಜಿ ನರಸಿಂಹಾಚಾರ್ಯ, ಡಿ ಎಲ್ ನರಸಿಂಹಾಚಾರ್ಯ, ಈ ಆಚಾರ್ಯ ತ್ರಯರು ಕನ್ನಡದಲ್ಲಿ ಘನ ವಿದ್ವಾಂಸರು, ಸಂಶೋಧಕರು. ಕಲ್ಲುಬರಹ, ತಾಳೆಗರಿ, ಕಾಗದ ಪ್ರತಿ, ಅಚ್ಚಿನ ಪ್ರತಿ ಇವುಗಳನ್ನು ಓದುವುದರಲ್ಲಿ ನಿಷ್ಣಾತರು, ಪ್ರಸಿದ್ಧ ವಿದ್ವಾಂಸರು. ಇವರ ಪೈಕಿ ಅಗ್ರಮಾನ್ಯರು ಆರ್ ನರಸಿಂಹಾಚಾರ್ಯರು. ಇವರಿಗೆಲ್ಲ ಆದ್ಯರೂ ಆಗಿದ್ದಾರೆ ಅನ್ನುವುದು ಬಹಳ ಮಹತ್ವದ ಸಂಗತಿ. ಸಾಹಿತಿ, ಶಿಕ್ಷಕ, ಸಂಶೋಧಕ, ವಿದ್ವಾಂಸ, ಕವಿಚರಿತಕಾರ
ಭಾಷಾಂತರಕಾರ, ಬಹುಭಾಷಾ ತಜ್ಞ, ಸದ್ಗೃಹಸ್ಥ, ಸಾರ್ವಜನಿಕ ಸೇವಾ ಧುರಂಧರ, ಪ್ರಾಕ್ತನ ವಿಮರ್ಶ ವಿಚಕ್ಷಣ, ರಾವ್ ಬಹದ್ದೂರ್ ಪ್ರಾಚ್ಯವಿದ್ಯಾ ವೈಭವ ಇತ್ಯಾದಿ ಬಿರುದಾಂಕಿತರಾದ ಮಹಾ ಮಹೋಪಾಧ್ಯಾಯ ಆರ್ ನರಸಿಂಹಾಚಾರ್ಯರು ಮಂಡ್ಯದ ಕೊಪ್ಪಲ ಗ್ರಾಮದಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ತಿರುನಾರಾಯಣ ಪೆರುಮಾಳ್ ಸಿಂಗಮ್ಮಾಳ್ ಈ ದಂಪತಿಗಳಿಗೆ ಮೂರನೇ ಮಗನಾಗಿ 1860 ಇಸವಿ ಏಪ್ರಿಲ್ 9 ಜನಿಸಿದರು. ಆರ್ ನರಸಿಂಹಾಚಾರ್ಯರ ಪೂರ್ಣ ಹೆಸರು ರಾಮಾನುಜಪುರಂ ಆನಂದಾಣ್ ಪಿಳ್ಳೈ ನರಸಿಂಹಾಚಾರ್ಯ. ರಾಮಾನುಜಾಚಾರ್ಯರ ಶಿಷ್ಯರಾದ ಆನಂದಾಣ್ ಪಿಳ್ಳೈ ವಂಶಸ್ಥರಾದ್ದರಿಂದ ಅವರ ಹೆಸರಿನಲ್ಲಿ ಆನಂದಾಣ್ ಪಿಳ್ಳೈ ಸೇರಿಕೊಂಡಿದೆ. ಇನ್ನು ಆರ್ ಅಂದರೆ ರಾಮಾನುಜಪುರಂ, ಇದು ಇವರ ಪೂರ್ವಿಕರು ಬೆಂಗಳೂರು ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮಾರ್ಚನಹಳ್ಳಿಯಲ್ಲಿ ನೆಲೆಸಿದಾಗ ಆ ಹಳ್ಳಿಗೆ ಅವರು ಕೊಟ್ಟ ಹೆಸರು. ಆ ಹೆಸರು ಇವರು ಹುಟ್ಟಿದಾಗ ಇವರ ಹೆಸರಿಗೂ ಸೇರಿಕೊಂಡು ಬಂದು ಇವರ ಪೂರ್ಣ ಹೆಸರು ರಾಮಾನುಜಪುರಂ ಆನಂದಾಣ್ ಪಿಳ್ಳೈ ನರಸಿಂಹಾಚಾರ್ಯ ಆಗಿದ್ದಾರೆ. ಆಮೇಲೆ ವ್ಯಾವಹಾರಿಕವಾಗಿ ಹೆಸರು ಆರ್ ನರಸಿಂಹಾಚಾರ್ ಆಗಿ ಎಲ್ಲ ಕಡೆ ಪ್ರಸಿದ್ಧರಾಗಿದ್ದಾರೆ. ನರಸಿಂಹಾಚಾರ್ಯರನ್ನ ನಾವು ಗಮನಿಸುವಾಗ ಇವತ್ತಿನ ದಿನ ಅವರನ್ನು ಕಂಡವರು ಯಾರಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಸಹಜವಾಗಿ. ಆದರೆ ಆರ್ ನರಸಿಂಹಾಚಾರ್ಯರು 1860 ಜನಿಸಿದವರು. ಇವರು ನಿಧನರಾಗಿದ್ದು 1936 ಡಿಸೆಂಬರ್ 6 76 ವರ್ಷ 7 ತಿಂಗಳು ಅವರು ಜೀವಿತಾವಧಿ. ಈ ಹೊತ್ತಿಗೆ ಅವರು ಜನಿಸಿ 161 ವರ್ಷ 2 ತಿಂಗಳು 12 ದಿನಗಳಾಗಿವೆ. ನಿಧನ ಹೊಂದಿ 84 ವರ್ಷ 6 ತಿಂಗಳು 15 ದಿನಗಳಾಗಿವೆ. ಹೀಗಿರೋದ್ರಿಂದ ಅವರನ್ನು ಕಂಡವರು ಬಹುಶಃ ಇವತ್ತಿನ ನೇರ ಪ್ರಸಾರದ ಶ್ರೋತೃಗಳಲ್ಲಿ ಯಾರು ಇದ್ದಂತಿಲ್ಲ. ಇದ್ದರೆ ಅವರು ಪುಣ್ಯವಂತರು, ಭಾಗ್ಯವಂತರು, ಅದೃಷ್ಟವಂತರು. ಅಂಥವರು ನನ್ನ ಉಪನ್ಯಾಸ ಕೇಳಿದ್ದ ಭಾಗ್ಯವಂತ ನಾನೇ ಅಂತ ಭಾವಿಸ್ತೀನಿ. ನಾನು ಜನಿಸೋ ವೇಳೆಗೆ 2 ವರ್ಷಕ್ಕೆ ಮುಂಚೆ ಅವರು ನಿಧನರಾಗಿದ್ದರಿಂದ ನಾನು ನಿಮ್ಮ ಹಾಗೆ ಅವರನ್ನು ನೋಡದೇ ಇರೋ ವ್ಯಕ್ತಿಗಳಲ್ಲಿ ಒಬ್ಬ. ಹೀಗಾಗಿ ನರಸಿಂಹಾಚಾರ್ಯರನ್ನು ಕಂಡವರು ಮತ್ತು ಕಾಣದವರು ಬರೆದ ಜೀವನ ಚರಿತ್ರೆಗಳನ್ನು, ಲೇಖನಗಳನ್ನು ಹಾಗೂ ನರಸಿಂಹಾಚಾರ್ಯರು ಸಂಪಾದಿಸಿದ ಗ್ರಂಥಲೇಖನಗಳನ್ನು ಓದಿಕೊಂಡು ಅವರ ವಿಚಾರವಾಗಿ ಕೆಲವು ಸಂಗತಿಗಳನ್ನಷ್ಟೇ ನಿಮ್ಮ ಮುಂದಿಡಬೇಕಾಗಿದೆ. ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಆರ್ ನರಸಿಂಹಾಚಾರ್ಯರ ಸಾಕಷ್ಟು ಮಾಹಿತಿಗಳನ್ನು ಬಳಸಿ ಗ್ರಂಥ ರಚಿಸಿರುವ ಎನ್ ಅನಂತರಂಗಾಚಾರ್ಯರ ರಾ ನರಸಿಂಹಾಚಾರ್ಯವರ ಬದುಕು ಗ್ರಂಥವನ್ನು, ಪ್ರಸಿದ್ಧ ಸಂಶೋಧಕರಾದ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಗಳು ಬರೆದಿರುವ ನರಸಿಂಹಾಚಾರ್ಯರನ್ನು ಕುರಿತ ಗ್ರಂಥಗಳನ್ನು ಮತ್ತು ಲೇಖನಗಳನ್ನು ಮತ್ತು ತಿಪ್ಪೇಸ್ವಾಮಿಯವರು ರಚಿಸಿದ ಗ್ರಂಥವನ್ನು, ಈ ಗ್ರಂಥಲೇಖನಗಳ ಜೊತೆಗೆ ನರಸಿಂಹಾಚಾರ್ಯರ ಸ್ವಂತ ರಚನೆ, ಭಾಷಾಂತರ, ಸಂಪಾದಿಸಿದ ಕೃತಿಗಳನ್ನು ಸೇರಿಸಿಕೊಂಡು ಕೆಲವು ವಿಚಾರಗಳನ್ನು ನಾವು ಇವತ್ತು ತಿಳಿಸೋದಕ್ಕೆ ಸಾಧ್ಯವಾಗಿದೆ ಅನ್ನುವುದು ಇಲ್ಲಿ ನಿಮಗೆಲ್ಲ ನಿವೇದಿಸಬೇಕಾದ ಒಂದು ಸಂಗತಿಯಾಗಿದೆ. ನರಸಿಂಹಾಚಾರ್ಯರು ಜನಿಸಿದ ಮೇಲೆ ಅವರು ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ನಡೆದದ್ದು ಮಂಡ್ಯದಲ್ಲೇ. ಮನೆಯಲ್ಲಿ ತಂದೆಯವರು ಸಂಸ್ಕೃತ ವಿದ್ಯಾವ್ಯಾಸಂಗ ಮಾಡಿದ ಪಂಡಿತರಾಗಿದ್ದರು. ಆದ್ದರಿಂದ ಇವರಿಗೆ ಸಂಸ್ಕೃತ ವ್ಯಾಸಂಗ ಮನೆಯಲ್ಲೇ ಆಯಿತು. ಮಂಡ್ಯದ ಕೊಪ್ಪಲ್ನಲ್ಲಿ ಇದ್ದಂಥ ಕೂಲಿ ಮಠದ ಶಾಲೆಯಲ್ಲಿ ಓದು ಬರಹ ಕಲಿತರು. 13ನೇ ವಯಸ್ಸಲ್ಲೇ ಬಾಲ್ಯ ವಿವಾಹ ಆಗ ಚಾಲ್ತಿ ಇದ್ದ ಪದ್ಧತಿಯಂತೆ ಆಗಿ ಆ ಕಾಲದಲ್ಲಿ ತಿರುಪತಿಯಲ್ಲಿ ಅವರ ಮದುವೆ ಆಯಿತು. ಮಾವನವರು ಮದ್ರಾಸಿನವರಾದ್ದರಿಂದ ಆಚಾರ್ಯರು ವಿದ್ಯಾರ್ಥಿ ದೆಸೆಯಲ್ಲಿದ್ದರಿಂದ ಅವರ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ 1877 ಅವರು ಮಾವನ ಮನೆಗೆ ಮದ್ರಾಸ್ಗೆ ಹೋದರು. ಅಲ್ಲಿ ಮೆಟ್ರಿಕ್ಯುಲೇಷನ್ ಪಾಸಾದರು. ಅನಂತರ ಮೈಸೂರಿಗೆ ಹಿಂತಿರುಗಿದರು. 1875 ಸೆಂಟ್ರಲ್ ಕಾಲೇಜ್ ಪ್ರಾರಂಭವಾಯಿತು ಬೆಂಗಳೂರಲ್ಲಿ. ಅದಾದ 3 ವರ್ಷಕ್ಕೆ 1878 ಮುಂದಿನ ವ್ಯಾಸಂಗಕ್ಕೆ ನರಸಿಂಹಾಚಾರ್ಯರು ಬೆಂಗಳೂರಲ್ಲಿ ಸೆಂಟ್ರಲ್ ಕಾಲೇಜ್ ಸೇರಿದರು. 1882 ಬಿ ಎ ಪದವೀಧರರಾದರು. ಆಗ ಅವರ ವಯಸ್ಸು ಕೇವಲ 21. 1879 ಆರ್ಟ್ಸ್ ವಿಭಾಗದ ಎಫ್ ಎ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಲ್ಲದೆ ಆರ್ ಎಸ್ ಡಾಬ್ಸ್ ಅನ್ನುವಂಥವರ ವಿದ್ಯಾರ್ಥಿ ವೇತನವನ್ನು, ಬಹುಮಾನವನ್ನು ಅವರು ಪಡೆದರು.
ಈ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದರ ಜೊತೆಗೆ ಪಾರಿತೋಷಕವನ್ನು ಪಡೆದಿದ್ದನ್ನು ಮೆಚ್ಚಿಕೊಂಡಂತಹ ಅವರ ಆಗಿನ ಪ್ರಿನ್ಸಿಪಾಲ್ ವಾಟರ್ಸ್ಗೆ ಬಹಳ ಖುಷಿಯಾಗಿ ಅವರ ತರಗತಿಯಲ್ಲಿ ಪಾಠ ಮಾಡುತ್ತಿದ್ದರ ಮಧ್ಯೆನೇ ಈ ಸಂತೋಷದ ಸಮಾಚಾರ ತಿಳಿದು ತಮ್ಮ ಹ್ಯಾಟನ್ನು ಮೇಲಕ್ಕೆ ಹಾರಿಸಿ ತರಗತಿಯಲ್ಲೇ ಕುಣಿದಾಡಿದರಂತೆ. ಇದು ನರಸಿಂಹಾಚಾರ್ಯರಿಗೆ ಅಧ್ಯಾಪಕರು ಎಷ್ಟು ಪ್ರಿಯರಾಗಿದ್ದರು, ಅಧ್ಯಾಪಕರಿಗೆ ನರಸಿಂಹಾಚಾರ್ಯರ ಬಗ್ಗೆ ಎಂಥ ಆಸಕ್ತಿ ಅಭಿಮಾನ ಇತ್ತು ಅನ್ನೋದನ್ನು ತೋರಿಸಿಕೊಡುತ್ತೆ. ಬಿ ಎ ಪದವೀಧರರಾದ ಮೇಲೆ ಪ್ರಥಮ ಸಹಾಯಕ ಉಪಾಧ್ಯಾಯರಾಗಿ ಚಿಕ್ಕಮಗಳೂರಿನ ಹೈಸ್ಕೂಲ್ನಲ್ಲಿ ಕೆಲಸಕ್ಕೆ ಸೇರಿದರು. 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಮೇಲೆ ಅವರಿಗೆ ಮೈಸೂರಿಗೆ ವರ್ಗವಾಯಿತು. ಚಿಕ್ಕಮಗಳೂರಿಗೆ ಮೊದಲ ಬಾರಿಗೆ 50 ರೂಪಾಯಿ ಕೆಲಸ ಸಿಕ್ಕಿದಾಗ ಬೆಂಗಳೂರಿಂದ ಅಲ್ಲಿಗೆ ಹೋಗೋದಕ್ಕೆ ಬಹಳ ಹಿಂದೇಟು ಹಾಕಿದ್ರು, ಯಾಕೆ ತುಂಬ ದೂರ ಅಂತ ಆ ಕಾಲದಲ್ಲಿ ಅವರಿಗೆ ಅನಿಸಿದ್ದು. ಆಗೇನು ಮಾಡಿದ್ರು, ಆಗ ದಿವಾನರಾಗಿದ್ದ ದಿವಾನ್ ರಂಗಾಚಾರ್ಯರು ಅವರಿಗೆ ಪರಿಚಯ ಇದ್ದರು. ಅವರ ಹತ್ರ ಹೋಗಿ ನರಸಿಂಹಾಚಾರ್ಯರು ಕೇಳಿದ್ರು, ನನಗೆ ಚಿಕ್ಕಮಗಳೂರು ವಿಪರೀತ ದೂರದ ಜಾಗ, ಹೋಗಿ ಬರೋದು ಕಷ್ಟ, ಅದರಿಂದ ಇಲ್ಲೇ ಎಲ್ಲಾದರೂ ಬೆಂಗಳೂರಲ್ಲಿ ಜಾಗ ಮಾಡಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಅಂತ. ಅದನ್ನು ಕೇಳಿ ರಂಗಾಚಾರ್ಯರು ಹೇಳಿದ ಮಾತು ಇದು, ಇಂಗ್ಲೀಷ್ನವರು 6,000 ಮೈಲಿ ದೂರದಿಂದ ಬಂದು ಕಾಣದ ದೇಶದಲ್ಲಿ 30 ವರ್ಷ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ, ವಿಶ್ರಾಂತಿ ವೇತನ ಪಡೆದು ಸ್ವದೇಶಕ್ಕೆ ಮರಳುತ್ತಾರೆ, ನೀನು ನಮ್ಮ ಸೀಮೆ ಒಳಗೆ ಇರೋ 150 ಮೈಲಿ ದೂರದ ಜಾಗಕ್ಕೆ ಹೋಗೋದಕ್ಕೆ ಅಳತೆ ಹಿಂದೇಟು ಹಾಕಿ ಅಂಜಿಕೆಯಿಂದ ಕೇಳಕ್ಕೆ ಬಂದಿದೆಯಾ, ಮೊದಲು ಅಲ್ಲಿ ಹೋಗು ಮಾತಾಡಿದೆ ಅಂತ ಹೇಳಿ ಕಳಿಸಿದ್ರು. ಇದು ನಮ್ಮ ಜನರ ಪ್ರವೃತ್ತಿ, ಈಗಲೂ ಹಾಗೇ ಇದೆ ಅಧ್ಯಾಪಕರಲ್ಲಿ ಅನೇಕರಲ್ಲಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಾಗಲಾರದು. ಹೀಗೆ ಒಂದು ಕಾಲದಲ್ಲಿ 150 ಮೈಲಿ ದೂರ ಹೋಗೋದಕ್ಕೆ ದೊರೆಯ ತನಕ ದೂರಿತ್ತಂತ ಆ ನರಸಿಂಹಾಚಾರ್ಯರು ಕಾನೂನು ಶಾಸನ ಇಲಾಖೆಯಲ್ಲಿ ಉದ್ಯೋಗ ಸೇರಿದ ಮೇಲೆ 1,000 ಮೈಲಿ ಕಾಡುಮೇಡುಗಳಲ್ಲಿ ಅಲೆದಾಡಿ ನಿರ್ಭಯರಾಗಿ ಕ್ಷೇತ್ರ ಕಾರ್ಯ ಮಾಡಿ ಶಾಸನಗಳ ಅನ್ವೇಷಣೆಯಲ್ಲಿ ಅವರು ಕಾಡಾಡಿಯಾಗಿ ಅಲೆದಾಡಿದ್ದನ್ನು ನಾವು ಕಂಡಾಗ 150 ಮೈಲಿಗೆ ಹೆದರಿದ ಆರ್ ನರಸಿಂಹಾಚಾರ್ಯರಲ್ಲಿ 15,000ಕ್ಕೂ ಹೆಚ್ಚಿನ ಮೈಲಿ ಸಂಚರಿಸಿದ ಕ್ಷೇತ್ರ ಕಾರ್ಯ ಅನ್ವೇಷಣೆ ಮಾಡಿದ ಶಾಸನ ತಜ್ಞರಾದಂಥ ಆರ್ ನರಸಿಂಹಾಚಾರ್ಯರಲ್ಲಿ ಅನ್ನುವುದನ್ನು ಗಮನಿಸಬಹುದು. ಚಿಕ್ಕಮಗಳೂರಲ್ಲಿ 4 ವರ್ಷ ಸೇವೆ ಸಲ್ಲಿಸಿದ ಮೇಲೆ ಮೈಸೂರಿಗೆ ವರ್ಗವಾಗಿ 1886ರಲ್ಲಿ ಹೆಜ್ಜೆ ಬಾಬಾ ಆಗ ಪ್ರಸಿದ್ಧ ಅಧಿಕಾರಿ ಶಿಕ್ಷಣಾಧಿಕಾರಿಗಳಾಗಿದ್ದರು. ಅವರು ಸಹಾಯಕ ಅಧ್ಯಾಪಕರಾಗಿ ಸಾಹಿತ್ಯ ಸೇವೆಗೆ ಸಿದ್ಧರಾದರು. ಮುಂದಿನ ವರ್ಷದಲ್ಲಿ ಅಂದರೆ 1887ರಲ್ಲಿ 1889ರವರೆಗೆ ಮೈಸೂರು ಮಹಾರಾಣಿ ಕಾಲೇಜಿನ ಬಾಲಿಕಾ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸಿದರು. ಅವರ ಕಾರ್ಯನಿರ್ವಹಣೆ ಹೇಗಿತ್ತು ಎಂಬುದಕ್ಕೆ 1889ರಲ್ಲಿ ಶಿವಮೊಗ್ಗೆಯ ಕೊಲಿಜಿಯೇಟ್ ಕಾಲೇಜಿಗೆ ವರ್ಗವಾದಾಗ ಅವರಿಗೆ ದೊರೆತ ಸೇವಾ ಪ್ರಶಂಸಾ ಪತ್ರವನ್ನು ನೋಡಿದ್ರೆ ನಮಗೆ ತಿಳಿಯುತ್ತೆ. ಇವರು ಕನ್ನಡ ಸಂಸ್ಕೃತಿಗಳಲ್ಲಿ ಮೇಲುಮಟ್ಟದ ಪರಿಶ್ರಮ ಉಳ್ಳವರು. ಯಾವ ಶಾಲಾ ಕಾಲೇಜಿಗೆ ಇವರು ಹೋದರೂ ವರ್ಗವಾಗಿ ಅಲ್ಲಿ ಅವರ ಸೇವೆ ಅಮೂಲ್ಯವಾಗಿರುತ್ತೆ. ಶಿವಮೊಗ್ಗದಿಂದ ಮೈಸೂರಿಗೆ ಮರಳಿ ಬಂದ ಮಹಾರಾಜ ಕಾಲೇಜಲ್ಲಿ ಅಧ್ಯಾಪಕರಾದವರು ಆರ್ ನರಸಿಂಹಾಚಾರ್ಯರು. ಇವರು ಅಧ್ಯಾಪಕ ವೃತ್ತಿಯಲ್ಲಿ ಇದ್ದಾಗಲೇ 1893ರ ವೇಳೆಗೆ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡವನ್ನು ಪ್ರಧಾನ ವಿಷಯವನ್ನಾಗಿ ತೆಗೆದುಕೊಂಡು ತಮಿಳನ್ನು ಸಹಾಯಕ ಭಾಷೆಯನ್ನಾಗಿ ಆರಿಸಿಕೊಂಡು ದ್ರಾವಿಡ ಭಾಷಾ ಸಾಹಿತ್ಯ ಪದವಿಯನ್ನು 1893ರಲ್ಲಿ ಗಳಿಸಿದರು. ಹೀಗೆ ಕನ್ನಡವನ್ನು ಪ್ರಧಾನ ಭಾಷೆಯನ್ನಾಗಿ ಪಡೆದು MA ಗಳಿಸಿದವರಲ್ಲಿ ನಮ್ಮಲ್ಲಿ ಆರ್ ನರಸಿಂಹಾಚಾರ್ಯರೇ ಪ್ರಪ್ರಥಮರು. ಇದಕ್ಕಾಗಿ ಮೈಸೂರು ಸರ್ಕಾರದ ವಿದ್ಯಾ ಇಲಾಖೆಯ ದೇವರಾಜ ಬಹದ್ದೂರ್ ಸಹಾಯಕ ಸಂಸ್ಥೆಯಿಂದ 300 ರೂಗಳ ಪಾರಿತೋಷಕ ಆಗ ಅವರಿಗೆ ದೊರೆಯಿತು ಅನ್ನುವುದು ಇಲ್ಲಿ ನೆನೆಸಿಕೊಳ್ಳಬೇಕಾದಂಥ ಒಂದು ಸಂಗತಿ. ಆರ್ ನರಸಿಂಹಾಚಾರ್ಯರು ಕೇವಲ ಉಪಾಧ್ಯಾಯರಾಗಿ ಕೆಲಸ ಮಾಡಿ ಭೇಷ್ ಎನಿಸಿಕೊಂಡ್ರಷ್ಟೇ ಅಲ್ಲ, ಉನ್ನತ ವ್ಯಾಸಂಗ MA ಮಾಡಿದ್ದಷ್ಟೇ ಅಲ್ಲ, ಈ ಅವಧಿಯಲ್ಲಿ ಮತ್ತೆ ಅನಂತರದಲ್ಲಿ ಶಿಕ್ಷಣ ರಂಗದ ವಿವಿಧ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸಿ ಭೇಷ್ ಎನಿಸಿಕೊಂಡಿದ್ದಾರೆ. ಉದಾಹರಣೆಗೆ ಮೈಸೂರು ವಿದ್ಯಾಭ್ಯಾಸ ಇಲಾಖೆಯ ಪಠ್ಯ ನಿಯಾಮಕ ಸಮಿತಿಯಲ್ಲಿದ್ದರು, ಶಾಲಾ ಕಾಲೇಜುಗಳ ಪರೀಕ್ಷಾ ಮಂಡಳಿಗಳಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು, ಮೈಸೂರಿನ ಮತ್ತು ಮದ್ರಾಸಿನ ಕನ್ನಡ ಪಂಡಿತ ಪರೀಕ್ಷೆ ಹಾಗೂ ಕನ್ನಡ ವಿದ್ವಾನ್ ಪರೀಕ್ಷೆಗಳಲ್ಲಿ ಸೇವೆ ಸಲ್ಲಿಸಿದರು. 1894ರಲ್ಲಿ ಮೈಸೂರು ಸಂಸ್ಥಾನದ ವಿದ್ಯಾ ಇಲಾಖೆಯಲ್ಲಿ ಭಾಷಾಂತರಕಾರರಾಗಿಯೂ ಅವರು ಕೆಲಸ ಮಾಡಿದರು.
1898ರಲ್ಲಿ ಆ ವರ್ಷದಲ್ಲಿ ಬಂದ ಕನ್ನಡದ ಹೊಸ ಪುಸ್ತಕಗಳ ಸಮೀಕ್ಷೆಯನ್ನ ಸಿದ್ಧಪಡಿಸಿ ವರದಿ ಕೊಡೋದಕ್ಕೆ ಅವರು ನೇಮಕವಾದರು ಆಗ ಸೆನ್ಸಸ್ ರೀತಿಯಲ್ಲಿ ಪ್ರತಿ ವರ್ಷ ಬರುವ ಕನ್ನಡದ ಎಲ್ಲ ಪುಸ್ತಕಗಳನ್ನು ಪರಿಶೀಲನೆ ಮಾಡಿ ವರದಿಯನ್ನು ಸಿದ್ಧಪಡಿಸುವಂತ ಒಂದು ವ್ಯವಸ್ಥೆ ಪ್ರಾರಂಭವಾಯಿತು ಅದನ್ನು ನಡೆಸಿಕೊಟ್ಟವರು ಆರ್ ನರಸಿಂಹಾಚಾರ್ಯರು ಬಿಎಲ್ ರೈಸ್ ಅವರು ತಾವು ಸಂಪಾದಿಸುತ್ತಿದ್ದಂಥ ಪಂಪ ಭಾರತದ ಕೆಲಸಕ್ಕೆ ಸಹಾಯಕರಾಗಿ 1899ರಲ್ಲಿ ನೇಮಿಸಿಕೊಂಡರು ಕರಡಚ್ಚು ತಿದ್ದೋದು ಪಾಠ ಸಂಕಲನ ಕಾರ್ಯ ಕೈಗೊಳ್ಳೋದು ಮೊದಲಾದ ಕೆಲಸಗಳಲ್ಲಿ ರೈಸರು ಪಂಪ ಭಾರತ ಸಂಪಾದನೆಗೆ ನೆರವಾದರು 1899ರಲ್ಲಿ ಮೈಸೂರು ಪುರಾತತ್ವ ಇಲಾಖೆಯ ಮುಖ್ಯಾಧಿಕಾರಿಗಳಾದ ಬಿ ಎಲ್ ರೈಸರು ತಮ್ಮಕ್ಕೆ ಸಹಾಯಕರಾಗಿರುವುದಕ್ಕಾಗಿ ಅವರ ಕೆಲಸದ ಕಾರ್ಯದ ಸಾಮರ್ಥ್ಯ ನೋಡಿ ನೇಮಿಸಿಕೊಂಡರು ಇಲ್ಲಿಗೆ ಅವರ ಶಿಕ್ಷಕ ವೃತ್ತಿಯ ರಂಗದ ಒಂದು ಹಂತ ಮುಗಿಯಿತು ಅನಂತರ ಪ್ರಾರಂಭವಾಗಿದ್ದು ಅವರ ಬದುಕಿನ ಮಹತ್ವದ ಘಟ್ಟವಾದ ಕನ್ನಡ ನಾಡಿಗೆ ಅತ್ಯಂತ ಶ್ರೇಷ್ಠ ಕೊಡುಗೆಗಳು ದೊರೆತಂತ ಶಾಸನ ಇಲಾಖೆಯ ಕಾರ್ಯನಿರ್ವಹಣೆ ಶಾಸನಗಳ ಸಂಗ್ರಹ ಸಂಪಾದನೆ ಪರಿಷ್ಕರಣೆ ಪ್ರಕಟಣೆ ಕಾರ್ಯಗಳಲ್ಲಿ ಆರ್ ನರಸಿಂಹಾಚಾರ್ಯರು ಎತ್ತಿದ ಕೈ ಆರ್ ನರಸಿಂಹಾಚಾರ್ಯರು ಅಧ್ಯಾಪಕರಾಗಿ ಭಾಷಾಂತರಕಾರರಾಗಿ ಸೇವೆ ಸಲ್ಲಿಸುತ್ತಿದ್ದವರು ಬಿ ಎಲ್ ರೈಸರ ಮೂಲಕ ಶಾಸನ ಕ್ಷೇತ್ರಕ್ಕೆ ಕಾಲಿಟ್ಟವರು ಬಿ ಎಲ್ ರೈಸರು ಪಂಪ ಭಾರತ ಸಂಪಾದಿಸಿದ್ದ ಕಾಲದಲ್ಲಿ ಶಾಸನ ಇಲಾಖೆಗೆ ಬಂದ ಇವರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿ ಮೆಚ್ಚುಗೆಯನ್ನು ಗಳಿಸಿದ್ದರು ಅಂತಂದರೆ ಇವರು ನನ್ನ ಹತ್ತಿರ ಶಾಸನ ಕಾರ್ಯದ ಕೆಲಸಕ್ಕೆ ನೆರವಾಗೋದಕ್ಕೆ ತುಂಬ ಯೋಗ್ಯರು ಅಂತ ಹೇಳಿ ಅವರನ್ನು ಅಧ್ಯಾಪಕ ವೃತ್ತಿಯಿಂದ ಶಾಸನ ಇಲಾಖೆಗೆ ಕರೆದುಕೊಳ್ಳೋ ಅಂಥ ರೀತಿಯಲ್ಲಿ ಅವರ ಕಾರ್ಯದಕ್ಷತೆ ಇತ್ತು 1906ರವರೆಗೆ ಅಂದರೆ ಅವರು 1899ರಲ್ಲಿ ನೇಮಕವಾದಾಗಲಿಂದ ಹಿಡಿದು ಸುಮಾರು 16 ವರ್ಷಗಳ ಕಾಲ ಅವರು ಈ ಪ್ರಾಚ್ಯ ವಿದ್ಯಾ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದರು ಜುಲೈ 1ನೇ ತಾರೀಕು 1922ರಂದು ಶಾಸನ ಇಲಾಖೆಯಲ್ಲಿ ಅಧಿಕಾರದಿಂದ ನಿವೃತ್ತರಾದರು ನಿವೃತ್ತರಾದ ಮೇಲೂ ಸುಮ್ಮನಿರಲಿಲ್ಲ ಅವರು ಅಧಿಕಾರದಿಂದಾಗ ಪೂರೈಸಿಕೊಟ್ಟಿದ್ದು ಅವರ ಸೇವಾ ತತ್ಪರತೆ ಇಷ್ಟೇ ಮತ್ತೆ ನಿವೃತ್ತರ ಮೇಲೆ ಜನ ತೆಗೆಯೋದಿಲ್ಲ ಅವರು ಮಾಡಿದ ಕೆಲಸಗಳನ್ನು ಎಷ್ಟೋ ಸಂದರ್ಭದಲ್ಲಿ ಅವರ ನಂತರ ಅಧಿಕಾರಕ್ಕೆ ಬಂದವರು ಮುಂದುವರಿಸೋದಿಲ್ಲ ಪೂರ್ಣಗೊಳಿಸೋದಿಲ್ಲ ಅದರ ಬದಲಾಗಿ ತಮ್ಮದೇ ಆದ ಹೊಸ ಯೋಜನೆಗಳನ್ನು ಪ್ರಾರಂಭಿಸುತ್ತಾರೆ ಅವು ಅಪೂರ್ಣವಾಗಿ ಅವರ ಮುಂದೆ ಬಂದವರಿಗೂ ಇವರ ಯೋಜನೆಗಳಿಗೆ ಅದೇ ಗತಿಯನ್ನು ಕಾಣಿಸ್ತಾರೆ ಇದು ಸರ್ಕಾರದ ಇಲಾಖೆಗಳಲ್ಲಿ ಕಂಡುಬರುವ ಒಂದು ಸಾಮಾನ್ಯ ಪ್ರವೃತ್ತಿ ಉದಾಹರಣೆಗೆ ನಮ್ಮ ಸರ್ಕಾರದ ಅಕಾಡೆಮಿಗಳ ಯೋಜನೆಗಳನ್ನು ಗಮನಿಸಿದರೆ ಈ ಮಾತಿನ ಅರ್ಥ ಆಗುತ್ತೆ ಆರ್ ನರಸಿಂಹಾಚಾರ್ಯರಿಗೆ ಆ ಕಾಲದಲ್ಲೇ ಇತರ ಇಲಾಖೆಗಳಲ್ಲಿ ಈ ರೀತಿ ಆಗ್ತಾ ಇರೋದು ಒಬ್ಬರು ಪ್ರಾರಂಭಿಸಿದಂತಹ ಯೋಜನೆಗಳನ್ನು ನಂತರ ಬಂದವರು ಮುಂದುವರೆಸದೇ ಇರೋದು ಅಥವಾ ಬೇರೆ ಯೋಜನೆಗಳನ್ನು ಪ್ರಾರಂಭಿಸಿ ಅವರ ನಂತರದವರು ಅದನ್ನು ಮುಂದುವರೆಸದೇ ಇರುವಂತಹ ಪರಂಪರೆಯನ್ನು ಅವರು ಗಮನಿಸಿರಬೇಕು ಆದ್ದರಿಂದ ತಾವು ಅಧಿಕಾರದಲ್ಲಿದ್ದಾಗ ಪೂರ್ಣ ಮಾಡಬಹುದಾದ ಕೆಲಸಗಳನ್ನು ತಾವೇ ಸ್ವಂತ ಪ್ರೇರಣೆಯಿಂದ ಪೂರ್ತಿ ಮಾಡುವಂತಹ ಒಂದು ಪ್ರತಿಜ್ಞೆಯನ್ನು ಕೈಗೊಂಡು ಅವರು ಸಂಪೂರ್ಣವಾಗಿ ತಮ್ಮ ಎಲ್ಲ ಕೆಲಸಗಳನ್ನು ನಿವೃತ್ತಿ ಆದ ಮೇಲೂ ಪೂರೈಸಿಕೊಟ್ಟರು ಅನ್ನೋದು ಇವತ್ತು ಗಮನಿಸಬೇಕಾದ್ದು ನಮ್ಮ ಸರ್ಕಾರಿ ನೌಕರರಾದಂಥವರಿಗೆ ಇದು ಬಹಳ ಮಾದರಿಯಂತಹ ಉದಾಹರಣೆ ಅಂತ ನಾನು ಭಾವಿಸಿದ್ದೇನೆ ಒಂದು ಕೆಲಸದಲ್ಲಿ ಆಸಕ್ತಿ ಶ್ರದ್ಧೆ ನಿಷ್ಠೆ ಇದ್ದರೆ ಆ ರೀತಿ ನಿವೃತ್ತಿ ಆದ ಮೇಲೂ ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ ಅನ್ನುವುದು ಇಲ್ಲಿ ಕಾಣುವಂಥ ಒಂದು ಮಾದರಿ ನಿದರ್ಶನ ಈ ಸಂದರ್ಭದಲ್ಲಿ ದಾಸ ಸಾಹಿತ್ಯಕ್ಕೆ ಅಮೋಘ ಸೇವೆ ಸಲ್ಲಿಸಿರುವ ಟಿ ಎನ್ ನಾಗರತ್ನ ಅವರು ನನಗೆ ನೆನಪಾಗ್ತಾರೆ ಅವರು ಕೇವಲ ದಾಸ ಸಾಹಿತ್ಯದ ಸಂಗ್ರಾಹಕರು ಪರಿಷ್ಕರಣಕಾರರಷ್ಟೇ ಅಲ್ಲ ಸಂಶೋಧಕರು ಹೌದು ಅವರು ಮೈಸೂರು ವಿಶ್ವವಿದ್ಯಾಲಯದ ದಾಸ ಸಾಹಿತ್ಯ ವಿಭಾಗದಲ್ಲಿ 16 ವರ್ಷ ಕಾರ್ಯನಿರ್ವಹಿಸಿ ನಿವೃತ್ತರಾದಾಗ ದಾಸಶ್ರೇಷ್ಠರ ಸಮಗ್ರ ಕೀರ್ತನ ಸಾಹಿತ್ಯ ಪ್ರಕಟಣೆಯಲ್ಲಿ ಪುರಂದರದಾಸರ ಮತ್ತು ಕನಕದಾಸರ ಕೃತಿಗಳ ಸಮಗ್ರ ಸಂಗ್ರಹ ಪರಿಷ್ಕರಣ ಕಾರ್ಯ ಬಾಕಿ ಉಳಿದಿತ್ತು ಅದನ್ನು ಕಂಡು ಮುಂದುವರೆಸೋದಕ್ಕೆ ಅವರು ಪ್ರಯತ್ನ ಮಾಡುವ ವೇಳೆಗೆ ಇಲಾಖೆಯಲ್ಲಿ ಎಲ್ಲರೂ ನಿವೃತ್ತರಾಗಿ ಹೊಸ ನೇಮಕಗಳಿಲ್ಲದೆ ಅವರೊಬ್ಬರೇ ಉಳಿದಿದ್ದರು ಅವರು ನಿವೃತ್ತರಾದ ಮೇಲೆ ಆ ವಿಭಾಗವೇ ಸ್ಥಗಿತವಾಯಿತು ಇನ್ನು ಉಳಿದವರು ಮುಂದುವರೆಸೋದು ಎಲ್ಲಿ ಬಂತು
ಇಂಥ ಸಂದರ್ಭದಲ್ಲಿ ನಿವೃತ್ತರಾದ ಮಾರನೇ ದಿನದಲ್ಲೇ ಕುಲಪತಿಗಳ ಅನುಮತಿ ಪಡೆದು ಸಂಬಳ ಸೌಲತ್ತು ಸೌಕರ್ಯಗಳು ಯಾವುದೂ ಇಲ್ಲದೆ ಉಚಿತವಾಗಿ ತಮ್ಮದೇ ವೆಚ್ಚದಲ್ಲಿ ತಮ್ಮದೇ ಕಾರ್ಯನಿರ್ವಹಣೆಯಿಂದ ಕನಕದಾಸರ ಸಮಗ್ರ ಕೃತಿಗಳ ಸಂಪಾದನೆ ಕಾರ್ಯ ಪರಿಷ್ಕರಣ ಕಾರ್ಯ ಕೈಗೊಂಡು ಅಧಿಕಾರದಲ್ಲಿದ್ದಾಗ ಹೇಗೆ ದಿನಂಪ್ರತಿ ಬೆಳಗ್ಗೆ ಬಂದು ಸಂಜೆವರೆಗೆ ಇದ್ದು ಕಾರ್ಯನಿರ್ವಹಿಸುತ್ತಿದ್ದರೋ ಅದೇ ರೀತಿ ಒಂದು ವರ್ಷಕ್ಕೂ ಮಿಗಿಲಾಗಿ ಕಾರ್ಯನಿರ್ವಹಿಸಿ ಕನಕದಾಸರ ಸಮಗ್ರ ಕೀರ್ತನೆಗಳ ಪರಿಷ್ಕರಣದ ಸಂಗ್ರಹದ ಸಂಪಾದನೆಯ ಪಾಠಾಂತರಗಳನ್ನೊಳಗೊಂಡಂತಹ ಪಂಡಿತ ಆವೃತ್ತಿಯನ್ನು ಅವರು ತಂದರು. ಇದುವರೆಗೂ ಕನಕದಾಸರ ಕೀರ್ತನೆಗಳ ಸಂಗ್ರಹದ ಎಲ್ಲ ಕೃತಿಗಳಿಗಿಂತ ಉತ್ತಮ ರೀತಿಯ ಗ್ರಂಥವನ್ನು ಅವರು ಸಿದ್ಧಪಡಿಸಿ ಕೊಟ್ಟರು. ಅದನ್ನು ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿದೆ. ಇದರಲ್ಲಿ ಕೇವಲ ಇದುವರೆಗೆ ಕಂಡು ಬಂದಿರುವಂತಹ ಪ್ರಕಟಣೆಯಲ್ಲಿ ಅಚ್ಚಿನ ಪ್ರತಿಯಲ್ಲಿ ಕಾಗದದ ಪ್ರತಿಗಳಲ್ಲಿ ಇರುವಂತಹ ಕೀರ್ತನೆಗಳಷ್ಟೇ ಅಲ್ಲದೆ ಹೊಸದಾಗಿ 70 ಹೊಸ ಕೀರ್ತನೆಗಳನ್ನು ಸಂಶೋಧನೆ ಮಾಡಿ ಬೆಳಕಿಗೆ ತಂದಿರುವುದು ಅವರ ಒಂದು ವೈಶಿಷ್ಟ್ಯ. ಹೀಗೆ ಆರ್ ನರಸಿಂಹಾಚಾರ್ಯರಂತೆ ಸಂಶೋಧಕರಾದ ಟಿ ಎನ್ ನಾಗರತ್ನ ಅವರು ನಿವೃತ್ತರಾದ ಮೇಲೆ ಕಚೇರಿ ಕೆಲಸವನ್ನು ಮುಂದುವರಿಸಿ ಯಾವುದೇ ವೆಚ್ಚ ಸರ್ಕಾರಕ್ಕಿಲ್ಲದೆ ಕಷ್ಟ ಇಲ್ಲದೆ ಯೋಜನೆಯ ಕೆಲಸವನ್ನು ಮುಂದುವರಿಸಿ ಮುಗಿಸಿರುವುದು ಆರ್ ನರಸಿಂಹಾಚಾರ್ಯರ ಮಾರ್ಗದರ್ಶನವನ್ನು ಅನುಸರಿಸಿದವರಲ್ಲಿ ಅವರೊಬ್ಬರು ಎಂದರೆ ತಪ್ಪಾಗೋದಿಲ್ಲ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಎಷ್ಟೋ ಯೋಜನೆಗಳು ಅಪೂರ್ಣವಾಗಿವೆ. ಆದರೆ ಆ ಯೋಜನೆಗಳನ್ನು ಇತರ ಮುಂದುವರಿಸೋದು ಕಷ್ಟ. ಕಾರಣ ಅದಕ್ಕೆ ಸಂಬಂಧಪಟ್ಟ ಸಾಮರ್ಥ್ಯ, ಮಾಹಿತಿ, ಅನುಕೂಲಗಳು, ಪ್ರತಿಭೆ ಇಲ್ಲದೆ ಇರೋದು, ಮತ್ತು ಇತರ ಸಹಾಯ ಅವರಿದ್ದಾಗ ದೊರೆತಂತೆ ಅನುದಾನ ಇತ್ಯಾದಿ ದೊರೆಯದೇ ಇರೋದು. ಅಂಥ ಸಂದರ್ಭದಲ್ಲಿ ಕಾರ್ಯವನ್ನು ಉಳಿದವರು ಮುಂದುವರಿಸೋದು ಕಷ್ಟವಾಗುತ್ತೆ, ಅವರೇ ಮುಂದುವರೆಸೋದು ಸುಲಭವಾಗುತ್ತೆ. ಈ ದೃಷ್ಟಿಯಿಂದಲೂ ಇದು ಗಮನಿಸಬೇಕಾದ ಅಂಶ. ಸಂಶೋಧನಾ ಕ್ಷೇತ್ರದಲ್ಲಿ ಈ ಅಂಶ ಬಹಳ ಮಹತ್ವದ್ದು ಅಂತ ನಾನು ತಿಳಿದಿದ್ದೇನೆ. ಯಾರೋ ಅರ್ಥಶಾಸನದ ಕೆಲಸ ಮಾಡಿದ್ದನ್ನು ಯಾರಂದರೆ ಅವರು ಬಂದು ಮುಗಿಸೋಕ್ಕಾಗಲ್ಲ. ಯಾವುದೋ ಕಾವ್ಯವನ್ನು ಸಾಹಿತ್ಯವನ್ನು ಬೇಕಾದರೆ ಇನ್ನೊಬ್ಬರು ಬರೆದು ಪೂರೈಸಬಹುದು. ಇದಿರಲಿ, ಹಾಗೆ ಇದು ಸಾಹಿತ್ಯ ಸಂಶೋಧನೆ ಅಲ್ಲದೆ ಹಲವಾರು ಗ್ರಂಥಗಳ ಆಧಾರದ ಮೇಲೆ, ಕೆಲವೊಮ್ಮೆ ಒಂದೇ ಗ್ರಂಥದ ಆಧಾರದ ಮೇಲೆ ಒಬ್ಬ ಲೇಖಕನ ನಮಗೆ ಸೀಮಿತಗೊಳಿಸಿಕೊಂಡು ಕ್ಷೇತ್ರ ಕಾರ್ಯ ಮಾಡದೇನೆ ಮಹಾಪ್ರಬಂಧಗಳು ಪ್ರಕಟವಾಗ್ತಿರುವ ಈ ಕಾಲದಲ್ಲಿ ಈ ಮಾತು ಬಹಳ ಮುಖ್ಯ. ಯಾಕೆ ಅಂದರೆ ಶಾಸನ ರಂಗದಲ್ಲಂತೂ ಕ್ಷೇತ್ರ ಕಾರ್ಯ ಅನ್ನೋದು ಅದು ಆಧಾರಪ್ರಾಯವಾದ್ದು, ಬಹಳ ಅನಿವಾರ್ಯವಾದದ್ದು. ವಿಶ್ಲೇಷಣೆ, ಇತಿಹಾಸ, ಲಿಪಿ ಪರಿಚಯ, ಶಾಸ್ತ್ರ ಪಾಂಡಿತ್ಯ, ಭಾಷಾಪ್ರಭುತ್ವ ಇವುಗಳೆಲ್ಲ ನಿಖರವಾಗಿ ನಿಷ್ಕೃಷ್ಟವಾಗಿ ಶಾಸನ ಸಂಶೋಧಕರಿಗೆ ಇರಬೇಕಾದ್ದು. ಆರ್ ನರಸಿಂಹಾಚಾರ್ಯರವರಿಗೆ ಈ ಎಲ್ಲ ಪ್ರತಿಭೆಗಳು ಇದ್ದದ್ದರಿಂದ ಕನ್ನಡ, ಸಂಸ್ಕೃತ, ತಮಿಳು ಭಾಷೆಗಳ ಪರಿಚಯ, ಮತ್ತು ಅವರಿಗೆ ಭಾಷಾ ಪರಿಚಯದ ಜೊತೆಗೆ ಇಂಗ್ಲೀಷಿನ ಇವರಲ್ಲಿ ಒಂದು ಪಾಂಡಿತ್ಯ, ಸಂಶೋಧನೆಯೊಳಗೆ ಆಸಕ್ತಿ ಇತ್ಯಾದಿ ಅರ್ಹತೆಗಳೆಲ್ಲ ಇದ್ದು ಕ್ಷೇತ್ರ ಕಾರ್ಯದಲ್ಲಿ ಅವರನ್ನು ಸರಿಗಟ್ಟವರೇ ಇರಲಿಲ್ಲ ಅಂದರೆ ತಪ್ಪಲ್ಲ. ಈ ಸಂದರ್ಭದಲ್ಲಿ ನನಗೆ ತೀತಾ ಶರ್ಮರು ಹೇಳಿದಂಥ ಎರಡು ಪ್ರಸಂಗಗಳು ನೆನಪಾಗುತ್ತೆ. ತೀತಾ ಶರ್ಮರಿಗೂ ನರಸಿಂಹಾಚಾರ್ಯರಿಗೂ ನಿಕಟ ಬಾಂಧವ್ಯ ಇತ್ತು. ಇಬ್ಬರೂ ಸಾಹಿತಿಗಳು, ಶ್ರೀವೈಷ್ಣವರು, ಇತಿಹಾಸ, ಶಾಸನಶಾಸ್ತ್ರ, ಸಾಹಿತ್ಯ ಪರಿಣಿತಿ ಒಳಗೆ ಸಮಾನರು, ಹಲವು ಭಾಷೆಗಳ ತಜ್ಞರು, ಶಾಸನ ಇಲಾಖೆಯಲ್ಲೇ ಇಬ್ಬರೂ ಕೆಲಸ ಮಾಡಿದಂಥವರು. ಮತ್ತು ಆದರೆ ತೀತಾ ಶರ್ಮರ ವಾಗ್ಮಿತೆ ಮತ್ತು ಬರಹದ ತೀಕ್ಷ್ಣತೆ ನರಸಿಂಹಾಚಾರ್ಯರ ಬರವಣಿಗೆಯಲ್ಲಿ ಮಾತಿನಲ್ಲಿ ಇರಲಿಲ್ಲ ಅಂದರೆ ತಪ್ಪಾಗದು. ಯಾಕೆ ಅಂದರೆ ತೀತಾ ಶರ್ಮರ ವಾಗ್ಮಿತೆ ಮತ್ತು ಬರಹವನ್ನು ನಾನು ಬಲ್ಲೆ. ಶಾಸನಗಳನ್ನು, ಪಠ್ಯಗಳನ್ನು ಪರಿಷ್ಕರಣೆ ಮಾಡಿ ಪ್ರಕಟಿಸುವುದರೊಳಗೆ ನರಸಿಂಹಾಚಾರ್ಯರು ಅದ್ವಿತೀಯರು. ಅವರು ಕೇವಲ ಶಾಸನಗಳಷ್ಟೇ ಅಲ್ಲ, ದೇವಾಲಯ ಮತ್ತು ಶಿಲ್ಪಗಳ ತಜ್ಞರು ಆಗಿದ್ದರು, ನಾಣ್ಯಗಳ ಪರಿಶೋಧಕರು ಆಗಿದ್ದರು. ಇತಿಹಾಸವಂತವರಿಗೆ ಕರತಲಾಮಲಕವಾಗಿತ್ತು. ಅವರು ಸಂಪಾದಿಸಿದ ಶಾಸನ ಸಂಪುಟಗಳು, ಶಾಸನ ಇಲಾಖಾ ವರದಿಗಳು, ಶಾಸನದ ಪಠ್ಯ ನಿರ್ಣಯ, ಅವರು ಮಾಡಿರುವ ರೀತಿ ಇವುಗಳನ್ನು ಗಮನಿಸಿದರೆ ಅವರು ಎಷ್ಟು ಅಗಾಧವಾದ, ಅಪೂರ್ವವಾದ, ಅಸಾಧಾರಣವಾದ, ಅದ್ವಿತೀಯವಾದ, ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವು ಮನಗಾಣಬಹುದು. ಅವರ ಸಂಶೋಧನೆ ಸ್ವರೂಪ ಹೇಗಿತ್ತು, ಹೊಸ ವಿಚಾರಗಳ ಅನ್ವೇಷಣೆ ಹೇಗಿತ್ತು ಅನ್ನೋದಕ್ಕೆ ಒಂದು ನಿದರ್ಶನ ಕೊಡಬಹುದು. 1918 ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೆಯಿತು. ಅದಕ್ಕೆ ಅಧ್ಯಕ್ಷರಾದವರು ರಾ ನರಸಿಂಹಾಚಾರ್ಯರು. ಆ ಕಾಲದಲ್ಲಿ ಧಾರವಾಡದ
ಆ ಒಂದು ಸಮ್ಮೇಳನದ ವ್ಯವಸ್ಥಾಪಕರು ನಮ್ಮಲ್ಲಿ ಹಣ ಇಲ್ಲ ಸಮ್ಮೇಳನ ಮಾಡಕ್ಕೆ ಆಗಲ್ಲ ಅಂದ್ರಂತೆ ಆಗ ರಕ್ಷಿಸು ಕರ್ನಾಟಕ ದೇವಿ ನಾಡಗೀತೆಯನ್ನು ಬರೆದ ಕನ್ನಡವನ್ನು ಪ್ರಾರಂಭದ ಕಟ್ಟದಲ್ಲಿ ಪ್ರಚಾರ ಮಾಡಿ ಪ್ರಸಾರ ಮಾಡಿ ಕನ್ನಡಕ್ಕೆ ಹೆಸರು ತಂದಂತ ಶಾಂತ ಕವಿಗಳು ಕನ್ನಡ ದಾಸಯನಾಗಿ ಕನ್ನಡದಲ್ಲಿ ಕೀರ್ತನೆಗಳನ್ನು ರಚಿಸಿ ಮನೆ ಮನೆ ಮುಂದೆ ಹಾಡಿ ಹಣವನ್ನು ವಸೂಲು ಮಾಡಿ ಸಮ್ಮೇಳನದ ವೆಚ್ಚವನ್ನು ಒದಗಿಸಿದ್ರಂತೆ ಆರ್ ನರಸಿಂಹಾಚಾರ್ಯರು ಅಧ್ಯಕ್ಷರಾದ ಸಮ್ಮೇಳನದ ಕಥೆ ಇದು ಆರ್ ನರಸಿಂಹಾಚಾರ್ಯರು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದ ಉಪನ್ಯಾಸದಲ್ಲಿ ಕೊಟ್ಟ ಒಂದು ಶಾಸನಕ್ಕೆ ಸಂಬಂಧಪಟ್ಟ ಮಾತು ಇಲ್ಲಿ ಗಮನಾರ್ಹವಾಗಿದೆ ಅತಕೂರು ಶಾಸನದ ಅರ್ಥ ವಿವರಣೆಯಲ್ಲಿ ರಾಷ್ಟ್ರಕೂಟ ಮಮ್ಮುಡಿ ಕೃಷ್ಣನ ಪರವಾಗಿ ಗಂಗಾ ಇಮ್ಮಡಿ ಭೂತಗ ಚೋಳರಾಜಾತಿನನ್ನು ಎದುರಿಸಿ ಕೊಂದ ಸಾಹಸವನ್ನು ವಿವರಿಸುವಾಗ ಆತ ವಂಚನೆಯಿಂದ ಚೋಳರಾಜನನ್ನು ಕೊಂದನು ಬಿಸುಗೆಯೇ ಕಳನಾಗೆ ಭೂತಗಂ ರಾಜಾದಿತ್ಯನಂ ಕೊಂದಂ ಅನ್ನುವಂಥ ಮಾತು ಅಲ್ಲಿ ಬರುತ್ತೆ ಇದನ್ನು ಫ್ಲೀಟ್ ಮೊದಲಾದವರು ತಪ್ಪಾಗಿ ಅರ್ಥೈಸಿದ್ದರು ಪಠ್ಯದಲ್ಲಿರುವ ಬಿಸಿಗೆಯ ಕಳನಾಗಿ ಕೊಂದನನ್ನುವುದನ್ನು ರೇಗಿಸಲು ಕಳ್ಳನಾಗಿ ಭೂತನು ರಾಜಾದಿತ್ಯನನ್ನು ಕೊಂದನು ಅಂತ ಅನುವಾದಿಸಿದ್ದರು ಈ ಅಪಾರ್ಥವನ್ನು ಕಂಡು ಅದು ಇಲ್ಲದ ಕಳಂಕವನ್ನು ಗಂಗರಾಜನ ಭೂತಗನ ಮೇಲೆ ವಹಿಸಿದ್ದನ್ನು ಆರ್ ನರಸಿಂಹಾಚಾರ್ಯರು ಶಾಸನವನ್ನು ಓದಿ ಸರಿಯಾಗಿ ಅರ್ಥ ಮಾಡೋ ಹಿನ್ನೆಲೆಯಲ್ಲಿ ಗಮನಿಸಿ ಈ ಅಪಾರ್ಥ ಸರಿಯಲ್ಲ ಅಂತ ಹೇಳಿ ಅದಕ್ಕೆ ಸರಿಯಾದ ಅರ್ಥವೇನು ಅನ್ನೋದನ್ನು ಅವರು ವ್ಯಾಖ್ಯಾನಿಸಿದರು ಬಿಸಿಗೆ ಎಂದರೆ ಆನೆಯ ಮೇಲಿನ ಅಂಬಾರಿ ಕಳ ಎಂದರೆ ರಣರಂಗ ಅಂಬಾರಿಯೇ ಯುದ್ಧರಂಗವಾಗಲು ಭೂತಗನು ರಾಜಾದಿತ್ಯನನ್ನು ಕೊಂದನು ಎಂಬುದು ವಾಕ್ಯದ ನಿಜವಾದ ಅರ್ಥ ಅಂತ ಹೇಳಿ ಆ ಶಾಸನವನ್ನು ಸರಿಯಾಗಿ ಅರ್ಥೈಸಿದರು ಆರ್ ನರಸಿಂಹಾಚಾರ್ಯರು ಹೀಗೆ ಅನೇಕ ವಿದೇಶಿ ವಿದ್ವಾಂಸರು ಎಲ್ಲಿ ಎಡವಿದ್ದರೋ ಅಂಥ ಕಡೆಯೆಲ್ಲ ಶಾಸನ ಸಾಹಿತ್ಯವನ್ನು ನಾಡಿನ ಇತಿಹಾಸವನ್ನು ಸರಿಪಡಿಸಿದವರು ಆರ್ ನರಸಿಂಹಾಚಾರ್ಯರು ಕೇವಲ ಶಾಸನ ಇಲಾಖೆಗೆ ಸೇರಿ ಶಾಸನದ ಅಧಿಕಾರಿಗಳಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತಲ್ಲ ಹಾಗೆ ಎಷ್ಟೋ ಜನ ಶಾಸನದ ಅಧಿಕಾರಿಗಳಾಗಿ ಶಾಸನ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಇದ್ದಾರೆ ಅವರೊಬ್ಬರೇ ಅಲ್ಲ ಆದರೆ ಅವರು ಮಾಡಿದ ಕೆಲಸಕ್ಕೂ ಉಳಿದವರು ಮಾಡಿದ ಕೆಲಸಕ್ಕೂ ಇರೋ ವ್ಯತ್ಯಾಸವನ್ನು ಗಮನಿಸಬೇಕು ಕನ್ನಡಕ್ಕೆ ಅಪೂರ್ವ ಕೊಡುಗೆಗಳನ್ನು ಅಧಿಕ ಸಂಖ್ಯೆಯಲ್ಲಿ ಕೊಟ್ಟವರು ಆರ್ ನರಸಿಂಹಾಚಾರ್ಯರು ತಮ್ಮ ಶಕ್ತ್ಯಾನುಸಾರ ಕೊಡುಗೆಗಳನ್ನು ಕೊಟ್ಟವರು ಉಳಿದವರು ಅನ್ನುವುದು ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಇನ್ನೊಂದು ನಿದರ್ಶನ ಅಂದರೆ ಸೀತಾ ಶರ್ಮರು ನನಗೆ ಒಂದು ಸಂದರ್ಭದಲ್ಲಿ ಹೇಳಿದ ಮಾತಿದು ಒಮ್ಮೆ ಹಾಸನದಲ್ಲಿ ಶಾಸನಗಳ ಅನ್ವೇಷಣೆಯಲ್ಲಿದ್ದಾಗ ಸಕಲೇಶ್ವರದ ಕಡೆಯ ಕಾಡಿನ ಪ್ರದೇಶವೊಂದರೊಳಗಿದ್ದ ಶಾಸನವನ್ನು ಹುಡುಕಿಕೊಂಡು ಆರ್ ನರಸಿಂಹಾಚಾರ್ ಹೋಗಿದ್ದರು ಇಲ್ಲೇ ಹತ್ತಿರದ ಕಾಡಲ್ಲಿ ಸ್ವಲ್ಪ ದೂರದಲ್ಲಿದೆ ನೋಡ್ಕೊಂಡು ಬಂದರೆ ಆಯಿತು ಅಂತ ಹೇಳಿ ಉಳಿದ ಪರಿವಾರವನ್ನು ಯಾರನ್ನು ಕರೆದುಕೊಂಡು ಹೋಗದೆ ತಾವೊಬ್ಬರೇ ಹೊರಟಿದ್ದರು ಅಮಾವಾಸ್ಯೆ ಕಡುಗತ್ತಲೆ ದಿನ ಅದು ಕಾಡಿನಲ್ಲಿ ಹೋದಾಗ ಕಾಡಿನಲ್ಲಿ ದಾರಿ ಗೊತ್ತಾಗಬೇಕಲ್ಲ ಸುಲಭದಲ್ಲೇ ಎಲ್ಲಾಗತ್ತೆ ಹಾಗಾಗಿ ಅಲ್ಲಿ ಇಲ್ಲೋ ಅಲ್ಲದ ಕೊನೆಗೆ ಆ ಶಾಸನವನ್ನು ದೇವಸ್ಥಾನವನ್ನು ಪತ್ತೆ ಹಾಕಿ ಅದನ್ನು ನೋಡಿ ನಂತರ ಪೂರ್ಣ ಅನ್ವೇಷಣೆಗಾಗಿ ಬರಬೇಕು ಅಂತ ತೀರ್ಮಾನಿಸಿ ವಾಪಸ್ ಬರ್ತಿದ್ದರು ಆದರೆ ಅಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು ಮಧ್ಯಾಹ್ನ ಇವರು ಹೊರಟ ಕಾಲದಿಂದ ಬೆಳಗ್ಗೆನೆ ಹೊರಡಬೇಕು ಅಂತಿದ್ದವರು ಮಧ್ಯಾಹ್ನಕ್ಕೆ ಹೊರಟಿದ್ದರು ಆ ಸಂದರ್ಭದಲ್ಲಿ ಅವರು ಕೈದೀಪ ಟಾರ್ಚ್ ಕೂಡ ಹಿಡ್ಕೊಂಡು ಹೋಗಿರಲಿಲ್ಲ ಯಾಕೆಂದರೆ ಸಂಜೆ ಬೆಳಕಿದ್ದಾಗಲೇ ವಾಪಸ್ ಬರ್ತೀನಿ ಅಂತ ಅವರಿಗೆ ಖಾತ್ರಿ ಇದ್ದಿದ್ದರಿಂದ ಬರಿಗೈಯಲ್ಲಿ ಹೊರಟಿದ್ದರು ಹೋದಾಗ ಅಲ್ಲಿ ಆ ಕತ್ತಲೆ ಆದಾಗ ವಾಪಸ್ಸು ಬರುವಾಗ ಕಗ್ಗತ್ತಲೆಯಾಗಿ ಮಳೆ ಬೇರೆ ಬರೋದಕ್ಕೆ ಶುರುವಾಗೋ ಕಾರ್ಮೋಡುಗಳು ಕವಿಸಿದಾಗ ಅವರು ಏನು ಮಾಡೋಕ್ಕೂ ಆಗದೆ ಕಣ್ಣಿದ್ದು ಕುರುಡರಾದರು ಆ ಸಂದರ್ಭದಲ್ಲಿ ತಡವರಿಸ್ಕೊಂಡು ಹೆಜ್ಜೆ ಇಡ್ತಿದ್ದಾಗ ಅವರ ಕಿವಿಗೆ ಆಗ ಅವರ ಕಿವಿ ಬಹಳ ಚುರುಕಾಗಿತ್ತು ಅಂಬಾ ಅಂತ ಕೂಗುತ್ತಿದ್ದ ಒಂದು ಕರುವಿನ ಧ್ವನಿ ಕೇಳಿಸ್ತು ಆ ಕರು ಆಗಿನ ಹಸು ಎಲ್ಲೋ ಮುಂದಕ್ಕೆ ಹೋಗಿ ಹಿಂದುಗಡೆ ಹಿಂಬಾಲಿಸ್ತಿದ್ದ ಕರು ದಾರಿ ತಪ್ಪಿ ಹಸುವನ್ನು ಹುಡುಕೊಂಡು ಹೊರಟಿತ್ತು ಆ ದನಿಯನ್ನು ಕೇಳಿ ಅದನ್ನು ದನಿಯನ್ನು ಹಿಂಬಾಲಿಸಿ ಅದರ ಜಾಡು ಹಿಡಿದು ತಡವರಿಸಿ ಮುಗ್ಗರಿಸಿ ಎದ್ದು ಬಿದ್ದು ಹಾಗೂ ಹೀಗೂ ಊರನ್ನು ಸೇರಿದವರು ಆರ್ ನರಸಿಂಹಾಚಾರ್ಯರು ಅವರ ಕ್ಷೇತ್ರ ಕಾರ್ಯ ಶಾಸನಗಳ ಅನ್ವೇಷಣೆಯಲ್ಲಿ ಒಂದು ಅದ್ಭುತವಾದ ಇತಿಹಾಸವನ್ನೇ ನಿರ್ಮಿಸುತ್ತೆ ಅವರ ಸಹೋದ್ಯೋಗಿಗಳು ಸಹಪಾಠಿಗಳು ಸಮಾನಸ್ಕಂದರು ಇದ್ದರೆ ಅವರಿಂಥ ಸಾವಿರ ಸಂಗತಿಗಳನ್ನು ನಮಗೆ ಬೆಳಕಿಗೆ ತರಬಹುದಾಗಿತ್ತು ಇನ್ನೊಮ್ಮೆ ಅವರು ಶಾಸನದಲ್ಲಿ ಸುಮಾರು 7-8 ಅಡಿ ಉದ್ದದ ದೊಡ್ಡ ಶಾಸನವನ್ನು ಪತ್ತೆ ಹಚ್ಚಿದ್ದರು ಅದರ ಪಾಠ ಪರಿಶೀಲನೆಗೆ ಅವರು ಇನ್ನೊಮ್ಮೆ ಓದಬೇಕು ಅಂತ ಹೋದಾಗ ಆ ಶಾಸನ ಅಲ್ಲಿರಲಿಲ್ಲ ಕೆಲವೇ ತಿಂಗಳ ಹಿಂದೆ ಇದ್ದ ಶಾಸನ ಇಷ್ಟು ದೊಡ್ಡ ಶಾಸನ ಇದ್ದಕ್ಕಿದ್ದ ಹಾಗೆ ಏನಾಯಿತು ಅಂತ ಹೇಳಿ ಅವ್ರಿಗೆ ಆಶ್ಚರ್ಯವಾಯಿತು
ಸರಿ ಆ ವೇಳೆಗೆ ಬೆಳಗಿನ ಹೊತ್ತು ಅವರು ಹೋಗಿದ್ದು ಆ ಜಾಗದ ಹತ್ತಿರದಲ್ಲೇ ಒಂದು ಪ್ರಾಚೀನ ದೇವಸ್ಥಾನ ಇತ್ತು ಅಲ್ಲಿ ಪೂಜೆ ನಡೆದು ಘಂಟಾರವ ಕೇಳಿಸ್ತಿತ್ತು ದೈವ ಭಕ್ತರಾದ ನರಸಿಂಹಾಚಾರ್ಯರು ದೇವಸ್ಥಾನದ ಹತ್ರ ನಡೆದರು ದೇವರ ದರ್ಶನಕ್ಕಾಗಿ ಅಲ್ಲಿ ಹೋದಾಗ ಅವರ ಪರಿಚಿತರೊಬ್ಬರು ಅವರ ಅಲ್ಲಿನ ಅಡುಗೆ ಭಟ್ಟರೊಬ್ಬರು ಅಡುಗೆ ಮನೆಯಲ್ಲಿ ದೇವರ ಪ್ರಸಾದಕ್ಕಾಗಿ ಪುಳಿಯೋಗರೆ ಮಾಡ್ತಾ ಇದ್ರು ಅಲ್ಲಿಗೆ ಅವರನ್ನು ಕರೆದರು ಮಾತಾಡತೊಡಗಿದ್ರು ಹಾಗೆ ಮಾತಾಡಿಸ್ತಾ ಇದ್ದಾಗ ಪಾಕಶಾಲೆಯಲ್ಲಿ ಅವರು ಸುತ್ತಮುತ್ತಲು ಕಣ್ಣು ಹಾಯಿಸಿದಾಗ ಆ ಪುಳಿಯೋಗರೆ ಕಲಿಸ್ತಿದ್ದಂಥ ಕಲ್ಲು ಏನಿತ್ತು ಕಲ್ಲಿನ ಮೇಲೆ ಹರಡಿ ನೂರಾರು ಜನ ಭಕ್ತರು ಆ ದೇವಸ್ಥಾನದಲ್ಲಿ ಸೇರಿದ್ರು ಆ ಪೂಜೆ ವೇಳೆಗೆ ಅವರಿಗೆಲ್ಲ ಪ್ರಸಾದ ವಿನಿಯೋಗಕ್ಕಾಗಿ ಅದನ್ನು ಸಿದ್ಧಪಡಿಸ್ತಿದ್ರು ಆ ಅಡುಗೆ ಭಟ್ರು ಅದರಿಂದ ರಾಶಿ ಪುಳಿಯೋಗರೆಯನ್ನ ಹಾಕಿ ಕಲಿಸ್ತಿದ್ದ ಆ ದೊಡ್ಡ ಉದ್ದನೆ ನುಣುಪಾದ ಕರಿ ಕಲ್ಲನ್ನು ಕಂಡಾಗ ಆಚಾರ್ಯರಿಗೆ ತಕ್ಷಣ ಏನೋ ಹೊಳೆಯಿತು ಹೊಳೆದು ಪುಳಿಯೋಗರೆ ಎಲ್ಲ ಸಿದ್ಧವಾದ ಮೇಲೆ ಕಲ್ಲನ್ನು ಹೊರಳಿಸಿ ನೋಡಿದಾಗ ಅವರು ಯಾವ ಶಾಸನ ಹುಡುಕ್ತಿದ್ರು ಆ ಜಾಗದಲ್ಲಿ ಯಾವ ಶಾಸನ ಇರಲಿಲ್ಲವೋ ಅದೇ ಆಗಿತ್ತು ಇದು ನರಸಿಂಹಾಚಾರ್ಯ ಶಾಸನಗಳನ್ನು ಕಂಡಿಡಿಯೋ ಸಾವಿರಾರು ಅನುಭವಗಳಲ್ಲಿ ಒಂದೆರಡು ಅನುಭವ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಿರ್ದಿಷ್ಟವಾಗಿ ಮೊದಲೇ ಸೂಚನೆ ತಯಾರಿ ಸಿದ್ಧತೆ ಮಾಡಿಕೊಂಡು ಇಂಥ ಹಳ್ಳಿ ಒಳಗೆ ಇಂಥ ಕೆರೆ ಮೇಲೆ ಇಂಥ ದೇವಸ್ಥಾನ ಇಂಥ ಅದರ ಬಳಿ ಇಂಥ ಶಾಸನ ಇದೆ ಅಂತ ಹೋಗಿ ಹುಡುಕೋ ಕ್ಷೇತ್ರ ಕಾರ್ಯ ಆಗಿರಲಿಲ್ಲ ನರಸಿಂಹಾಚಾರ್ಯದು ಅನಿರೀಕ್ಷಿತವಾಗಿ ಅನೇಕ ಸಂದರ್ಭದಲ್ಲಿ ಅಪರಿಹಾರ್ಯವಾದಂಥ ಸಮಸ್ಯೆಗಳನ್ನು ಒಳಗೊಂಡು ಇದ್ದಂಥ ಕಡೆ ಅವರು ಕೆಲಸ ಮಾಡಬೇಕಾಗಿತ್ತು ಇನ್ನು ಗೊತ್ತಾದ ಕಾರ್ಯಗಳನ್ನು ಕ್ಷೇತ್ರ ಕಾರ್ಯ ಮಾಡುವಾಗಲೂ ಅದು ಸಾಮಾನ್ಯವಾದ ದಿನಚರಿ ಆಗಿರಲಿಲ್ಲ ನಾವು ಯಾವುದೋ ಒಂದು ಕಚೇರಿ ವೇಳೆ ಒಳಗೆ ಕೆಲವು ಗಂಟೆಗಳು ಹೋಗಿ ಕ್ಷೇತ್ರ ಕಾರ್ಯ ಮಾಡೋ ಕೆಲಸ ಆಗಿರಲಿಲ್ಲ ಅವರು ಹೇಗೆ ಕೆಲಸ ಮಾಡ್ತಿದ್ರು ತಮ್ಮ ಕಚೇರಿ ಸಿಬ್ಬಂದಿಯೊಡನೆ ಶಾಸನಗಳ ಅನ್ವೇಷಣೆ ಆ ಕಾಲದಲ್ಲಿ ಅನ್ನೋದನ್ನು ಅವರ ಅಧಿಕಾರಿಗಳ ಸಹಾಯಕ ಅಧಿಕಾರಿಗಳಾದ ಆರ್ ರಾಮರಾಯರು ಅನ್ನುವರು ಒಂದು ಕಡೆ ವಿವರಿಸಿದ್ದಾರೆ ಅದನ್ನು ರಾನರಸಿಂಹಾಚಾರ್ಯ ಜೀವನ ಚರಿತ್ರೆ ಬರೆದ ಅನಂತರಂಗಾಚಾರ್ಯರು ಆ ಜೀವನ ಚರಿತ್ರೆ ಗ್ರಂಥದಲ್ಲಿ ಒಂದು ಭಾಗದಲ್ಲಿ ಹೀಗೆ ಹೇಳಿದ್ದಾರೆ ಪ್ರಾಚೀನ ವಸ್ತು ಸಂಗ್ರಹಕ್ಕಾಗಿ ನಾವು ಸಂಚಾರ ಹೊರಟ ಕಾಲದಲ್ಲಿ ಅಂದರೆ ರಾಮರಾಯರು ನರಸಿಂಹಾಚಾರ್ಯರವರ ಕಾರ್ಯವಿಧಾನವನ್ನು ವಿವರಿಸಿರೋ ಬಗೆ ಇದು ಪ್ರಾಚೀನ ವಸ್ತು ಸಂಗ್ರಹಕ್ಕಾಗಿ ನಾವು ಸಂಚಾರ ಹೊರಟ ಕಾಲದಲ್ಲಿ ನಾವು ಅಂದರೆ ಡೈರೆಕ್ಟರ್ ಆಗಿರುವ ನರಸಿಂಹಾಚಾರ್ಯರು ನಾನು ಆರ್ ರಾಮರಾವ್ ಪಂಡಿತ ತೋಗರೆ ನಂಜುಂಡ ಶಾಸ್ತ್ರಿಗಳು ಇಬ್ಬರು ಆಳುಗಳು ಪ್ರಾತಃಕಾಲ 5 ಗಂಟೆಗೆ ಕಾಫಿ ತಿಂಡಿ ಮೊದಲಾದ ಯಾವ ಸೇವನೆಯೂ ಇಲ್ಲದೆ ಯಾಕೆಂದರೆ ನರಸಿಂಹಾಚಾರ್ಯರಿಗೂ ಅದಿಲ್ಲ ಅದರಿಂದ ಇವರಿಗೂ ಇಲ್ಲ ಇನ್ನು ಮುಂದೆ ನಮಗೆ ಸಿಗುವುದು ಹೇಗೆ ಅಂದ್ಕೊಂಡು ಅದರ ಹಿಂದೆ ಅವರ ಹಿಂದೆ ಹಾಗೇನೆ ಹೊರಡುತ್ತಿದ್ರು ಅದಿಲ್ಲದೆ ನಾವು ಅವರನ್ನು ಅನುಸರಿಸಿ ಕಾಫಿ ತಿಂಡಿ ಏನೂ ಇಲ್ಲದೇನೆ ಬೆಳಗ್ಗೆನೆ ಹೊರಡುತ್ತಿದ್ದವು ಕಾಲುನಡಿಗೆಯಲ್ಲೇ ಪ್ರಾಚೀನ ವಸ್ತು ಸಂಗ್ರಹಗಳಿಗಾಗಿ ವೀರಗಲ್ಲು ಮಾಸ್ತಿಗಲ್ಲು ಸಪ್ತಮಾತೃಕಾ ಶಿಲೆ ಮಾರಿಗುಡಿಗಳು ಕೆರೆ ಕೋಡಿಗಳು ಪ್ರಾಚೀನ ನಿವೇಶನಗಳನ್ನು ಸಂದರ್ಶಿಸುತ್ತಿದ್ದವು ದಾರಿಯಲ್ಲಿ ಸಿಕ್ಕಿದ ಪ್ರತಿಯೊಂದು ವಿಷಯವನ್ನು ಕುರಿತು ಟಿಪ್ಪಣಿ ಮಾಡಿಕೊಂಡು ಗುರುತು ಮಾಡಿಕೊಳ್ತಿದ್ದವು ಅವಶ್ಯವಿದ್ದರೆ ಅದರ ನಕ್ಷೆಯನ್ನು ಸಿದ್ಧಪಡಿಸುತ್ತಿದ್ದವು ಶಾಸನಗಳಾದರೆ ಅವುಗಳನ್ನು ನಾವು ತೆಗೆದುಕೊಂಡು ಹೋಗಿದ್ದ ಎಪಿಗ್ರಾಫಿಯ ಕರ್ನಾಟಕದ ಸಂಪುಟಗಳ ಒಣ್ಣೆ ಹೋಲಿಸಿ ನೋಡುತ್ತಿದ್ದವು ಆ ಶಾಸನದ ಪ್ರತಿ ನಮ್ಮಲ್ಲಿದ್ದರೆ ಸರಿ ಇಲ್ಲದೇ ಇದ್ದರೆ ಹೊಸದೊಂದು ಪ್ರತಿಯನ್ನು ತೆಗೆದುಕೊಳ್ತಾ ಇದ್ದವು ಪುಸ್ತಕದ ಪಾಠಕ್ಕೂ ಕಲ್ಲಿನಲ್ಲಿರುವ ಭಾಗಕ್ಕೂ ಹೋಲಿಸಿ ಪ್ರಕಟವಾಗಿರುವ ಭಾಗದಲ್ಲಿ ಇರಬಹುದಾದ ತಪ್ಪುಗಳನ್ನು ತಿದ್ದುಕೊಳ್ಳುತ್ತಿದ್ದವು ಮರುಓದು ಅಂತ ಇವತ್ತೇನು ನಾವು ಪುಸ್ತಕಗಳ ವಿಚಾರದಲ್ಲಿ ಮಾಡ್ತಿದ್ದೀವಿ ಕಾವ್ಯಗಳ ವಿಚಾರದಲ್ಲಿ ಅಂಥ ಮರುಓದಿನ ಕೆಲಸವನ್ನು ಆವತ್ತೇ ನರಸಿಂಹಾಚಾರ್ಯರು ಪ್ರಾರಂಭಿಸಿದ್ರು ಇವತ್ತು ಎಷ್ಟೋ ಶಾಸನಗಳ ಬಗ್ಗೆ ಮರುಓದು ಆಗಿಲ್ಲ ಸಾಕಷ್ಟು ಆಗಿಲ್ಲ ರಾಜಶೇಖರ್ ಅವರು ಪಿ ವಿ ದೇಸಾಯ್ ಅಂಥವರು ಶ್ರೀನಿವಾಸ ರೆಡ್ಡಿ ಅಂಥವರು ಅವರ ಗೋಪಾಲ್ ಅಂಥವರು ಶೆಟ್ಟರ್ ಅಂಥ ಕೆಲವು ವಿದ್ವಾಂಸರು ಅಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಅದು ಸಾಲದು ಮರುವುದು ಶಾಸನಗಳನ್ನು ಫ್ಲೀಟು ರೈಸು ಬದಲಾದವರು ಅವರ ಶಕ್ತಿ ಅನುಸಾರ ಆ ಕಾಲಕ್ಕೆ ಅವ್ರಿಗೇನು ತೋಚಿತೋ ಅದನ್ನು ಓದಿದ್ದಾರೆ ಎರಡನೇ ಸಲ ಅವರು ಓದಿಲ್ಲ ಎರಡನೇ ಸಲ ಓದೋದಕ್ಕೆ ಉಳಿದವರಿಗೂ ಅವಕಾಶ ಆಗಾಗಿಲ್ಲ ಆಮೇಲೆ ಅವಕಾಶಗಳು ಈ ಕಾಲದಲ್ಲಿ ಶಾಸನಗಳನ್ನು ಪರಿಷ್ಕರಣೆ ಮಾಡಿ ಪ್ರಕಟಿಸೋ ಕಾಲದಲ್ಲೂ ಸಾಕಷ್ಟು ಜನ ಅದನ್ನು ಓದಿಲ್ಲ ಅಲ್ಲೊಬ್ಬರು ಇಲ್ಲೊಬ್ಬರು ಓದಿರೋ ಕೆಲವು ಪ್ರಯತ್ನಗಳು ಮಾತ್ರ ಪ್ರಕಟಣೆಗೆ ಬೆಳಕಿಗೆ ಬರ್ತಾ ಇರೋದನ್ನು ನಾವು ಇವತ್ತು ನೋಡಬಹುದು ಹೀಗೆ ಪ್ರಕಟವಾದ ಶಾಸನಗಳಿದ್ದಾಗ ಅದನ್ನು ನೆಲದಲ್ಲಿದ್ದರೆ ಅಗಸಿ ತೆಗೆದು ನೋಡೋದು ಗೋಡೆಯಲ್ಲಿದ್ದರೆ ಸುತ್ತಮುತ್ತಲಿನ ಭಾಗದಿಂದ ಪ್ರತ್ಯೇಕಿಸಿ ಕುಂಚದಿಂದ ಚೆನ್ನಾಗಿ ತೊಳೆದು ಶಾಸ್ತ್ರೀಯವಾಗಿ ಅದರ ಕಾಗದದ ಪ್ರತಿ ಎಸ್ಟಾಂಪೇಜ್ ತಯಾರು ಮಾಡೋದು ಕಲ್ಲಿಗೆ ಚಂದ್ರ ಅಥವಾ ಸೀಮೆ ಸುಣ್ಣದ ಪುಡಿಯನ್ನು ಬಳದು ಒರೆಸಿ ಕಣ್ಣಿನಿಂದ ಕಲ್ಲಿನ ಮೇಲಿರುವುದನ್ನು ಓದಿ ಪ್ರತಿ ಮಾಡಿಕೊಂಡು ಕಾಗದದ ಪ್ರತಿಕೃತಿಗೆ ತಾಳೆ ನೋಡಿ ವ್ಯತ್ಯಾಸವಿದ್ದರೆ ಗುರುತು ಮಾಡಿಕೊಂಡು ಶಾಸನ ಸಿಕ್ಕಿದ ಸ್ಥಳ ವಿಳಾಸ ವಿವರ ಮೊದಲಾದಗಳನ್ನು ಪತ್ತೆ ಮಾಡಿಕೊಂಡು
ಸುಮಾರು 11 ಗಂಟೆಗೆ ನಾವಿದ್ದ ಸ್ಥಳಕ್ಕೆ ವಾಪಸ್ಸು ಬಂದು ಭೋಜನದ ವೇಳೆಗೆ ಸಿದ್ಧವಾಗ್ತಿದ್ದವು. ಮತ್ತೆ ಬೆಳಿಗ್ಗೆ ತಂದ ವಸ್ತುಗಳನ್ನು ಸರಿಯಾಗಿ ಪಟ್ಟಿ ಮಾಡಿ ಅದಕ್ಕೆ ಸೂಕ್ತ ವಿವರಗಳನ್ನು ಚೀಟಿ ಅಂಟಿಸಿ ಸಿದ್ಧಪಡಿಸುತ್ತಿದ್ದೆವು. ಇದು ನರಸಿಂಹಾಚಾರ್ಯರು ಕ್ಷೇತ್ರ ಕಾರ್ಯ ಮಾಡುತ್ತಿದ್ದ ರೀತಿ. ಇಷ್ಟು ಸಮುದಾಯಿಕವಾದ ಕೆಲಸಗಳನ್ನು ಶಿಸ್ತಿನಿಂದ ಮಾಡುತ್ತಿದ್ದ ನರಸಿಂಹಾಚಾರ್ಯರು. ನರಸಿಂಹಾಚಾರ್ಯರ ಉತ್ತಮ ಗುಣ ಅಂತಂದರೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ತಮ್ಮ ಅಧಿಕಾರಿಗಳಲ್ಲಿ ಪ್ರತ್ಯೇಕತೆಯನ್ನು ಅವರು ಯಾವ ದೃಷ್ಟಿಯಿಂದ ಇಟ್ಕೊಂಡಿದ್ರು ಅಂದರೆ, ಸ್ವತಃ ನಡೆಸಿದ ಕಾರ್ಯವನ್ನು ಅವರದೇ ಎಂದು ನಿರ್ದೇಶಿಸಿ ಅವರ ಭಾಗಕ್ಕೆ ಸೂಕ್ತ ಮರ್ಯಾದೆಗಳನ್ನು ಸಲ್ಲಿಸ್ತಿದ್ರು. ಸಂಶೋಧನೆ ಒಳಗೆ 10-6 ಜನ ಒಟ್ಟಿಗೆ ಸೇರಿ ಸಂಶೋಧನೆ ಮಾಡಿದಾಗ ವೃಂದವಾಗಿ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರದು ಪಾಲಿರುತ್ತೆ, ಅವರದೇ ಒಂದೊಂದು ಭಾಗ ಸಂಶೋಧನೆಯೂ ಇರುತ್ತೆ. ಅದನ್ನು ಗುರುತಿಸಬೇಕು. ಎಲ್ಲ ಸಂಶೋಧನೆಯ ಭಾಗಗಳನ್ನು ಉಳಿದವರು ಕಂಡುಹಿಡಿದದ್ದನ್ನು ತಮ್ಮ ಹೆಸರಲ್ಲೇ ಹಾಕ್ಕೊಂಡು ಬಿಡುವಂತಹ ಪ್ರವೃತ್ತಿಯನ್ನು ಎಷ್ಟೋ ಕಡೆ ನಾವು ಕಾಣಬಹುದು. ಆದರೆ ನರಸಿಂಹಾಚಾರ್ಯರು ಅವರವರ ಪಾಲಿನ ಸಂಶೋಧನಾ ಭಾಗಗಳನ್ನು ಅವರವರ ಹೆಸರನ್ನೇ ಕೊಟ್ಟು ಅವರಿಗೆ ಹೆಸರಲ್ಲೇ ಅದನ್ನು ಪ್ರಕಟಿಸ್ತಾ ಇದ್ರು. ಮತ್ತೆ ಅವುಗಳನ್ನು ಸಂಯೋಜನೆ ಮಾಡಿ ತಾವು ಕಂಡುಹಿಡಿದ ಭಾಗದಲ್ಲಿ ಸಂಶೋಧನೆಯಲ್ಲಿ ಏನಾದರೂ ದೋಷಗಳಿದ್ದು ಅದನ್ನು ಉಳಿದವರು ತೋರಿಸಿದ್ರೆ ಅಷ್ಟೇ ವಿನಯಪೂರ್ವಕವಾಗಿ ಅದನ್ನು ಅಳವಡಿಸ್ಕೊಳ್ತಾ ಇದ್ರು. ಇದು ಆ ನರಸಿಂಹಾಚಾರ್ಯರ ವ್ಯಕ್ತಿತ್ವದ ಒಂದು ಮುಖ. ಒಬ್ಬ ವ್ಯಕ್ತಿ ಒಂದು ಇಲಾಖೆಯಲ್ಲಿ ಕ್ಷೇತ್ರ ಕಾರ್ಯವನ್ನು ಪ್ರಧಾನವಾಗಿ ಮಾಡಿಕೊಂಡು 16 ವರ್ಷ ಕೆಲಸ ಮಾಡಿದ ರೀತಿ ಈ ಹೊತ್ತಿಗೂ ಆದರ್ಶಪ್ರಾಯವಾಗಿದೆ ಅನ್ನೋದು ಗಮನಿಸಬೇಕು. ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಶಾಸನ ಕ್ಷೇತ್ರದಲ್ಲಿ ಅಂತ ನಾವು ಗಮನಿಸಿದ್ರೆ, ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಕನ್ನಡ ನಾಡಿನ ಶಾಸನಗಳ ಇತಿಹಾಸ ಪಡೆಯೋ ಹಾಗೆ, ಕನ್ನಡದ ಶಾಸನದ ವಿದ್ವಾಂಸರು ಪಡೆಯೋ ಹಾಗೆ ಮಾಡೋದಕ್ಕೆ ಆರ್ ನರಸಿಂಹಾಚಾರ್ಯರೇ ಮೂಲ ಕಾರಣ ಅಂತಂದರೆ ತಪ್ಪಲ್ಲ. ಶಾಸನ ಇಲಾಖೆಯಲ್ಲಿ ಪುರಾತತ್ವ ಇಲಾಖೆಯಿಂದ ಬಂದ ಲೂಯಿ ರೈಸರು ತಂದ 12 ಸಂಪುಟಗಳಲ್ಲಿ 8,869 ಶಾಸನಗಳನ್ನು ನಾವು ಗಮನಿಸ್ತೇವೆ. ಈ ಪೈಕಿ 1889ರಲ್ಲಿ ಶ್ರವಣ ಬೆಳಗೊಳದ 144 ಶಾಸನಗಳ ಸಂಪುಟ 2ನೇ ಸಂಪುಟವಾಗಿ ಪ್ರಕಟವಾಯಿತು ರೈಸರಿಂದ. 1908ರಲ್ಲಿ ರೈಸರು ಶ್ರವಣ ಬೆಳಗೊಳ ಶಾಸನಗಳ ಸಂಪುಟವನ್ನು ಪ್ರಕಟಿಸಿದಾಗ ಅದನ್ನು ಆರ್ ನರಸಿಂಹಾಚಾರ್ಯರು ಅನಂತರ ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡೋದಕ್ಕೆ ನಿರ್ಧರಿಸಿದ್ರು. 1909ರಲ್ಲಿ 1913ರಲ್ಲಿ 1915-17ರಲ್ಲಿ ಶ್ರವಣ ಬೆಳಗೊಳಕ್ಕೆ ಮತ್ತೆ ಮತ್ತೆ ಹೋಗಿ ಮರುಸಮೀಕ್ಷೆ ಮಾಡಿ 1923ರಲ್ಲಿ ಪರಿಷ್ಕೃತ 2ನೇ ಮುದ್ರಣವನ್ನು ಆರ್ ನರಸಿಂಹಾಚಾರ್ಯರು ಶ್ರವಣ ಬೆಳಗೊಳಕ್ಕೆ ಸಂಬಂಧಿಸಿದ ಶಾಸನಗಳ ಸಂಪುಟವನ್ನು ಬೆಳಕಿಗೆ ತಂದರು. ಇವರು ಪತ್ತೆ ಮಾಡಿದ ಶಾಸನಗಳು 350, ಅದು ಸೇರಿ ಶಾಸನಗಳು 494 ಶಾಸನಗಳಾಗಿ ಪ್ರಕಟಗೊಂಡವು. ಅನಂತರ ನರಸಿಂಹಾಚಾರ್ಯ ನಂತರ ಶ್ರವಣ ಬೆಳಗೊಳ ಶಾಸನದ ಸಂಪುಟ ಬಾರಾ ಗೋಪಾಲ್ರವರ ಒಂದು ನೇತೃತ್ವದಲ್ಲಿ ಪರಿಷ್ಕರಣವಾಗಿ ಪ್ರಕಟವಾದಾಗ 573 ಶಾಸನಗಳೊಡನೆ ಶ್ರವಣ ಬೆಳಗೊಳ ಸಂಪುಟ ಪ್ರಕಟವಾಗಿದೆ. ಆರ್ ನರಸಿಂಹಾಚಾರ್ಯರು ಶಾಸನ ಪಾಂಡಿತ್ಯದಿಂದ ನೀಡಿದಂತಹ ಶಾಸನಗಳ ಸವಿವರವಾದ ವಿಮರ್ಶೆ ವಿವರಣೆಗಳು ಈ ಉಪಗಳನ್ನು ಒಳಗೊಂಡಂಥ ಉಪಾದ್ಘಾತದ ಭಾಗ ಈ ಹೊತ್ತಿಗೂ ಕರ್ನಾಟಕದಲ್ಲಿ ಇತಿಹಾಸ ಜೈನ ಧರ್ಮ ಕನ್ನಡ ಭಾಷೆ ಸಾಹಿತ್ಯಗಳ ದೃಷ್ಟಿಯಿಂದ ಸಾಮಗ್ರಿಯ ಗಣಿಯಾಗಿದೆ ಅನ್ನುವುದು ಇಲ್ಲಿ ಗಮನಿಸಬೇಕಾದ ವಿಷಯ. 8ರಿಂದ 17ನೇ ಶತಮಾನದ ವಾಸ್ತುಶಿಲ್ಪಗಳ ಅಧ್ಯಯನಕ್ಕೆ ಕೈಪಿಡಿಯೂ ಆಗಿದೆ ಅನ್ನುವುದು ಗಮನಾರ್ಹವಾದಂಥ ವಿಷಯ. ಆರ್ ನರಸಿಂಹಾಚಾರ್ಯರ ಶಾಸನಗಳ ಕೊಡುಗೆಯನ್ನೇ ಗಮನಿಸುವಾಗ ಅಷ್ಟೇ ಮಹತ್ವವಾದ ಅವರ ಕೊಡುಗೆಯಲ್ಲಿ ಮುಖ್ಯವಾದ್ದು ಅಂದರೆ ದೇವಾಲಯಗಳ ವಾಸ್ತುಶಿಲ್ಪ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಕಟಿಸಿದಂಥ ಮಹತ್ವದ 3 ದೇವಾಲಯ ವಾಸ್ತುಶಿಲ್ಪದ ಕೈಪಿಡಿಗಳು ಶ್ರವಣ ಬೆಳಗೊಳ ಸಂಪುಟದಷ್ಟೇ ಮಹತ್ವದ್ದು ಅಂದರೆ ತಪ್ಪಲ್ಲ. ಗಾತ್ರದಲ್ಲಿ ಚಿಕ್ಕದಾದರೂ ಕೂಡ ಕ್ಷೇತ್ರ ಕಾರ್ಯದಲ್ಲಿ ಏನು ಕಡಿಮೆ ಇಲ್ಲದಂಥ ಬೇಲೂರು ಚೆನ್ನಕೇಶವ ದೇವಾಲಯಬಿಡಿ. ಈ ಗ್ರಂಥದಲ್ಲಿ 45 ಚಿತ್ರ ನಕ್ಷೆಗಳು ವಾಸ್ತುಶಿಲ್ಪಗಳ ವಿವರಗಳು ಕೆಲವು ಶಾಸನಗಳ ವಿವರಣೆಗಳು ಒಳಗೊಂಡಿದ್ದು ಆಕರ್ಷಕವಾಗಿ ಉಪಯುಕ್ತ ರೀತಿಯಲ್ಲಿ ಪ್ರಕಟವಾಗಿ ಇರುವ ಐತಿಹಾಸಿಕ ದಾಖಲೆಯಾಗಿದೆ. ಇನ್ನೊಂದು ಕೈಪಿಡಿ ಅಂತಂದರೆ ದೊಡ್ಡಗದ್ದೆವಳ್ಳಿಯ ಲಕ್ಷ್ಮೀ ದೇವಾಲಯದ ಕೈಪಿಡಿ. ಇದರಲ್ಲೂ ಸಹ ದೇವಾಲಯದ ವಾಸ್ತುಶಿಲ್ಪಗಳ ವಿವರ
1113 ಕುಲ್ಲಣ ರಾವತ ಮತ್ತು ಆತನ ಸಹಧರ್ಮಿಣಿ ಸಹಜಾದೇವಿ ದಂಪತಿಗಳು ನಿರ್ಮಿಸಿದ ದೇವಾಲಯದಲ್ಲಿ ಇರುವ ಹಿನ್ನೆಲೆ ಅತಿ ವಿರಳ ರಚನೆಯಾದ ಚತುಷ್ಕೂಟ ದೇವಾಲಯದ ರಚನೆಯನ್ನು ಕುರಿತ ವಿವರಣೆಗಳು ಇವುಗಳು ಕೂಡ ಇಲ್ಲಿ ಗಮನಾರ್ಹವಾಗಿ ಈ ಕೈಪಿಡಿಯಲ್ಲಿ ಕಾಣಬಹುದು ಸೋಮನಾಥಪುರದ ಕೇಶವ ದೇವಾಲಯದ ವಾಸ್ತುಶಿಲ್ಪದ ವಿವರದ ಕೈಪಿಡಿ 1917 ರಲ್ಲಿ ಪ್ರಕಟವಾಯಿತು 25 ಚಿತ್ರ ನಕ್ಷೆಗಳಿಂದ ಕೂಡಿದ ದೇವಾಲಯಗಳ ಹೊರ ಒಳಭಾಗದ ಶಿಲ್ಪಗಳ ಶಾಸನಗಳ ವಿಶ್ಲೇಷಣೆಯನ್ನು ಒಳಗೊಂಡ ಹೊಯ್ಸಳ ಶೈಲಿ ಎಂಬುದನ್ನು ದ್ರಾವಿಡ ಚಾಳುಕ್ಯ ಶೈಲಿಗಳಿಗಿಂತ ಭಿನ್ನವಾದ ವಿಶಿಷ್ಟ ಶೈಲಿ ಅಂತ ನರಸಿಂಹಾಚಾರ್ಯರು ಪ್ರತಿಪಾದಿಸೋದಕ್ಕೆ ನೆರವಾದ ಕೈಪಿಡಿಗಳಲ್ಲಿ ಇದೊಂದು ಹೊಯ್ಸಳ ಶೈಲಿ ಪ್ರತ್ಯೇಕವಾದ ಒಂದು ಶೈಲಿ ಅನ್ನುವುದನ್ನು ಪ್ರತಿಪಾದಿಸುವುದರೊಳಗೆ ಅವರು ಬಹಳ ನಿಷ್ಣಾತರಾಗಿದ್ದರು ಈ ಮೂರು ಕೃತಿಗಳು ಕೂಡ ಹೊಯ್ಸಳ ಶೈಲಿಯ ಪ್ರತಿಪಾದನೆಗೆ ಕೊಟ್ಟ ಕೊಡುಗೆಗಳಾಗಿವೆ ಇದಲ್ಲದೆ ತಲಕಾಡು ಶೃಂಗೇರಿ ಮಾಗಡಿ ಮೊದಲಾದ ಸ್ಥಳಗಳ ದೇವಾಲಯಗಳ ವಾಸ್ತುಶಿಲ್ಪಗಳ ಶಾಸನಗಳ ಬಗ್ಗೆ ಮತ್ತು ಅಲ್ಲಿನ ಸಾಂಸ್ಕೃತಿಕ ಸಂಗತಿಗಳ ಬಗ್ಗೆ ಬರೆದ ಬರಹಗಳು ನಿಜಕ್ಕೂ ನರಸಿಂಹಾಚಾರ್ಯರು ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆನೇ ಆಗಿದೆ ಅಂದರೆ ಏನು ತಪ್ಪಲ್ಲ ಮತ್ತೆ ಅವರು ನೀಡಿದ ಉಪನ್ಯಾಸಗಳು ಸಹ ಕೃತಿಗಳು ಬರೆದ ಕೃತಿಗಳ ಜೊತೆಗೆ ಅಷ್ಟೇ ಮಹತ್ವದ್ದಾಗಿದೆ ಅನ್ನುವುದು ಇಲ್ಲಿ ನೆನಪಿಡಬೇಕಾದ ಒಂದು ಸಂಗತಿ ಉದಾಹರಣೆಗೆ ಭಾರತೀಯ ಸಂಸ್ಕೃತಿಯ ನೆಲೆಗಳನ್ನು ಕುರಿತು ಮಿಥಿಕ್ ಸೊಸೈಟಿಯಲ್ಲಿ ನೀಡಿದಂಥ ಒಂದು ಉಪನ್ಯಾಸ ವಾಸ್ತುಶಿಲ್ಪಿಗಳ ದೇವಾಲಯದ ವಾಸ್ತುಶಿಲ್ಪಗಳ ಅಧ್ಯಯನ ಕ್ಷೇತ್ರದಲ್ಲಿ ಹೊಸದೊಂದು ಶೋಧನೆಗೆ ಪ್ರವೇಶ ದ್ವಾರವನ್ನೇ ತೆರೆದಿಟ್ಟಿತು ಈ ದಿಕ್ಕಿನಲ್ಲಿ ವಿದೇಶಗಳಲ್ಲಿರತಕ್ಕಂಥ ಭಾರತೀಯ ಸಂಸ್ಕೃತಿ ಕರ್ನಾಟಕ ಸಂಸ್ಕೃತಿ ಅದಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳನ್ನು ಪ್ರಸ್ತಾಪಿಸಿದ ಅವರ ಆ ಬರಹದ ಸ್ಫೂರ್ತಿ ಎಷ್ಟರ ಮಟ್ಟಿಗಿದೆ ಅಂತಂದರೆ ಇತ್ತೀಚೆಗೆ ವಿಮರ್ಶಕರಾದ ಜಿ ಬಿ ಹರೀಶ್ ಅವರು ಇಥಿಯೋಪಿಯಾ ಮತ್ತು ಕರ್ನಾಟಕವನ್ನು ನೀಡಿದ ಉಪನ್ಯಾಸ ಮಾಲಿಕೆಯಲ್ಲಿ ನಾವು ಅದನ್ನು ಗಮನಿಸಬಹುದು ಕದಂಬರ ಕಾಲದ ಶಿಲ್ಪದ ಲಿಪಿಯ ಒಂದು ಪ್ರಭಾವ ಹೇಗಿದೆ ಅಲ್ಲಿನ ಶಾಸನ ದೇವಾಲಯಗಳಲ್ಲಿ ಎನ್ನುವುದನ್ನು ಅವರು ಸುಂದರವಾಗಿ ಸಂಕ್ಷಿಪ್ತವಾಗಿ ಪ್ರಸ್ತಾಪಿಸಿದ್ದಾರೆ ಅವರ ಉಪನ್ಯಾಸಗಳಲ್ಲಿ ಆರ್ ನರಸಿಂಹಾಚಾರ್ಯರ ದೇವಾಲಯ ಶಿಲ್ಪಗಳ ಒಂದು ಕುರಿತು ಮಾಡಿದ ಅನ್ವೇಷಣೆ ನೀಡಿದಂಥ ಕೈಪಿಡಿಗಳು ಅದರ ಬಗ್ಗೆ ಮಾಡಿದಂಥ ಸಂಶೋಧನೆಗಳು ಇವುಗಳನ್ನು ಮುಂದುವರೆಸಿದವರು ಕೆಲವೇ ಮಂದಿ ಹೆಚ್ಚು ಪ್ರಮಾಣದಲ್ಲಿ ಅದು ಮುಂದುವರೆದಿಲ್ಲ ಅಂತ ಹೇಳಿದರೆ ತಪ್ಪಲ್ಲ ಉದಾಹರಣೆಗೆ ಸೋಮನಾಥಪುರದ ಕೇಶವ ದೇವಸ್ಥಾನದ ಕೈಪಿಡಿ 1917 ಪ್ರಕಟವಾಯಿತು ಸೋಮನಾಥಪುರವನ್ನು ಕುರಿತು ಎಂ ಎಚ್ ಕೃಷ್ಣ ಅವರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಮೈಸೂರ್ ಆನ್ಯುಯಲ್ ರಿಪೋರ್ಟ್ಸ್ ಒಳಗೆ 1934 ವಾರ್ಷಿಕ ವರದಿಯಲ್ಲಿ ವಿವರಿಸಿದ್ರು ಈ ಒಂದು ಆಕರಗಳನ್ನು ಬಳಸಿಕೊಂಡು ನರಸಿಂಹಾಚಾರ್ಯರು ತಾವೇ ಬಳಸಿಕೊಂಡ ಕ್ಷೇತ್ರದ ಕಾರ್ಯದಿಂದ ಕೈಪಿಡಿಯನ್ನು ಪ್ರಕಟಿಸಿದ್ದರು ಅವರ ನಂತರದಲ್ಲಿ ಈಚೆಗೆ ಶೆಟ್ಟರ್ ಅವರು ಸೋಮನಾಥಪುರ ಅನ್ನೋ ಒಂದು ಗ್ರಂಥವನ್ನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ರಚಿಸಿದ್ದಾರೆ ಇದರೊಳಗೆ ಸೋಮನಾಥಪುರದ ಕೈಪಿಡಿಗಿಂತ ಹೆಚ್ಚಿನ ವಿವರಗಳು ನಕ್ಷೆಗಳು ಚಿತ್ರಗಳು ಇದ್ದು ಸೊಗಸಾಗಿ ಅಚ್ಚಾಗಿದೆ ನರಸಿಂಹಾಚಾರ್ಯರ ಗ್ರಂಥಕ್ಕಿಂತ ಹೆಚ್ಚು ಮಾಹಿತಿಗಳನ್ನು ಇದು ಒಳಗೊಂಡಿದೆ ಈ ರೀತಿ ನರಸಿಂಹಾಚಾರ್ಯರ ಕೆಲಸವನ್ನು ಮುಂದುವರೆಸಿದವರು ನಮ್ಮ ಕನ್ನಡದಲ್ಲಿ ಬಹಳ ವಿರಳ ಅದು ನರಸಿಂಹಾಚಾರ್ಯರ ಸಾಧನೆಯ ಮಹತ್ವವನ್ನು ಅದರ ಒಂದು ಪ್ರಭಾವವನ್ನು ಯಾವ ಪ್ರಮಾಣದಲ್ಲಿದೆ ಅನ್ನುವುದನ್ನು ತೋರಿಸುತ್ತೆ ನರಸಿಂಹಾಚಾರ್ಯರು ಇಷ್ಟೆಲ್ಲ ಸಾಧನೆಯ ಕೆಲಸಗಳನ್ನು ಮಾಡಿದ ಅವರು ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಕುರಿತು ಒಂದೆರಡು ಮಾತುಗಳನ್ನ ಹೇಳಬಹುದು ಅವರ ಸಾಧನೆ ಯಾವ ಪ್ರಮಾಣದ್ದು ಅಂತಂದರೆ ಸಂಕ್ಷಿಪ್ತವಾಗಿ ಸಮಗ್ರವಾಗಿ ಬಾಯಲ್ಲಿ ಬ್ರಹ್ಮಾಂಡವನ್ನು ಬಾಲ ಮುರಾರಿ ತೋರಿಸಿದ ಹಾಗೆ ಅವರೇ ತಮ್ಮ ವರದಿಯಲ್ಲಿ ಒಂದು ಕಡೆ ತಮ್ಮ ಸಾಧನೆಯನ್ನು ಕುರಿತು ಹೇಳಿರುವ ಮಾತುಗಳನ್ನ ಹೇಳಿದ್ರೆ ಸಾಕು ಅವರದ ಸಾಧನೆಗಳ ಸಮಗ್ರ ನೋಟ ಹಕ್ಕಿ ನೋಟ ನಮಗೆ ಸಿಗುತ್ತೆ 1906 1922 16 ವರ್ಷಗಳಲ್ಲಿ ಅವರು ಶಾಸನ ಇಲಾಖೆಯಲ್ಲಿದ್ದು ಮಾಡಿದ ಕೆಲಸ ಕಾರ್ಯಗಳನ್ನು ಅವರೇ ಪಟ್ಟಿ ಮಾಡಿರೋದು ಹೀಗೆ ಸುಮಾರು 5000 ಹೊಸ ಶಾಸನಗಳನ್ನು ಪತ್ತೆ ಮಾಡಿದೆ ಹಿಂದೂ ಜೈನ ಮಹಮ್ಮದಿಯರಿಗೆ ಸಂಬಂಧಿಸಿದಂತೆ 1000 ಕಟ್ಟಡಗಳ ಕ್ಷೇತ್ರ ಕಾರ್ಯಗಳನ್ನು ಕೈಗೊಂಡೆ 4100 ನಾಣ್ಯಗಳನ್ನು ಸಂಶೋಧನೆ ಮಾಡಲಾಯಿತು 1250 ಛಾಯಾಚಿತ್ರಗಳು 120 ನಕ್ಷೆಗಳು ತಯಾರಾದವು 125 ಪ್ರಾಚೀನ ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಗ್ರಂಥಗಳನ್ನು 100 ಸಂಪುಟಗಳಲ್ಲಿ ಪ್ರತಿ ಮಾಡಿ ಇಡಲಾಯಿತು ಸೋಮನಾಥಪುರ ಬೇಲೂರು ದೊಡ್ಡಗದ್ದೆವಳ್ಳಿ ಶ್ರವಣಬೆಳಗೊಳ ಚತುರ್ಥ ಉಪಯುಕ್ತ ಸಂಶೋಧಿತ ಕೈಪಿಡಿಗಳನ್ನು ಪ್ರಕಟಣೆ ಮಾಡಲಾಯಿತು
1880ರಲ್ಲಿ ಒಂದೇ ವರ್ಷದಲ್ಲಿ ಕನ್ನಡದಲ್ಲಿ ಬಂದ ಆ ವರ್ಷದಲ್ಲಿ ಬಂದ 250 ಗ್ರಂಥಗಳನ್ನು ಪರಾಮರ್ಶಿಸಿ ವರದಿಯನ್ನು ನೀಡಲಾಯಿತು. ನಾಣ್ಯಗಳ ಸಂಶೋಧನೆ ಕಾರ್ಯದಲ್ಲಿ ರೋಮನ್ನರ ಚೀನಿಯರ ನಾಣ್ಯಗಳನ್ನು ಪತ್ತೆ ಹಚ್ಚಿ ಆಂಧ್ರರ ಸೀಸದ ನಾಣ್ಯಗಳನ್ನು ಹೊಯ್ಸಳರ ಚಿನ್ನದ ನಾಣ್ಯಗಳನ್ನು ಪಣಗಳನ್ನು ಶೋಧನೆ ಮಾಡಿ ಹೊರತೆಗೆದಿದ್ದಲ್ಲದೆ ಬೆಂಗಳೂರು ಮ್ಯೂಸಿಯಂನಲ್ಲಿ ನಾಣ್ಯಗಳನ್ನೆಲ್ಲ ಪರೀಕ್ಷಿಸಿ ವರ್ಗೀಕರಣ ಮಾಡಲಾಯಿತು. ಹೀಗೆ ವೃತ್ತಿರಂಗದಲ್ಲಿ ಅಗಾಧ ಅಪಾರ ಸೇವೆ ಮಾಡಿದಂಥ ಅವಿರಿತ ದುಡಿಮೆಯ ಆರ್ ನರಸಿಂಹಾಚಾರ್ಯರು ಶಾಸನ ಸಾಹಿತ್ಯದ ಸಂಶೋಧನೆಯ ಕ್ಷೇತ್ರ ಕಾರ್ಯದ ಪ್ರಕಟಣೆಯಲ್ಲಿ ಧೀಮಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಾವಿರಾರು ಸಂಸ್ಕೃತ ಕನ್ನಡ ಕೈಬರಹದ ಓಲೆಗಳನ್ನು ಶಾಸನಗಳನ್ನು ಓದಿದ್ದು ಅಪಾರ. ಅವರಂತೆ ಶಾಸನಗಳನ್ನು ಓದಿ ಕ್ಷೇತ್ರ ಕಾರ್ಯ ಮಾಡಿದ ಅಂಥವರು ಆ ಪ್ರಮಾಣದಲ್ಲಿ ಮಾಡಿದವರು ಸಾಧನೆಯನ್ನು ಮಾಡಿದವರು ನಮ್ಮಲ್ಲಿ ಇವತ್ತಿಗೂ ಹೆಚ್ಚಿಲ್ಲ. ಆರ್ ನರಸಿಂಹಾಚಾರ್ಯರ ವ್ಯಕ್ತಿತ್ವವನ್ನು ಗಮನಿಸುವಾಗ ಇನ್ನೊಂದು ಅಂಶವನ್ನು ಗಮನಿಸಬೇಕು. ಅವರು ಕೇವಲ ನೂರಾರು ಸಾವಿರಾರು ಶಾಸನಗಳಿಗೆ ಸಂಬಂಧಿಸಿದಂತೆ ಇತಿಹಾಸದ ಗ್ರಂಥಗಳನ್ನು ಸ್ಥಳೀಯ ಚರಿತ್ರೆಗಳನ್ನು ಕೈಪಿಡಿಗಳನ್ನು ಅನೇಕ ಸಾಹಿತ್ಯವನ್ನು ಓದಿದ್ದಷ್ಟೇ ಅಲ್ಲ, ತಳೆಗರಿಗಳನ್ನು ಕಾಗದ ಪ್ರತಿಗಳನ್ನು ಅಚ್ಚಿನ ಗ್ರಂಥಗಳನ್ನು ಹಾಗೆ ಓದಿದಾಗ ಅವರು ಅಪ್ರಕಟಿತ ಹೊಸ ಸಾಹಿತ್ಯವನ್ನು ಆವಿಷ್ಕಾರ ಮಾಡಿದ್ದಾರೆ ಅನ್ನೋದು ಗಮನಾರ್ಹವಾದ ಸಂಗತಿ. ಅವರು ತಮ್ಮ ಸಂಶೋಧನೆಯ ಹಿನ್ನೆಲೆಯಲ್ಲಿ ಗ್ರಂಥಗಳ ಅಭ್ಯಾಸದಲ್ಲಿ ಹಸ್ತಪ್ರತಿಗಳ ಅಭ್ಯಾಸದಲ್ಲಿ ಅವರು ಹೊಸ ಕೊಡುಗೆಯನ್ನು ಕನ್ನಡಕ್ಕಲ್ಲ ಭಾರತಕ್ಕೆ ಕೊಟ್ಟಿದ್ದಾರೆ, ಸಂಸ್ಕೃತ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಭಾಸನ ಸ್ವಪ್ನವಾಸವದತ್ತ ಪ್ರತಿಜ್ಞಾ ಯೌಗಂಧರಾಯಣ ಸಂಸ್ಕೃತ ನಾಟಕಗಳನ್ನು ಮೊದಲಿಗೆ ಅವರು ಬೆಳಕಿಗೆ ತಂದರು. ಲೋಕವಿಭಾಗವೆಂಬ ಜೈನ ಗ್ರಂಥ, ಕಲ್ಯಾಣಕಾರಕವೆಂಬ ವೈದ್ಯ ಗ್ರಂಥ, ಸಾಯಣಾಚಾರ್ಯರ ಅಲಂಕಾರ ಸುಧಾನಿಧಿ ಗ್ರಂಥಗಳನ್ನು ಮೊದಲಿಗೆ ಬೆಳಕಿಗೆ ತಂದಂತಹ ಹಿರಿಮೆ ಆರ್ ನರಸಿಂಹಾಚಾರ್ಯರದು. ಕೌಟಿಲ್ಯ ಶಾಮಶಾಸ್ತ್ರಿಗಳು ಕೌಟಿಲ್ಯ ಅರ್ಥಶಾಸ್ತ್ರವನ್ನು DLN ಅವರು ವಡ್ಡಾರಾಧನೆಯನ್ನು ಬೆಳಕಿಗೆ ತಂದ ಸಾಹಸವನ್ನು ಗಮನಿಸಿದಾಗ ಆರ್ ನರಸಿಂಹಾಚಾರ್ಯರ ಗ್ರಂಥಾನ್ವೇಷಣೆ ಕಾರ್ಯ ಯಾವ ರೀತಿ ಇದು ಅಂತ ಹೊಳೆಯುತ್ತೆ. ವ್ಯಕ್ತಿತ್ವದ ಅವರ ಇನ್ನೊಂದು ಒಂದು ನಾಣ್ಯದ ಎರಡು ಮುಖ ಇದ್ದಾಗ ಅವರ ಬದುಕಿನ ಇನ್ನೊಂದು ಮುಖ ಅಂದರೆ ಸಮಾಜ ಸೇವೆ. ಪಾಂಡಿತ್ಯದ ಪ್ರತಿಭೆಯ ವೃತ್ತಿಯ ಒಳಗೆ ನಡೆಸಿದಂಥ ಸಾಧನೆಗಳು ಒಂದು ಮುಖ ಆದರೆ ನಿತ್ಯ ಜೀವನದಲ್ಲಿ ಸಾಮಾಜಿಕ ಬದುಕಿನಲ್ಲಿ ಗೃಹಸ್ಥ ಬದುಕಿನಲ್ಲಿ ಅವರು ಮಾಡಿದಂತಹ ಸಾಧನೆ ಇನ್ನೊಂದು ಮುಖ. ಸಂಪ್ರದಾಯಸ್ಥ ಶ್ರೀ ವೈಷ್ಣವ ಬ್ರಾಹ್ಮಣರಾಗಿದ್ದ ಆರ್ ನರಸಿಂಹಾಚಾರ್ಯರಲ್ಲಿ ದೈವಭಕ್ತಿ ವೈದಿಕ ಶಕ್ತಿ ಆಳವಾಗಿ ಬೇರೂರಿದ್ದುವು. ಅವರ ವಿಶಾಲ ಧಾರ್ಮಿಕ ಭಾವನೆ ಅವರಲ್ಲಿತ್ತು. ಇತರ ವೈದಿಕ ಧರ್ಮಗಳ ನಿಕಟ ಪರಿಚಯ ಅವರಿಗಿತ್ತು. ಇದು ಗಮನಾರ್ಹವಾದ ಸಂಗತಿ. ಬಹಳ ನಿಷ್ಠಾವಂತವಾಗಿ ಅಚ್ಚ ಆಚರಣೆಯಲ್ಲಿ ಇಟ್ಟುಕೊಂಡಂಥ ಕಟ್ಟುನಿಟ್ಟಿನ ಸಂಪ್ರದಾಯಸ್ಥ ಅನೇಕ ವೈದಿಕ ಶಕ್ತಿಯ ಭಕ್ತರಲ್ಲಿ ಕೆಲವೊಮ್ಮೆ ಸಂಕುಚಿತ ಸ್ವಭಾವಗಳು ಅಡಗಿರುತ್ತೆ. ಅದು ಅನ್ಯ ಧರ್ಮಗಳ ಬಗ್ಗೆ, ಅನ್ಯ ಆಚಾರಗಳ ಬಗ್ಗೆ, ಅನ್ಯ ಸಾಹಿತ್ಯದ ಅಧ್ಯಯನದ ಬಗ್ಗೆ. ಆದರೆ ಆರ್ ನರಸಿಂಹಾಚಾರ್ಯರು ಇದಕ್ಕೆ ಅಪವಾದ. ಅವರು ಸ್ವಧರ್ಮದಲ್ಲಿ ಎಷ್ಟರ ಮಟ್ಟಿಗೆ ನಿಷ್ಠಾವಂತರಾಗಿ ಆಚರಣಾವಂತರಾಗಿದ್ದರೋ ಅಷ್ಟರ ಮಟ್ಟಿಗೆ ಉಳಿದ ಧರ್ಮಗಳಲ್ಲಿ ಆಚರಣೆ ನಿಷ್ಠಾವಂತರಾಗಿ ಆದರ್ಶ ರೀತಿಯಲ್ಲಿ ಅವುಗಳನ್ನು ಉದಾರರಾಗಿ ಅರ್ಥ ಮಾಡಿಕೊಂಡು ಅದನ್ನು ಪ್ರೋತ್ಸಾಹಿಸಿದಂಥವರು ಆಗಿದ್ದರು. ವೈಯಕ್ತಿಕ ಧರ್ಮ ಜೀವನದಲ್ಲಂತೂ ಧಾರ್ಮಿಕ ಆಚರಣೆಗಳಲ್ಲಿ ಅವರು ನಿಜವಾದ ನಿಷ್ಠಾವಂತ ಶ್ರೀ ವೈಷ್ಣವರೇ ಆಗಿದ್ದರು ಅಂದರೆ ತಪ್ಪಲ್ಲ. ಆದ್ದರಿಂದ ಸ್ನಾನ ಸಂಧ್ಯಾವಂದನೆಗಳಲ್ಲಿ ದೇವರ ಪೂಜೆ ಇಲ್ಲದೆ ಅವರು ಆಹಾರ ಸೇವನೆ ಮಾಡುತ್ತಿರಲಿಲ್ಲ. ಆದರೆ ಮನೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಾರಾನ್ನ ಭೋಜನವನ್ನು ಕೊಡುತ್ತಿದ್ದರು. ಬಂಧು ಬಳಗವನ್ನು ಪ್ರೀತಿ ವಿಶ್ವಾಸದಿಂದ ಗಮನಿಸುತ್ತಿದ್ದರು. ಇದು ಅವರ ವೈಶಿಷ್ಟ್ಯಗಳಲ್ಲಿ ಒಂದು. ಅವರ 60ನೇ ವರ್ಷದ ಹುಟ್ಟುಹಬ್ಬ ಆದಾಗ ಅದನ್ನು ಆಚರಿಸಿದ ರೀತಿ ಬಹಳ ವಿಶಿಷ್ಟವಾದ್ದು. 60 ಜನ ದಂಪತಿಗಳಿಗೆ ಬೆಳ್ಳಿ ಚೊಂಬನ್ನು ಕೊಟ್ಟು ಪ್ರತಿ ವರ್ಷ ಆ ದಂಪತಿಗಳು ದೀಪಾವಳಿ ದಿನ ನೂತನ ವಸ್ತ್ರ ಉಡೋದಕ್ಕಾಗಿ 100 ರೂಗಳ ಸರ್ಕಾರಿ ಬಾಂಡನ್ನು ಅವರಿಗೆ ಕೊಟ್ಟಿದ್ದು ಆರ್ ನರಸಿಂಹಾಚಾರ್ಯ ವೈಶಿಷ್ಟ್ಯ. ಈ ಸಂದರ್ಭದಲ್ಲಿ ನನಗೆ ನೆನಪು ಬರುತ್ತೆ, 60 ವರ್ಷ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳುವಂಥದ್ರಲ್ಲಿ ನಮ್ಮ ಸಾಹಿತಿಗಳಲ್ಲಿ ಕೆಲವರು ವಿಶಿಷ್ಟರು ಇದ್ದಾರೆ. ಶಿವರಾಮ ಕಾರಂತರು ಅಂಥವರೊಬ್ಬರು. ಶಿವರಾಮ ಕಾರಂತರು ತಮ್ಮ ಜನ್ಮದಿನದ ದಿನ ಉಳಿದವರಿಂದ ಉಡುಗೊರೆ ತಗೊಳ್ಳೋದಲ್ಲ, ಅವರು ತಮ್ಮ ಆತ್ಮೀಯರಿಗೆ ತಾವೇ ಉಡುಗೊರೆ ಕಳಿಸ್ತಿದ್ರು, ನನ್ನ ಜನ್ಮದಿನದ ಪ್ರಯುಕ್ತ ಕಳಿಸ್ತಿದ್ದೇನೆ ಅಂತ. ಉದಾಹರಣೆಗೆ ಪ್ರತಿ ವರ್ಷ ಈ ಸೀತಾರಾಮಯ್ಯನವರಿಗೆ ಅವರ ಆತ್ಮೀಯ ಗೆಳೆಯರು ಅವರಿಗೆ ಹೊಲಿಸ್ಕೊಳ್ಳೋದಕ್ಕೆ ಕೋಟನ್ನು ಶರ್ಟಿನ ಬಟ್ಟೆಯನ್ನು ಕಳಿಸ್ತಿದ್ರು. ಕಳಿಸ್ತಿದ್ದಷ್ಟೇ ಅಲ್ಲ, ಇದರ ಹೊಲಿಗೆ ವೆಚ್ಚದ ಬಿಲ್ಲನ್ನು ತಪ್ಪದೆ ಕಳಿಸಬೇಕು, ಇಲ್ಲದಿದ್ದರೆ ಉಗ್ರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಚೀಟಿ ಕಳಿಸ್ತಿದ್ರು.
ಹಾಗಾಗಿ ಆ ಬಿಲ್ಲನ್ನು ತರೋದಕ್ಕೆ ಅವ್ರಿಗೆ ಹೊಲಿಸಿದ ಕೋಟಿನ ಬಟ್ಟೆ ಬಿಲ್ಲನ್ನು ಅವರ ಮಗನ ಜೊತೆಯಲ್ಲಿ ಹೋಗಿ ತಂದವನು ನಾನು, ಅವನು ಸತ್ಯ, ಅವರ ಕೊನೆ ಮಗ. ಅದರಲ್ಲಿ ನಮಗೆ ಆವಾಗ ಗೊತ್ತಾಯಿತು ಆದರೆ ಶಿವರಾಮ ಕಾರಂತರ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸ್ಕೊಳ್ತಾರೆ ಅಂತ. ಹಾಗೆ ನರಸಿಂಹಾಚಾರ್ಯರು ವಿಶಿಷ್ಟ ರೀತಿಯಲ್ಲಿ ತಮ್ಮ ಜನ್ಮದ ಆಚರಣೆಯನ್ನು ಮಾಡ್ತಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ. ಅಷ್ಟು ಕಟ್ಟುನಿಟ್ಟಾದ ವ್ಯಕ್ತಿಗಳಾಗಿದ್ದರೂ ಕೂಡ ಅವರ ಇದನ್ನು ಗಮನಿಸಬೇಕಾದ ಆಚರಣೆಯಲ್ಲಿ ಉದಾರತನವನ್ನು, ಅನ್ಯ ಧರ್ಮದ ಶ್ರದ್ಧೆ ಆಸಕ್ತಿಗಳನ್ನು ನಾವಿಲ್ಲಿ ಗಮನಿಸಬೇಕಾದ ವಿಷಯ. ಯಾಕೆಂದರೆ ಆರ್ ನರಸಿಂಹಾಚಾರ್ಯರ ಮನೆ ಮುಂದೆ ಅವರು ನಿವೃತ್ತರಾದ ಮೇಲೂ ಬೆಳಗಾದರೆ ಜೈನ, ಕ್ರೈಸ್ತ, ಮಹಮ್ಮದೀಯ ಮತ್ತು ಈ ಬೌದ್ಧ ಇತರ ಧರ್ಮೀಯರು ಅನೇಕ ಜನ ವಿದ್ವಾಂಸರು, ಅಭ್ಯಾಸಿಗಳು, ಗೃಹಸ್ಥರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಾಲುಗಟ್ಟಿ ನಿಲ್ಲುತ್ತಿದ್ದರು. ವಿಜಿತ ಶರ್ಮರು ಹೇಳ್ತಿದ್ರು, ನಾಮ, ವಿಭೂತಿ, ಮುದ್ರೆ, ಶಿಲುಬೆ, ಫ್ಯಾಟು, ಬೂಟು, ಕಾವಿ, ಕಾಕಿ ಇವುಗಳ ಪೆರೇಡ್ ಬೆಳಗಾದರೆ ಅವರ ಮನೆ ಮುಂದೆ ನಡೆಯುತ್ತಿತ್ತು ಅಂತ ಅವರು ವಿನೋದವಾಗಿ ಅದನ್ನು ಹೇಳ್ತಾ ಇದ್ರು. ಶರ್ಮರು ಒಂದು ಸಲ ನರಸಿಂಹಾಚಾರ್ಯನ ಕೇಳಿದ್ರಂತೆ, ಆತ್ಮಕಥೆ ಯಾಕೆ ನೀವು ಬರೀಬಾರದು, ನಿಮ್ಮ ಜೀವನದ ಎಷ್ಟೊಂದು ಸಂಗತಿಗಳು ನಮ್ಮ ನಾಡಿನ ಯುವಜನರಿಗೆ, ಉಳಿದವರಿಗೆ ಮಾರ್ಗದರ್ಶಕ ಸಂಗತಿಗಳಾಗಿವೆ ಅಂತ ಹೇಳಿದಾಗ ನರಸಿಂಹಾಚಾರ್ಯ ಹೇಳಿದ ಮಾತಿದು, ನಮ್ಮ ದೇಶದ ಚರಿತ್ರೆ ಬರೆಯೋದಕ್ಕೆ ನಮಗೆ ಕಾಲ ಸಾಲದಪ್ಪ, ಇನ್ನು ನನ್ನ ಚರಿತ್ರೆ ಬರೆಯೋದೇನು ಬಂತು, ಜೊತೆಗೆ ಇಷ್ಟಕ್ಕೂ ನನ್ನ ಚರಿತ್ರೆಯಲ್ಲಿ ಬರೆಯೋದೇನಿದೆ ಅಂದ್ರಂತೆ. ಇದು ಅವರ ದೇಶಾಭಿಮಾನ ತಿಳಿಯೋದ್ರ ಜೊತೆಗೆ ಅವರ ವಿನಯವನ್ನು ನಾವಿಲ್ಲಿ ಗುರುತಿಸಬಹುದು. ತುಂಬಿದ ಕೊಡ ತುಳುಕೋದಿಲ್ಲ ಅಂದ ಹಾಗೆ ಅತ್ಯಪಾರವಾದಂಥ ಅದ್ಭುತ ಸಾಧನೆಯ ಬದುಕಾದರೂ ಕೂಡ ಆ ವಿನಯವಂತಿಕೆ ಇವತ್ತು ನಾವು ಗಮನಿಸಬೇಕಾದ ವಿಷಯ. ಅತ್ಯಲ್ಪ ಸಾಧನೆ ಮಾಡಿದ್ರೂ ಅದ್ಧೂರಿಯಾಗಿ ವಿಶೇಷ ಸಂಚಿಕೆಗಳನ್ನು, ಅದ್ಧೂರಿ ಸಮಾರಂಭಗಳನ್ನು ಏರ್ಪಡಿಸಿಕೊಳ್ಳುವರ ಹಿನ್ನೆಲೆಯಲ್ಲಿ ನರಸಿಂಹಾಚಾರ್ಯರ ಈ ಒಂದು ಮನೋಭಾವ ಎಷ್ಟು ಅಮೂಲ್ಯವಾದದ್ದು, ಮಹತ್ವವಾದದ್ದು ಅನ್ನೋದನ್ನು ಇವತ್ತು ನಾವು ಗಮನಿಸಬಹುದು. ಅವರ ಮನಸ್ಸಿನಲ್ಲಿ ತಾವು ಮಾಡಿದ ಕೆಲಸವನ್ನು ವಿದೇಶಿಯರು ಮೆಚ್ಚಿಕೊಂಡಷ್ಟು ಸ್ವದೇಶಿಯರು, ಸ್ವಬಾಂಧವರು ಮೆಚ್ಚಿಲ್ಲ ಅನ್ನೋ ಒಂದು ಅಳುಕು ಅವರಲ್ಲಿ ಒಳಗೆ ಅಂತರ್ಗತವಾಗಿತ್ತು. ಆದರೆ ಅದನ್ನು ಹೊರಗೆ ತೋರಿಸ್ಕೊಳ್ತಿರಲಿಲ್ಲ. ಆದರೆ ತುಂಬ ಆತ್ಮೀಯರಾದಂಥ ತೀತಾ ಶರ್ಮರಂಥವರಲ್ಲಿ ಅದನ್ನು ಆಗೊಮ್ಮೆ ಈಗೊಮ್ಮೆ ವ್ಯಕ್ತಪಡಿಸಿದ್ದು ಉಂಟು ಅದನ್ನು. ಹಾಗಾಗಿ ಅವರು ವಿದೇಶಿಯರು, ಬಾರ್ನೆಟ್ಟು ಅವರು ಮೊದಲಾದವರೆಲ್ಲ ಬರೆದಂಥ ಪತ್ರಗಳನ್ನು ನರಸಿಂಹಾಚಾರ್ಯರು ತೀತಾ ಶರ್ಮರ ಕೈಯಲ್ಲಿ ಓದಿಸಿ, ಅದನ್ನು ಗಟ್ಟಿಯಾಗಿ ಓದಿಸಿ ತಾವು ಕೇಳಿ ಆವಾಗ ಇಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನೋಡಪ್ಪ, ಅವರು ಮೆಚ್ಚಿದ್ದನ್ನು ನಮ್ಮ ಜನಕ್ಕೆ ಕಾಣಿಸ್ತಿಲ್ಲ, ನಮ್ಮಲ್ಲೂ ಮೆಚ್ಚಬಾರದೆ ಅನ್ನೋ ಅಭಿಪ್ರಾಯನ ಅವರು ವ್ಯಕ್ತಪಡಿಸ್ತಿದ್ರಂತೆ. ಅದು ದೀಪದ ಕೆಳಕ ಕತ್ಲೆ ಎಂದ ಹಾಗೆ, ನಮ್ಮಲ್ಲಿ ಹಿತ್ತಲು ಗಿಡ ಮದ್ದಲ್ಲ ಅಂದ ಹಾಗೆ ಆ ಪ್ರವೃತ್ತಿಯನ್ನು ಸಾಹಿತ್ಯಗಳಿಗೆ ಚಟಗಳಲ್ಲಿ ಕೆಲವು ನಿರುಪದ್ರವಿ ಚಟಗಳಿರುತ್ತೆ, ಕೆಲವು ಸಾರ್ವಜನಿಕ ಹಾನಿ ಉಂಟು ಮಾಡುವಂತಹ ಚಟಗಳು ಇರುತ್ತೆ. ಚಟಗಳು ಕಷ್ಟಗಳಿಗೆ ಒಳಗಾಗದೆ ಇರುವಂತ ಕೆಲವು ಚಟಗಳು ಸಹಜವಾಗಿ ಕ್ಷಮ್ಯಾಹಾರವಾದೊಂದೇ ಅಲ್ಲ. ಆಚಾರ್ಯರಿಗೆ, ನರಸಿಂಹಾಚಾರ್ಯರಿಗೆ ಸಾಮಾನ್ಯವಾಗಿ ಒಂದು ಚಟ ಇತ್ತು, ಕಾಫಿ ಚಟ. ಅದೇ ವರ್ಷಗಳ ಆಮೇಲೆ ಅವರು ಬಿಟ್ಟಿದ್ದಾರೆ, ಮತ್ತೆ ಅದನ್ನು ಮುಟ್ಲಿಲ್ಲ. ಅದರಿಂದ ಅವರು ಕ್ಷೇತ್ರ ಕಾರ್ಯಕ್ಕೆ ಹೋದಾಗಲೆಲ್ಲ ಅವರು ಕಾಫಿ ಚಟ ಇರಲಿಲ್ಲ. ಹಾಗೆ ಅವರ ಸಿಬ್ಬಂದಿ ಬಂದವರಿಗೆ ಬೆಳಗ್ಗೆ ಆದರೆ ಕಾಫಿನೂ ಇಲ್ಲದೆ ತಿಂಡಿ ಅಂತ ಇಲ್ಲವೇ ಇಲ್ಲ. ಹಾಗಾಗಿ ಅವರು ಕ್ಷೇತ್ರ ಕಾರ್ಯ ಮಾಡ್ತಾ ಇದ್ದದನ್ನು ನಾವು ಗಮನಿಸಬಹುದು. ಹಾಗೆ ನಶ್ಯದ ಚಟ ಒಂದು ಕಾಲದಲ್ಲಿ ಅವರಿಗಿತ್ತು, ಆದರೆ ಸಾಯೋದಕ್ಕೆ 15 ವರ್ಷದ ಮುಂಚೆ ಅವರು ನಶ್ಯದ ಚಟನ ಬಿಟ್ಟಿದ್ದರು. ಕೊಳಾಯಿ ನೀರನ್ನು ಅವರೆಂದು ಕುಡಿದವರಲ್ಲ, ಅವರದೇ ಒಂದು ಬಾವಿ ನೀರನ್ನು ಅವರು ಕುಡಿತಾ ಇದ್ದಿದ್ದು. ಒಂದು ಕಲ್ಕತ್ತಾದಲ್ಲಿದ್ದಾಗ ಒಂದು ಸಲ ಬಾವಿ ನೀರನ್ನು ತರೋ ಆಳು ಅನಾರೋಗ್ಯದಿಂದ ಇದ್ದಾಗ ಅವರೇ ಹೋಗಿ ಬಾಳಿವಿ ನೀರನ್ನು ತಂದಂಥ ಪ್ರಸಂಗನ ನಾವು ನೋಡಬಹುದು. ಅಂದರೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಯಾವುದೇ ಸಂಗತಿಯನ್ನಾದರೂ ಅದರಲ್ಲೊಂದು ಶಿಸ್ತನ್ನಿಟ್ಟುಕೊಂಡು ಅದರಲ್ಲಿ ತಮ್ಮದೇ ಆದೊಂದು ರೀತಿಯನ್ನು ಅವರು ಇಟ್ಟುಕೊಂಡಿದ್ದರು ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಮಾತು. ಚಿರುಪರಿಚಯದ ಜೊತೆಯಲ್ಲಿ ಅವರು ಮಾತಾಡ್ತಿದ್ದು ಸಹಜವಾಗಿ ಆಡಂಬರದಿಂದ ಯಾವತ್ತೂ ವರ್ತಿಸ್ತಾ ಇರಲಿಲ್ಲ. ಡಿ ವಿ ಜಿ ಅವರು ಆ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಕನ್ನಡದಲ್ಲಿ ವಿದ್ವತ್ತಿಗೂ ಅವಕಾಶವಿದೆ ಎಂದು ತೋರಿಸಿಕೊಟ್ಟವರು ಆರ್ ನರಸಿಂಹಾಚಾರ್ಯರು. ಅವರು ಮೈಸೂರು ದೇಶದ ಶಾಸನಗಳನ್ನೆಲ್ಲ ಜಾಲಾಡಿಬಿಟ್ಟಿದ್ದಾರೆ,
ಓಲೆಯ ಗರಿಯ ಪುಸ್ತಕಗಳನ್ನೆಲ್ಲ ಕೊಡುವಿ ಇಟ್ಟಿದ್ದಾರೆ. ಈಗ ಹೊಸ ಶಾಸನಗಳು ಹೊಸ ಗ್ರಂಥಗಳು ಸಿಕ್ಕುವುದೇ ಪ್ರಯಾಸವಾಗಿದೆ ಎನ್ನುವ ಪ್ರಮಾಣದಲ್ಲಿ ಅವರ ಕಾರ್ಯಸಾಧನೆ ಇದೆ. ಅವರ ಬರವಣಿಗೆ ಎಂದರೆ ಶಿಲಾ ಶಾಸನ, ಅಳಿಸುವುದಕ್ಕಾಗಲಿ ತಿದ್ದುವುದಕ್ಕಾಗಲಿ ಬಲು ಕಷ್ಟ ಅನ್ನುವಂಥ ಡಿ ವಿ ಜಿ ಅವರ ಮಾತು ಬಹಳ ಸೊಗಸಾಗಿ ಅವರ ವ್ಯಕ್ತಿತ್ವವನ್ನು ಸಾಧನೆಯನ್ನು ಗುರುತಿಸುತ್ತೆ. ಧಾರ್ಮಿಕ ಸಂಸ್ಥೆಗಳಿಗೆ ಸೇವೆ ಸಲ್ಲಿಸಿರೋದು ಆರ್ ನರಸಿಂಹಾಚಾರ್ಯರ ಇನ್ನೊಂದು ವೈಶಿಷ್ಟ್ಯ. ಅವರು ಬೆಂಗಳೂರು ಮಲ್ಲೇಶ್ವರದ ವೇಣುಗೋಪಾಲ ದೇವಸ್ಥಾನದ ಮತ್ತು ಮೇಲುಕೋಟೆ ಉಭಯ ವೇದಾಂತ ಪ್ರವರ್ತನ ಸಭೆ, ಯತಿರಾಜ ಮಠ ಮೊದಲಾದ ಕಡೆ ಪದಾಧಿಕಾರಿಗಳಾಗಿ ವರ್ಷಗಟ್ಟಲೆ ಕಾರ್ಯನಿರ್ವಹಿಸಿದ್ದಾರೆ. ರಾಮಾನುಜಾಚಾರ್ಯರ ತಿರುನಕ್ಷತ್ರ ಕಾಲದಲ್ಲಿ ವೇದಶಾಸ್ತ್ರಗಳ ಪರೀಕ್ಷೆ ನಡೆಸಿ ವಿದ್ಯಾರ್ಥಿಗಳಿಗೆ ಪಾರಿತೋಷಕ ನೀಡಿ ಪ್ರೋತ್ಸಾಹಿಸುತ್ತಿದ್ದರು. ವೇದಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಯುವಜನರಿಗೆ ಉಪಯುಕ್ತವಾದ ಚಿಕ್ಕಿರು ಹೊತ್ತಿಗೆಗಳನ್ನು ಪ್ರಕಟಿಸುತ್ತಿದ್ದರು. ವೀರಶೈವ ವಚನ ಸಾಹಿತ್ಯ ದಿವ್ಯರತ್ನಗಳನ್ನು ಬಹಳ ಹಿಂದೆಯೇ ಬೆಳಕಿಗೆ ತಂದವರಲ್ಲಿ ಅವರೊಬ್ಬರು. ತಾರುಣ್ಯದಲ್ಲಿ ಚೆನ್ನಾಗಿ ಅಂಗ ಸಾಧನೆ ಮಾಡಿ ಶಕ್ತಿವಂತರಾಗಿದ್ದರು. ಅಂಗ ಸಾಧನೆ ಮಾಡುವಾಗ ಬಹಳ ಭಾರವಾದ ಕರೇಲ ವ್ಯಾಯಾಮದ ಗದೆಗಳನ್ನು ತಿರುಗಿಸುತ್ತಿದ್ದರು. ಅದನ್ನು ನೋಡಿದಾಗ ನನಗೆ ನೆನಪಾಗೋದು ಎ ಆರ್ ಕೃಷ್ಣಶಾಸ್ತ್ರಿಗಳು. ಅವರು ಅಂಗ ಸಾಧನೆಯಲ್ಲಿ ದಷ್ಟಪುಷ್ಟರಾಗಿ ಇದ್ದಂಥವರು, ಗಟ್ಟಿಮುಟ್ಟಿಯಾಗಿ ಇದ್ದಂಥವರು. ಉಕ್ಕಿನ ಮೈ, ವಜ್ರದ ಹೃದಯ, ನಿರ್ಧಾರ ಸಂಕಲ್ಪದ ಶಕ್ತಿಯನ್ನು ಹೊಂದಿದಂಥವರು. ಅಂಥ ಶಕ್ತಿಶಾಲಿ ವ್ಯಕ್ತಿಗಳನ್ನು ನಮ್ಮಲ್ಲಿ ಕೆ ವಿ ಅಯ್ಯರಂಥವರನ್ನು ನಾವು ನೋಡಬಹುದು. ಆದರೆ ಅಂಥವ್ರು ಹೆಚ್ಚಿನ ಜನ ಇಲ್ಲ. ಶಕ್ತಿವಂತ ಈ ಸಾಹಸಿಗಳು, ಸಂಶೋಧಕರು, ಸಾಹಿತಿಗಳು. ಆರ್ ನರಸಿಂಹಾಚಾರ್ಯರು ಸ್ವಧರ್ಮನಿಷ್ಠ ಧಾರ್ಮಿಕರಾದರೂ ಸ್ನೇಹ ಸೌಜನ್ಯ ಸರಳಗಳ ಸ್ವಭಾವ ವ್ಯಕ್ತಿಗಳಾಗಿದ್ದರು ಅನ್ನೋದು ಬಹಳ ಮುಖ್ಯ. ಅವರ ಗುರಿ ವಿದ್ಯಾರ್ಥಿಗಳ ಬಗ್ಗೆ ಇದ್ದದ್ದು ಆದರ್ಶ ಪ್ರಾಯವಾದ್ದು. ಬರೀ ವಿದ್ಯಾವಂತರಾದರೆ ಸಾಲದು, ಉತ್ತಮ ನಡವಳಿಕೆ ಉಳ್ಳವರಾಗಬೇಕು ವಿದ್ಯಾರ್ಥಿಗಳು. ಸಭ್ಯ ವ್ಯಕ್ತಿಯ ಸಂಸ್ಕೃತಿಗಾರಿಕೆಯನ್ನು ಒಳಗೊಂಡಿರಬೇಕು ಅಂದು ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಒಂದು ಉಪದೇಶ. ನರಸಿಂಹಾಚಾರ್ಯರ ಮಹತ್ವವನ್ನು ನಾವು ಅವರ ಕೃತಿಗಳ ಅನ್ವೇಷಣೆಯ ಸಾಧನೆಯ ಕೊಡುಗೆಗಳ ದೃಷ್ಟಿಯಲ್ಲಿ ಗಮನಿಸೋದರ ಜೊತೆಗೆ ಇನ್ನೊಂದು ರೀತಿಯಲ್ಲೂ ಗುರುತಿಸಬಹುದು. ಅವರ ಪಾಂಡಿತ್ಯ ಪ್ರತಿಭೆಗಳಿಗೆ ಸಾಕಷ್ಟು ಮಹತ್ವ ಕೊಟ್ಟಿದ್ದು ಅನೇಕ ಸಂಘಗಳು, ಸನ್ಮಾನಗಳು, ದೊಡ್ಡ ದೊಡ್ಡ ವಿದ್ವಾಂಸರು ಅವರನ್ನು ಮೆಚ್ಚಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಅಂಶ. ಅವರಿಗೆ ದೊರೆತ ಪ್ರಶಸ್ತಿ ಪದಕಗಳು, ಸನ್ಮಾನಗಳನ್ನು ಗಮನಿಸಿದರೆ ನಮಗೆ ಅದು ಅಭಿವ್ಯಕ್ತವಾಗುತ್ತೆ. 1907 ಲಂಡನ್ನಿನ ಏಷ್ಯಾಟಿಕ್ ಸೊಸೈಟಿಯಲ್ಲಿ MRAS ಸದಸ್ಯತ್ವ ಪಡೆದವರು ಅವರು. 1913 ಶ್ರೀಮನ್ ಕೃಷ್ಣರಾಜ ಒಡೆಯವರಿಂದ ಪ್ರಾಕ್ತನ ವಿಮರ್ಶನ ವಿಚಕ್ಷಣ ಪ್ರಶಸ್ತಿಯನ್ನು ಪಡೆದವರು ಅವರು. 1916 ಬ್ರಿಟಿಷ್ ಸರ್ಕಾರ ಅವರಿಗೆ ರಾಹುಬಹದ್ದೂರ್ ಪ್ರಶಸ್ತಿಯನ್ನು ನೀಡಿತು. 1918 ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಅವರು 1934 ಬ್ರಿಟಿಷ್ ಸರ್ಕಾರ ಅವರಿಗೆ ಮಹಾಮಹೋಪಾಧ್ಯಾಯ ಎಂಬ ಪ್ರಶಸ್ತಿಯನ್ನು ನೀಡಿತು. 1925 ಕಲ್ಕತ್ತಾದ ಅಖಿಲ ಭಾರತ ಸಾಹಿತ್ಯ ಸಂಘ ಕರ್ನಾಟಕ ಪ್ರಾಚ್ಯ ವಿದ್ಯಾ ವೈಭವ ಅನ್ನೋ ಬಿರುದನ್ನು ಅವರಿಗೆ ದಯಪಾಲಿಸಿತು. ಅಷ್ಟೇ ಅಲ್ಲದೆ ಅನೇಕ ವಿದ್ವತ್ ಅಂತಾರಾಷ್ಟ್ರೀಯ ಗೋಷ್ಠಿಗಳಲ್ಲಿ ಅಧ್ಯಕ್ಷ ಸ್ಥಾನಗಳನ್ನು ಪಡೆದಂಥ ಹಿರಿಮೆ ಆರ್ ನರಸಿಂಹಾಚಾರ್ಯರದು. 1922 ಕಲ್ಕತ್ತೆಯಲ್ಲಿ ಜರುಗಿದ ಅಖಿಲ ಪ್ರಾಚ್ಯ ವಿದ್ಯಾ ಶಾಖೆಯ ಅಧ್ಯಕ್ಷ ಸ್ಥಾನ ವಹಿಸಿದವರು ಆರ್ ನರಸಿಂಹಾಚಾರ್ಯರು. 1922 ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ ಅವರ ಸೇವೆಯನ್ನು ಮನ್ನಿಸಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿತು. 1924ನೇ ಇಸ್ವಿಯಲ್ಲಿ ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ಮಹಾಪಾಠಶಾಲೆಯ ಪಾರಿತೋಷಕ ವಿನಿಯೋಗದ ಮಹೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಆಗ ಬೆಂಗಳೂರಿನ ಸಂಸ್ಕೃತ ಮಹಾಪಾಠಶಾಲೆ ಬಹಳ ಉನ್ನತ ಮಟ್ಟದಲ್ಲಿತ್ತು. ಬೆಂಗಳೂರು ಮಿಥಿಕ್ ಸೊಸೈಟಿಯ ರಜತ ಮಹೋತ್ಸವದ ಸಮಾರಂಭದ ಅಧ್ಯಕ್ಷತೆ ವಹಿಸಿದವರು ಆರ್ ನರಸಿಂಹಾಚಾರ್ಯರೇ. ಧರ್ಮಸ್ಥಳದಲ್ಲಿ 34ನೇ ಇಸ್ವಿಯಲ್ಲಿ ನಡೆದ ವಿವಿಧ ಮತಧರ್ಮಗಳ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದಂಥ ಆರ್ ನರಸಿಂಹಾಚಾರ್ಯರು. ಮೈಸೂರಲ್ಲಿ 1935 ವಿದ್ಯಾಶಾಲಾ ಪಂಡಿತ ಮಂಡಳಿ ಪ್ರಥಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮೈಸೂರಲ್ಲಿ ಪ್ರಾಚ್ಯವಿದ್ಯಾ ಸಮ್ಮೇಳನದಲ್ಲಿ 8ನೇ ಅಖಿಲ ಭಾರತ ಸಮ್ಮೇಳನ ನಡೆದಾಗ ಕನ್ನಡ ಮತ್ತು ಅನ್ಯದ್ರಾವಿಡ ಭಾಷೆಗಳ ವಿಭಾಗದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಹೀಗೆ ಅಧ್ಯಕ್ಷತೆ ವಹಿಸುವುದರ ಮೂಲಕ, ಸನ್ಮಾನಗಳನ್ನು ಗಳಿಸುವುದರ ಮೂಲಕ, ಪಾರಿತೋಷಗಳನ್ನು ಪಡೆಯುವುದರ ಮೂಲಕ, ಅನೇಕ ಬಿರುದ ಬಾವಲಿಗಳನ್ನು ಧರಿಸುವುದರ ಮೂಲಕ ಅವರು
ವಿಶಿಷ್ಟವಾದಂತಹ ಕಾಣಿಕೆಯನ್ನು ನಾಡಿಗೆ ನೀಡಿದ್ದಾರೆ ಅನ್ನುವುದನ್ನ ಸಾಬೀತುಗೊಳಿಸುವಂತಹ ಸಂಗತಿಗಳಾಗಿದೆ ಅನ್ನುವುದು ಇವತ್ತು ನಾವು ಗಮನಿಸಬೇಕಾದಂತಹ ಅಂಶ ಈ ರೀತಿಯಾಗಿ ಆರ್ ನರಸಿಂಹಾಚಾರ್ಯರು ಕನ್ನಡದಲ್ಲಿ ದಿವ್ಯ ಭವ್ಯ ನವ್ಯ ಸಂಶೋಧನಾ ವ್ಯಕ್ತಿಗಳಾಗಿ ಸಾರ್ಥಕ ಸಾಂಸ್ಕೃತಿಕ ವ್ಯಕ್ತಿಗಳಾಗಿ ಅದ್ಭುತವಾದ ಕೆಲಸ ಕಾರ್ಯಗಳನ್ನು ನಡೆಸಿ ಈ ಹೊತ್ತಿಗೂ ಮಾರ್ಗದರ್ಶಕರಾಗಿದ್ದಾರೆ ಸ್ಫೂರ್ತಿವಂತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ ಆರ್ ನರಸಿಂಹಾಚಾರ್ಯರನ್ನ ಕುರಿತು ಇದುವರೆಗೂ ಹೇಳಿದಂತ ಸಂಗತಿ ಅವರ ಜೀವನ ಸಾಧನೆಗಳಿಗೆ ಸಂಬಂಧ ಹಿನ್ನೆಲೆ ಒಳಗೆ ಹೇಳಿದೆ ಆದರೆ ಅವರ ಕೃತಿಗಳ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕು ಆದರೆ ಕೆಲವು ಮಾತುಗಳು ಹೇಳುವಷ್ಟು ಚಿಕ್ಕ ಕೃತಿಗಳಾಗಲಿ ಅಲ್ಪ ಕೃತಿಗಳಾಗಲಿ ಅಲ್ಲ ಒಂದೊಂದು ಕೃತಿಯ ಬಗ್ಗೆನೂ ವಿಸ್ತಾರವಾಗಿ ವಿವರವಾಗಿ ಪ್ರಬಂಧಗಳನ್ನೇ ಮಂಡಿಸುವಷ್ಟು ದೊಡ್ಡ ಕೃತಿಯಾಗಿದೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು ಆದರೂ ಮುಖ್ಯವಾಗಿ ಒಂದೆರಡು ಕೃತಿಗಳ ಬಗ್ಗೆ ಅವರದು ಸಾಕಷ್ಟು ಕೃತಿಗಳಿವೆ ಒಂದೆರಡು ಮಹತ್ವದ ಕೃತಿಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅದರಲ್ಲಿ ಒಂದು ಶಾಸನ ಪದ್ಯ ಮಂಜರಿ ಇನ್ನೊಂದು ಕರ್ನಾಟಕ ಕವಿಚರಿತ್ರೆ ಶಾಸನ ಪದ್ಯ ಮಂಜರಿ 1923ರಲ್ಲಿ ಪ್ರಕಟವಾಯಿತು ಕ್ರಿಸ್ತ ಶಕ 700ರಿಂದ 1465ರವರೆಗೆ ಕನ್ನಡ ಶಾಸನಗಳಲ್ಲಿ ಕಂಡುಬಂದ ಸಾಹಿತ್ಯಿಕ ಪದ್ಯಗಳನ್ನು ಸಂಗ್ರಹ ಮಾಡಿ ಅದನ್ನು ಪ್ರಕಟಿಸಿದ್ದು ಆರ್ ನರಸಿಂಹಾಚಾರ್ಯರು ಅದನ್ನು ವಿನೋದವನ್ನಾಗಿ ಹೇಳಿದಂಥ ಅವರು ಆ ಕಾಲದಲ್ಲಿ ಒಬ್ಬರು ವಿದ್ವಾಂಸರಿದ್ದರು ಹಾಸ್ಯಪ್ರದವಾಗಿ ಶಾಸನ ಪದ್ಯಮಂ ಜರಿ ಅಂತ ಹೇಳಿದರು ಶಾಸನ ಪದ್ಯ ಮಂಜರಿಯನ್ನು ವಿನೋದಕ್ಕಾಗಿ ಅದು ಆದರೆ ಅದು ನಿಜವಾಗಿ ಪದ್ಯ ಮಂಜರಿ ಅದು ಶಾಸನಗಳ ಪದ್ಯ ಮಂಜರಿ ಉತ್ಕೃಷ್ಟ ಸಾಹಿತ್ಯ ಶಾಸನಗಳ ಸಾಹಿತ್ಯದ ಸಂಗ್ರಹದ ಮಂಜರಿ ಇವತ್ತಿಗೂ ಕೂಡ ಅದರಿಂದ ಅದನ್ನು ಯಾಕೆ ಬರದೆ ನಾನು ಸಂಗ್ರಹ ಮಾಡದೆ ಸಂಪಾದಿಸಿದೆ ಅನ್ನೋದನ್ನು ಆರ್ ನರಸಿಂಹಾಚಾರ್ಯರು ಬಹಳ ಸೊಗಸಾಗಿ ಹೇಳಿದ್ದಾರೆ ಮೈಸೂರು ಸಂಸ್ಥಾನದಲ್ಲಿ ಇತರ ಪ್ರದೇಶಗಳಲ್ಲಿ ಕವಿಗಳು ಯಾರೆಂದು ಗೊತ್ತಿಲ್ಲದಿದ್ದರೂ ಉತ್ತಮ ಕಾವ್ಯ ಸರಣಿಯಲ್ಲಿ ರಚಿತವಾದ ಅನೇಕ ಪದ್ಯಗಳನ್ನು ಒಳಗೊಂಡ ನೂರಾರು ಶಾಸನಗಳು ನಮಗೆ ದೊರೆಯುತ್ತೆ ಆದರೆ ಅದನ್ನು ಓದಿ ಆನಂದಿಸುವ ಭಾಗ್ಯ ಎಲ್ಲರಿಗೂ ಇಲ್ಲ ಯಾಕೆ ಅಂತಂದರೆ ಅವು ದೊಡ್ಡ ದೊಡ್ಡ ಸಂಪುಟಗಳಲ್ಲಿ ಅಥವಾ ಮಾಸಿಕ ತ್ರೈಮಾಸಿಕ ಪತ್ರಿಕೆಗಳಲ್ಲಿ ಅಡಗಿರುವುದರಿಂದ ಆ ಪತ್ರಿಕೆಗಳು ಸಂಪುಟಗಳು ಎಲ್ಲರಿಗೂ ದೊರೆಯೋದಿಲ್ಲ ದೊರೆತರೂ ಕೂಡ ಆ ಶಾಸನಗಳಲ್ಲಿ ಇರುವ ಸಾಹಿತ್ಯದ ಪದ್ಯ ಭಾಗಗಳನ್ನು ಹೊರತೆಗೆದು ನೋಡುವ ಶ್ರಮ ಎಲ್ಲರಿಗೂ ಸಾಧ್ಯವಿಲ್ಲ ಹೀಗಾಗಿ ಕನ್ನಡಿಗರಿಗೆ ಈ ಶ್ರಮವನ್ನು ಹೋಗಲಾಡಿಸಿ ಶಾಸನಗಳಲ್ಲಿರುವ ಕನ್ನಡ ಸಾಹಿತ್ಯಿಕ ಕವಿತೆಗಳ ಸೊಬಗನ್ನು ರಸವನ್ನು ಉಣಿಸಬೇಕು ಅಂತ ಹೇಳಿ ಅದರಲ್ಲಿ ಯೋಗ್ಯವಾದ ಕೆಲವು ಕಾವ್ಯಗಳ ಭಾಗಗಳನ್ನು ಶಾಸನದ ಸಾಹಿತ್ಯ ಭಾಗಗಳನ್ನು ತೆಗೆದು ಈ ಪುಸ್ತಕದಲ್ಲಿ ಸೇರಿಸಿದ್ದೀನಿ ಅನ್ನೋ ಮಾತನ್ನು ಅವರು ಹೇಳ್ತಾರೆ ಇಂಥ ಅದಕ್ಕೆ ತಕ್ಕ ಟಿಪ್ಪಣಿಗಳನ್ನು ಕ್ಲಿಷ್ಟ ಪದಗಳಿಗೆ ಅರ್ಥವನ್ನು ಇತರ ವಿಚಾರಗಳನ್ನು ನೀಡಿದ್ದಾರೆ ಎಷ್ಟರ ಮಟ್ಟಿಗೆ ಅವರ ಶಾಸನ ಪದ್ಯ ಮಂಜರಿಯನ್ನು ತಂದಿದ್ದಾರೆ ಅಂತಂದರೆ ಈ ಹೊತ್ತು ಒಂದು ಶಾಸನ ಪದ್ಯಗಳಲ್ಲಿರುವ ಸಾಹಿತ್ಯ ಸಂಗ್ರಹ ಮಾಡುವ ಒಂದು ಪರಂಪರೆಯೇ ಪ್ರಾರಂಭವಾಗಿದೆ ಅನ್ನುವುದನ್ನು ಗಮನಿಸಬೇಕು ಪರಂಪರೆಯನ್ನೇ ಪ್ರಾರಂಭಿಸೋದು ಸಾಮಾನ್ಯವಾದ ಸಂಗತಿಯಲ್ಲ ಆದರ್ಶಪ್ರಾಯವಾದ ಗಟ್ಟಿಯಾದಂಥ ಒಂದು ಕೃತಿ ರಚನೆಯಿಂದ ಮಾತ್ರ ಸಾಧ್ಯ ಉದಾಹರಣೆಗೆ ಚಿದಾನಂದಮೂರ್ತಿಯವರು ಕರ್ನಾಟಕ ಶಾಸನಗಳ ಸಾಂಸ್ಕೃತಿಕ ಸಂಬಂಧವನ್ನು ಇತಿಹಾಸವನ್ನು ಕುರಿತು ಬರೆದಾಗ ಅದು ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ಪರಂಪರೆಯನ್ನೇ ಕನ್ನಡದಲ್ಲಿ ಪ್ರಾರಂಭಿಸಿ ಹತ್ತಾರು ಸಾಂಸ್ಕೃತಿಕ ಅಧ್ಯಯನಗಳ ಮಹಾ ಪ್ರಬಂಧಗಳು ಇತರ ಕೃತಿಗಳು ಬಂದಿರೋದು ಬರ್ತಾ ಇರೋದನ್ನು ಇವತ್ತು ನಾವು ನೋಡ್ತೇವೆ ಹಾಗೆ ಆರ್ ನರಸಿಂಹಾಚಾರ್ಯರು ಆವತ್ತೇ ಶಾಸನ ಪದ್ಯಗಳ ಸಂಗ್ರಹದ ಒಂದು ಪರಂಪರೆಯನ್ನು ಆ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಶಾಸನ ಸಾಹಿತ್ಯದ ಪರಂಪರೆಯನ್ನೇ ಪ್ರಾರಂಭಿಸಿದ್ರು ಅನ್ನೋದು ಇಲ್ಲಿ ಗಮನಾರ್ಹವಾದ್ದು ಆ ಸಂಪ್ರದಾಯದ ಪರಂಪರೆಯ ನಿರ್ಮಾಪಕರು ಅವರು ಅನ್ನುವುದು ಇಲ್ಲಿ ಮಹತ್ವದ ಸಂಗತಿ ಮತ್ತು ಅನೇಕ ಶಾಸನ ಸಾಹಿತ್ಯದ ಸಂಗ್ರಹಗಳು ಇವತ್ತಿಗೂ ಬಂದರೂ ಕೂಡ ಶಾಸನ ಪದ್ಯ ಮಂಜರಿಯನ್ನು ಬೀರಿಸುವಂಥ ಕೃತಿಗಳು ಆಗಿಲ್ಲ ಅನ್ನೋದು ಮಹತ್ವದ ಸಂಗತಿ ಈ ಮೂಲಕ ಆರ್ ನರಸಿಂಹಾಚಾರ್ಯರ ಕೃತಿಯ ಮಹತ್ವ ಎಷ್ಟು ಅಂತ ಅರ್ಥವಾಗುತ್ತೆ ಉದಾಹರಣೆಗೆ ನಮ್ಮಲ್ಲಿ ಶಾಸನ ಪದ್ಯ ಮಂಜರಿ ಬಂದದ್ದು 1923ರಲ್ಲಿ 1961ರಲ್ಲಿ ಮೇವುಂಡಿ ಮಲ್ಲಾರಿ ಅಣ್ಣಿಗೇರಿ ಅವರ ಸಂಪಾದಕತ್ವದಲ್ಲಿ ಶಾಸನ ಸಾಹಿತ್ಯ ಸಂಚಯ ಅನ್ನುವ ಪುಸ್ತಕ ಹೊರಬಂತು ಆಮೇಲೆ ಪಠ್ಯಪುಸ್ತಕ ರೀತಿಯಲ್ಲಿ ರಚನೆಯಾದ ಹಲವಾರು ಶಾಸನ ಸಂಗ್ರಹಗಳು ಬಂದವು 1974ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆರ್ ಸಿ ಹಿರೇಮಠ ಮತ್ತು ಎಂ ಎಂ ಕಲಬುರ್ಗಿ ಗುರು ಶಿಷ್ಯರ ಸಂಪಾದಕತ್ವದಲ್ಲಿ ಶಾಸನ ಸಂಪುಟ ಅನ್ನುವ ಒಂದು ಸಂಗ್ರಹ ಪ್ರಕಟವಾಯಿತು ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತು ವಿದ್ಯಾರ್ಥಿಗಳಿಗೆ ಶಾಸನಶಾಸ್ತ್ರ ಅಭ್ಯಾಸದ ತರಗತಿಗಳನ್ನು ನಡೆಸಿದ ಸಂದರ್ಭದಲ್ಲಿ ಅಣ್ಣಿಗೇರಿ ಮತ್ತು ಶೇಷಶಾಸ್ತ್ರಿಗಳು ಪ್ರಾಥಮಿಕವಾದ ಶಾಸನಗಳನ್ನು ಆಯ್ಕೆ ಮಾಡಿ ಒಂದು ಸಂಗ್ರಹವನ್ನು ತಂದರು
ಅದಲ್ಲದೆ 1968ರಲ್ಲಿ ಜಿ ವೆಂಕಟಸುಬ್ಬಯ್ಯನವರು ಸಂಪಾದಿಸಿದ ಒಂದು ಕನ್ನಡ ಶಾಸನ ಪರಿಚಯ ಗ್ರಂಥವನ್ನು ಇಲ್ಲಿ ಉಲ್ಲೇಖಿಸಬಹುದು. ಶಾಸನಗಳಿಗೆ ಅತ್ಯುತ್ತಮತೆಯಲ್ಲಿ ಶಾಸನ ತರಗತಿ ವಿದ್ಯಾರ್ಥಿಗಳಿಗೆ 1970ರಿಂದ ಶಾಸನ ಪಾಠ ಮಾಡುತ್ತಿರುವ ಅಧ್ಯಾಪಕರಾದ ಕೆ ಆರ್ ಗಣೇಶ್ ಅವರು ಶಾಸನ ಸರಸ್ವತಿ ಅನ್ನುವ 20 ಶಾಸನಗಳ ಪರಿಚಯ ಗ್ರಂಥವನ್ನು ತಂದಿದ್ದಾರೆ. ನಿಜವಾಗಿ ಇದು ಉಳಿದ ಈಚೆಗೆ ಶಾಸನ ಪದ್ಯ ಮಂಜರಿ ನಂತರ ಬಂದ ಶಾಸನದ ಸಂಗ್ರಹಗಳಲ್ಲೆಲ್ಲ ಉತ್ತಮವಾದ್ದು ಅಂತ ಹೇಳಿದ್ರೆ ಏನು ತಪ್ಪಾಗಲಾರದು. ಶಾಸನದ ವ್ಯಾಖ್ಯಾನ, ಶಾಸನದ ಪಾಠ, ಶಾಸನದ ಚಿತ್ರ, ಶಾಸನದ ವ್ಯಾಕರಣಾಂಶ ಮೊದಲಾದ ವಿವರಣೆಗಳಿಂದ ನಿಜವಾಗಿ ಉಪಯುಕ್ತವಾದಂಥ ಗ್ರಂಥ ಆಗಿದೆ. ಶಾಸನ ಪಠ್ಯಗಳನ್ನು ಹೆಸರಿಸುವಾಗ ಪಠ್ಯವಲ್ಲದಿದ್ದರೂ ಕೂಡ ಶಾಸನಾಭ್ಯಾಸಗಳು ಉಪಯುಕ್ತವಾದ ಕೆಲವು ಶಾಸನ ಗ್ರಂಥಗಳು ಹೊರಬಂದಿವೆ. ಅವುಗಳಲ್ಲಿ ಹಲವಾರನ್ನು ನೋಡಬಹುದು. ಕಲಬುರ್ಗಿಯವರು ಪ್ರಕಟಿಸಿದ ಶಾಸನ ವ್ಯಾಸಂಗ, ಪಿ ಬಿ ದೇಸಾಯಿಯವರ ಕನ್ನಡ ಶಾಸನಗಳು, ಇಂಥ ಗ್ರಂಥಗಳು ಗಮನಾರ್ಹವಾದಂಥ ಗ್ರಂಥಗಳಾಗಿದೆ. ಹೀಗಾಗಿ ಈ ಹೊತ್ತು ಶಾಸನ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳೇ ನೆರವಾಗುವ ಒಂದು ಪ್ರಕಟಣೆಗಳ ಪರಂಪರೆಯೇ ಪ್ರಾರಂಭವಾಗಿದ್ದರ ಮೂಲ ಪುರುಷರು ಆರ್ ನರಸಿಂಹಾಚಾರ್ಯರು ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ವಿಷಯ. ಶೆಟ್ಟರ್ರವರು ಅನುಸರಿಸಿದ ಒಂದು ಶಾಸನಗಳ ಮೂಲ ಪ್ರತಿಗಳನ್ನು ಹೊಸಗನ್ನಡದಲ್ಲಿ ಪ್ರಕಟಿಸೋದು ಹೇಗೆ ಅನ್ನೋದಕ್ಕೆ ಅವರು ಮಾಡಿದ ಒಂದು ಮಾದರಿಯನ್ನು ಇವತ್ತು ಇಲ್ಲಿ ಗಮನಿಸಬೇಕಾದ ಅಂಶ ಇದೆ. ನಮ್ಮಲ್ಲಿ ಎಲ್ಲ ಶಾಸನಗಳ ಪಠ್ಯಗಳನ್ನು ಪ್ರಕಟಿಸಿದವರೆಲ್ಲ ಚಿತ್ರ ಕೊಟ್ಟಿದ್ದಾರೆ, ಶಾಸನದ ಮೂಲ ಪಾಠ ಕೊಟ್ಟಿದ್ದಾರೆ, ಅದರ ಅನುವಾದವನ್ನು ಕೊಟ್ಟಿದ್ದಾರೆ. ಆದರೆ ಶಾಸನದಲ್ಲಿರತಕ್ಕಂಥ ಮೂಲ ಶಾಸನದಲ್ಲಿರ್ತಕ್ಕಂಥ ಲಿಪಿ ಪ್ರಾಚೀನವಾಗಿದ್ದು ಆ ಕಾಲದ ಲಿಪಿಯಾಗಿ ಈಗಿನವ್ರು ಓದೋದಕ್ಕಾಗಲ್ಲ. ಲಿಪಿಶಾಸ್ತ್ರರು ಮಾತ್ರ ಓದಬಹುದು. ಅದರಿಂದ ಪ್ರತಿಯೊಂದು ಶಾಸನವನ್ನು ಕೊಡುವಾಗ ಒಂದೊಂದು ಅಕ್ಷರದ ಕೆಳಗೆ ಹೊಸಗನ್ನಡ ಲಿಪಿಯನ್ನು ಕೊಟ್ಟು ಶಾಸನವನ್ನು ಕೊಟ್ಟಾಗ ಲಿಪಿ ಪರಿಚಯ ಜೊತೆಗೆ ಶಾಸನ ಅರ್ಥವಾಗುವುದಕ್ಕೆ ಸಾಧ್ಯ. ಅದನ್ನು ಶಾಸನ ತರಗತಿಗಳಲ್ಲಿ ಪಿ ಬಿ ದೇಸಾಯಿ, ಶ್ರೀನಿವಾಸ ರೆಡ್ಡಿಯವರು ನಮಗೆ ಪಾಠ ಹೇಳುವಾಗ ಆ ಪದ್ಧತಿಯನ್ನು ಅನುಸರಿಸಿದ್ದರು. ಅದರಿಂದ ಶಾಸನಗಳಲ್ಲಿ ಇರುವ ಮೂಲ ಶಾಸನದ ಪದಗಳಲ್ಲಿ ಒಂದೊಂದು ಅಕ್ಷರದ ಕೆಳಗೆ ಹೊಸಗನ್ನಡದ ಅಕ್ಷರಗಳನ್ನು ಬರೆದು ಯಾವ್ಯಾವ ಅಕ್ಷರ ಹೇಗೆ ಅಂತ ಪರಿಚಯ ಮಾಡಿಕೊಡ್ತಿದ್ರು. ಅದನ್ನು ಶೆಟ್ಟರವರು ತಮ್ಮ ಕೃತಿಗಳಲ್ಲಿ ಹಲ್ಮಿಡಿ ಶಾಸನ, ಬಾದಾಮಿ ಶಾಸನಗಳನ್ನು ಕುರಿತ ಪುಸ್ತಕಗಳಲ್ಲಿ ಪ್ರಕಟಿಸಿದ್ದಾರೆ. ಆ ಮಾದರಿಯನ್ನು ಈ ಗ್ರಂಥಗಳಲ್ಲಿ ಅನುಸರಿಸದೇ ಇರೋದನ್ನು ನಾವು ಗಮನಿಸ್ತೇವೆ. ಇದು ಗಮನಿಸಬೇಕಾದಂಥ ಒಂದು ಅಂಶ. ಅದೇನೇ ಇರಲಿ, ಶಾಸನಗಳಲ್ಲಿ ವಿಚಾರದಲ್ಲಿ ವ್ಯಾಸಂಗಗಳಿಗೆ ಉಪಯುಕ್ತವಾಗುವಂತಹ ಪಠ್ಯಗಳನ್ನು ತರುವುದರೊಳಗೆ, ಸಾಹಿತ್ಯದ ಭಾಗಗಳನ್ನು ಪರಿಚಯ ಮಾಡಿಕೊಡೋದ್ರೊಳಗೆ ಆರ್ ನರಸಿಂಹಾಚಾರ್ಯರು ಒಂದು ಹಾದಿಯನ್ನೇ ನಿರ್ಮಾಣ ಮಾಡಿದ್ರು ಅನ್ನೋದು ನಿರ್ವಿವಾದಂಥ ಸಂಗತಿ. ಈ ಹೊತ್ತು ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಗಮನಿಸುವಾಗ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವುದು ಒಂದು ಪರಂಪರೆಯೇ ಆಗಿದೆ. ಕನ್ನಡದಲ್ಲಿ 16 ಸಾಹಿತ್ಯ ಚರಿತ್ರೆಗಳು ಬಂದಿವೆ, 100 ಲೇಖನಗಳು ಬಂದಿವೆ, ಬರ್ತಾ ಇದೆ. ಆದರೆ ಸಾಹಿತ್ಯ ಚರಿತ್ರೆಯ ಒಳಗೆ ಅದ್ಭುತ ಸಾಧನೆಯನ್ನು ಮಾಡಿ ಈ ಹೊತ್ತಿಗೂ ಮೇರು ಕೃತಿಯಾಗಿ ಉಳಿದು ಯಾರೇ ಒಬ್ಬರು ಸಾಹಿತ್ಯ ಚರಿತ್ರೆಯನ್ನು ಬರೆಯೋದಕ್ಕೆ ಹೊರಟ್ರೆ ನೋಡಲೇಬೇಕಾದ, ಅಧ್ಯಯನ ಮಾಡಲೇಬೇಕಾದ ಗ್ರಂಥ ಅಂದರೆ ಆ ನರಸಿಂಹಾಚಾರ್ಯರ ಕರ್ನಾಟಕ ಕವಿಚರಿತೆಯ 3 ಭಾಗಗಳು. ಅವರು ಅದರೊಳಗೆ ಮಾಡಿದಂಥ ಸಾಧನೆ ನಭೂತೋ ನ ಭವಿಷ್ಯತಿ ಅಂದರೆ ತಪ್ಪಲ್ಲ. ಸುಮಾರು 1148 ಮಂದಿ ಕವಿಗಳ ಬಗ್ಗೆ ಅವರು ಪರಿಚಯವನ್ನು, ಅವರ ಕೃತಿಗಳ ಪರಿಚಯವನ್ನು, ಅವರ ಕಾಲನಿರ್ಣಯವನ್ನು ಮಾಡಿ ಅದರ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನು ಮೊಟ್ಟ ಮೊದಲು ಕೊಟ್ಟು ಕನ್ನಡದಲ್ಲಿ ಇಷ್ಟೊಂದು ಸಾಹಿತ್ಯವಿದೆಯೇ, ಇಷ್ಟು ವೈವಿಧ್ಯಮಯವಾದ ಸಾಹಿತ್ಯವಿದೆಯೇ, ಇಷ್ಟೊಂದು ವೈಶಿಷ್ಟ್ಯಪೂರ್ಣವಾದ ಸಾಹಿತ್ಯವಿದೆಯೇ ಅಂತ ಕಣ್ತೇರಿಸಿದಂಥ ಮಹಾಪುರುಷರು ಆರ್ ನರಸಿಂಹಾಚಾರ್ಯರು. ಆರ್ ನರಸಿಂಹಾಚಾರ್ಯರು ಒಂದು ಕೆಲಸವನ್ನು ಸಾಹಿತ್ಯ ಚರಿತ್ರೆ ಮಾಡುವಾಗ ಅವರು ಕೆಲವು ಮಿತಿಗಳನ್ನು ನಿರ್ಮಿಸಿಕೊಂಡಿದ್ದು ಒಂದು ರೀತಿ ಕನ್ನಡ ಸಾಹಿತ್ಯಕ್ಕೆ ನಷ್ಟವಾಯಿತು ಅಂದರೆ ತಪ್ಪಲ್ಲ. ಯಾಕೆ ಅಂದರೆ ಅದು ಯಾಕೆ ಅವರು ನಿರ್ಮಿಸಿಕೊಂಡ್ರು ಅಂದರೆ ಅದು ಹೇಳೋದು ಕಷ್ಟ. ಅವರ ಉದ್ದೇಶ ಏನಿತ್ತು ಅಂತ ಸ್ಪಷ್ಟವಾಗಲ್ಲ. ಆದರೆ ತಮ್ಮ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಾಗ ಅವರು ಹಾಕ್ಕೊಂಡ ಲಕ್ಷ್ಮಣ ರೇಖೆ ಇದು. ಅದರಿಂದ ಜೀವಂತರಾದ ಗ್ರಂಥಕರ್ತರ ಹೆಸರನ್ನು ನಾವು ಎತ್ತುವುದಿಲ್ಲ, ಸ್ವಲ್ಪ ಕಾಲಕ್ಕೆ ಹಿಂದೆ ಗತಿಸಿದವರ ಚರಿತ್ರೆಯನ್ನು ಲಂಬಿಸಿ ಬರೆಯುವುದಿಲ್ಲ, ಇದು ನಮ್ಮ ಉದ್ದೇಶವಲ್ಲ. ಅಂಥ ವಿಷಯಗಳನ್ನು, ಗ್ರಂಥಗಳನ್ನು ನಾವು ತಿಳಿಸುವ ಸಂದರ್ಭದಲ್ಲಿ ಬಹಳ ಸಂಕ್ಷೇಪವಾಗಿ ತಿಳಿಸುತ್ತೇವೆ ಅನ್ನುವಂಥ ಮಿತಿಯನ್ನು ಅವರು ಹಾಕ್ಕೊಂಡ್ರು. ಇದರಿಂದಾಗಿ ಏನಾಯಿತು, ಎಷ್ಟೋ ಕವಿಗಳ, ಸಾಹಿತಿಗಳ ಕೃತಿಗಳ ವಿಚಾರಗಳ ಒಂದು ಪರಿಚಯ ಇಲ್ಲದೆ ಹೋಯಿತು. ಇದು ನಮ್ಮ ದುರದೃಷ್ಟ.
ಅದರಿಂದ ಆದರೆ ಅಷ್ಟು ಮಿತಿ ಹಾಕಿಕೊಂಡು 39 ವರ್ಷದಲ್ಲಿ ಅವರು ತಂದಂತಹ ಸಾಹಿತ್ಯ ಸಾಧನೆ ಕರ್ನಾಟಕ ಕವಿಚರಿತ್ರೆ ಇವತ್ತಿಗೂ ಅದ್ಭುತವಾದಂತಹ ಸಾಧನೆಗೆ ಸಾಕ್ಷಿಯಾಗಿದೆ. ಇದನ್ನು ನೋಡಿದಾಗ ಶಿವಣ್ಣ ಅವರು ಕರ್ನಾಟಕ ಕವಿಚರಿತ್ರೆಯಲ್ಲಿ ಇರುವ ಅನುಕ್ತ ಕೃತಿಸೂಚಿಯನ್ನು ಪ್ರಕಟಿಸಿದಾಗ ಎಷ್ಟು ಗ್ರಂಥಗಳು ಆ ನರಸಿಂಹಾಚಾರ್ಯರ ಕಣ್ಣು ತಪ್ಪಿಸಿವೆ ಅಥವಾ ಅವರು ಕಂಡಿದ್ದರೂ ಕೂಡ ತಾವು ಹಾಕಿಕೊಂಡ ಮಿತಿಯಲ್ಲಿ ಅದನ್ನು ಕೈಬಿಟ್ಟಿದ್ದಾರೆ ಅನ್ನುವುದು ವ್ಯಕ್ತವಾಗುತ್ತೆ. ಸಿರಿಗನ್ನಡ ಗ್ರಂಥಕರ್ತರ ಕೋಶ ಮಾಡಿರುವ ವೆಂಕಟೇಶ್ ಸಾಂಗ್ಲಿಯವರ ಗ್ರಂಥ ಸಂಪುಟವನ್ನು ನೋಡಿದಾಗಲೂ ಗೊತ್ತಾಗುತ್ತೆ ಅಚ್ಚಿನ ಗ್ರಂಥಗಳು ಎಷ್ಟೊಂದು ಅವರ ಕಣ್ಣು ಬಿಟ್ಟಿವೆ ಅಂತ. ತಾಳೇಗರಿ ಗ್ರಂಥಗಳು, ಅನುಕ್ತ ಕೃತಿ ಸೂಚಿಗಳು ಶಿವಣ್ಣವರ ಗ್ರಂಥದಲ್ಲಿ ಕಟ್ಟರೆ ಸೂಚಿಯಲ್ಲಿ ಸಾಂಗ್ಲಿಯವರ ಗ್ರಂಥದಲ್ಲಿ ಅಚ್ಚಿನ ಗ್ರಂಥಗಳ ಎಷ್ಟೊಂದು ನರಸಿಂಹಾಚಾರ್ಯ ಉಲ್ಲೇಖಿಸಿಲ್ಲ. ಅವರು 1900ನೇ ಇಸ್ವಿಯವರೆಗೆ ಅವರು ಮಿತಿಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಅದರೊಳಗೆ ಅನೇಕ ಸಂಗತಿಗಳು ಬಿಟ್ಟು ಹೋಗಿವೆ ಅದರೊಳಗೆ. ಅಷ್ಟಾದರೂ ಕೂಡ ಅವರು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದು ನಿರ್ವಿವಾದಂತಹ ಸಂಗತಿ. ಈ ಇದನ್ನು ಕಂಡು ಆನಕೃಷ್ಣರಾಯರು, ದಕ್ರು ಭಾರದ್ವಾಜರು ತಾವು ಇನ್ನೊಂದು ದಾರಿಯಲ್ಲಿ ನಡೆದರು. ನಾವು ಸತ್ತವರ ಬಗ್ಗೆ ಬರೆಯೋದಿಲ್ಲ, ಸಮಕಾಲೀನರ ಬಗ್ಗೆ, ಜೀವಂತರ ಬಗ್ಗೆನೇ ಬರೆಯೋದು ಅಂತ ಹೇಳಿ ಅವರು ಸಮಕಾಲೀನ ಸಾಹಿತಿಗಳ ಬಗ್ಗೆ ಬರವಣಿಗೆಗಳನ್ನು ಬರೆದರು. ಕನ್ನಡ ಕುಲರಿ ಸಿಕ್ಕರು ಆನಕ್ರು ಅವರು ಬರೆದ ಗ್ರಂಥ ಅದಕ್ಕೊಂದು ನಿದರ್ಶನ. ದಕ್ರು ಭಾರದ್ವಾಜರವರು ಕನ್ನಡ ನುಡಿ ಒಳಗೆ ಪ್ರಾರಂಭದಲ್ಲಿ ಕನ್ನಡ ಸಮಕಾಲೀನ ಕನ್ನಡ ಸಾಹಿತ್ಯಗಳನ್ನು ಪರಿಚಯ ಮಾಡಿಕೊಡೋದಕ್ಕೆ ಪ್ರಾರಂಭಿಸಿದ ಮಾಲಿಕೆ ಅದು ಇನ್ನೊಂದು ನಿದರ್ಶನ. ಈಚೆಗೆ ಕನ್ನಡ ಸಾಹಿತಿಗಳ ಸಮಕಾಲೀನ ಸಾಹಿತಿಗಳ ಪರಿಚಯದ ಅನೇಕ ಗ್ರಂಥಗಳು ಹೊರಬಂದಿವೆ, ಬರ್ತಾ ಇವೆ. ಅದೇನೇ ಇರಲಿ, ಆರ್ ನರಸಿಂಹಾಚಾರ್ಯರು ಕವಿಚರಿತ್ರೆಯನ್ನು ತಮ್ಮದೇ ಆದ ರೀತಿಯಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಕನ್ನಡಕ್ಕೆ ಒಂದು ಹೊಸ ಹೆದ್ದಾರಿಯನ್ನು ತೆರೆದಿದ್ದಾರೆ. ಕರ್ನಾಟಕದ ಕವಿಚರಿತ್ರೆ ಕೇವಲ ರಾಷ್ಟ್ರೀಯವಾಗಿ, ಅಂತಾರಾಷ್ಟ್ರೀಯವಾಗಿ, ದೇಶೀಯವಾಗಿ ಇತಿಹಾಸದ ಮೈಲಿಗಲ್ಲಾಗಿ ಉಳಿದಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು, ಅದು ಎ ವೆಂಕಟ ಸುಬ್ಬಯ್ಯನವರ ಕೆಲವು ಕನ್ನಡ ಕವಿಗಳ ಕಾಲ ವಿಚಾರದ ಗ್ರಂಥ. ನರಸಿಂಹಾಚಾರ್ಯರು ತಮ್ಮ ಗ್ರಂಥಗಳನ್ನು ಬರೆದ ಕಾಲದಲ್ಲೇ ಅದಕ್ಕೆ ಆಕ್ಷೇಪಣೆಗಳು, ಅದರ ಮಿತಿಗಳನ್ನು ಕುರಿತು ಅಥವಾ ಅವರ ಅಭಿಪ್ರಾಯಗಳನ್ನು ಕುರಿತು, ಅವರ ವಿಮರ್ಶೆಯನ್ನು ಕುರಿತು ಅನೇಕ ಪ್ರತಿಕ್ರಿಯೆಗಳು ಬಂದವು. ಅದು ದೊಡ್ಡ ದೊಡ್ಡ ವಿದ್ವಾಂಸರಿಂದ, ಗೋವಿಂದ ಪೈ ಅಂಥವರಿಂದಲೇ ಬಂದಿದೆ. ಹಾಗೆ ಬಂದಂತಹ ವಿಮರ್ಶೆಗಳು ಒಬ್ಬ ವ್ಯಕ್ತಿಯ ಮಿತಿಯನ್ನು ಮೀರಿದ್ದು ಒಂದು ನಾಡಿನ ಸಾಹಿತ್ಯ, ಒಂದು ನಾಡಿನ ಇತಿಹಾಸ, ಅದು ಸಾವಿರಾರು ವರ್ಷಗಳಿಂದ ಒಂದು ಕೋಟ್ಯಾಂತರ ಲಕ್ಷಾಂತರ ಜನಗಳ ಅಭಿಪ್ಸೆಯಾಗಿರುವಂಥದ್ದು ವ್ಯಕ್ತವಾದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮಿತಿಯಲ್ಲಿ ಅವೆಲ್ಲ ಅಳವಡುತ್ತೆ ಅನ್ನೋದು ಸಾಧ್ಯವೂ ಇಲ್ಲ, ಸಹಜವೂ ಅಲ್ಲ, ಅದು ಅನಿವಾರ್ಯವಾದ ಸಂಗತಿ. ಆದರೆ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆ ಆಗಲಿ, ಒಂದು ವಿಶ್ವವಿದ್ಯಾನಿಲಯವಾಗಲಿ, ಯಾರೇ ಮಾಡಲಾಗದಷ್ಟು ಕೆಲಸವನ್ನು ಆರ್ ನರಸಿಂಹಾಚಾರ್ಯರು ಮಾಡಿದ್ದಾರೆ ಅನ್ನೋದನ್ನು ಇವತ್ತು ನೆನಪಿಟ್ಕೊಳ್ಬೇಕು. ನಮ್ಮ ಕ್ರೀಡಾ ರಂಗದಲ್ಲಿ ಕೆಲವರು ಸ್ಥಾಪಿಸಿರೋ ದಾಖಲೆಗಳು ಹೇಗಿವೆ ಅಂದರೆ, ಈ ಹೊತ್ತಿಗೂ ಆ ದಾಖಲೆಗಳನ್ನು ಇತರರು ಮೀರಿಸೋಕ್ಕಾಗಿಲ್ಲ ಅನ್ನೋ ದಾಖಲೆಗಳು ಕಲಿವಿವೆ, ಕೆಲವನ್ನು ಇತರರು ಮೀರಿಸಿದ್ದಾರೆ. ಹಾಗೆ ಸಾಹಿತ್ಯದ ಜಗತ್ತಿನಲ್ಲಿ, ಸಂಶೋಧನೆ ಜಗತ್ತಿನಲ್ಲಿ, ಪ್ರಕಟಣೆ ಜಗತ್ತಿನಲ್ಲಿ ಕನ್ನಡ ನಾಡು ನುಡಿಗಳ ಶಾಸನಗಳ ಇತಿಹಾಸದ ಒಳಗೆ ಅದ್ಭುತ ಸಾಧನೆ ಮಾಡಿದ ನರಸಿಂಹಾಚಾರ್ಯರ ದಾಖಲೆಗಳನ್ನು ಅವರ ಕರ್ನಾಟಕ ಕವಿಚರಿತ್ರೆ ಅಂತ, ಶಾಸನ ಪದ್ಯಮಂಜರಿ ಅಂತ, ಶ್ರವಣಬೆಳಗೊಳದಂಥ ಶಾಸನ ಸಂಪುಟದಂಥ ಅನೇಕ ಕೆಲಸಗಳನ್ನು ಈ ಹೊತ್ತು ಉಳಿದವರು ಮೀರಿಸೋಕ್ಕಾಗಲಿಲ್ಲ. ಅಂಥ ಚಾಂಪಿಯನ್ರಾಗೆ ಆ ನರಸಿಂಹಾಚಾರ್ಯ ಉಳಿದಿದ್ದಾರೆ ಅಂದರೆ ತಪ್ಪೇನಲ್ಲ. ಅವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ ಮೂರು ವ್ಯಾಕರಣ ಗ್ರಂಥಗಳು, ಹಳಗನ್ನಡದ ಅಭ್ಯಾಸಗಳಿಗೆ ಆಧಾರಪ್ರಾಯವಾದಂಥ ಕರ್ನಾಟಕ ಭಾಷಾಭೂಷಣ, ನಾಗವರ್ಮನ ಕಾವ್ಯಾವಲೋಕನ, ಇವುಗಳನ್ನು ಶಬ್ದಾನುಶಾಸನ, ಇವುಗಳನ್ನು ಅವರು ಪರಿಷ್ಕರಿಸಿದ್ದಾರೆ. ಇತರರು ಪ್ರಕಟಿಸಿದ್ದಕ್ಕಿಂತ ಅತ್ಯುತ್ತಮ ರೀತಿಯಲ್ಲಿ ಪ್ರಕಟಣೆಯನ್ನು ತಂದಿದ್ದಾರೆ. ಅದನ್ನು ತರುವಂತಹ ಸಂದರ್ಭದಲ್ಲಿ ಅವರ ಪರಿಶ್ರಮ ಎಷ್ಟರ ಮಟ್ಟಿಗಿದೆ ಅಂದರೆ, ಈ ಹೊತ್ತು ಆ ಗ್ರಂಥಗಳನ್ನು ಅಭ್ಯಾಸ ಮಾಡುವಂಥವರು, ಅದಕ್ಕೆ ಸಂಬಂಧಪಟ್ಟ ಪ್ರಕಟಣೆಗಳು ತಂದವರು ಆರ್ ನರಸಿಂಹಾಚಾರ್ಯರನ್ನು ಮೂಲತಃ ಮೀರೋದಕ್ಕೆ ಸಾಧ್ಯವಿಲ್ಲ ಅನ್ನೋಷ್ಟು ಪಾಂಡಿತ್ಯದಿಂದ, ಪ್ರತಿಭೆಯಿಂದ ಆ ಗ್ರಂಥಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಅವರು ಇತರ ಅನೇಕ ಗ್ರಂಥಗಳು ಬರೆದಿದ್ದಾರೆ. ಆದರೆ ಗ್ರಂಥಗಳು ಇವು ಅಂದರೆ ತಪ್ಪಿದ ವ್ಯಾಕರಣ ಗ್ರಂಥಗಳು, ಬರೆದ ಕರ್ನಾಟಕ ಕವಿಚರಿತ್ರೆ ಗ್ರಂಥಗಳು, ಶಾಸನಕ್ಕೆ ಸಂಬಂಧಪಟ್ಟ ಪ್ರಕಟಣೆಗಳು ಅನ್ನಬಹುದು. ಅವರು ಬರೀಬೇಕು ಅಂದಾಗ ಎಷ್ಟು ಕಷ್ಟ ಚಿಂತನೆ ಮಾಡಿ ಮತ್ತೆ ಸಾಕಷ್ಟು ವೇಳೆ ತೆಗೆದುಕೊಂಡು ಅಧ್ಯಯನ ಮಾಡಿ ಬರೀತಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ. ಅದು ಎಷ್ಟರ ಮಟ್ಟಿಗೆ ಅವರು ವೇಳೆ ತಗೊಳ್ತಿದ್ರು ಅನ್ನೋದಕ್ಕೆ ಒಂದು ಪ್ರಸ್ತಾವವನ್ನು ಹೇಳಬಹುದು.
ಶಬ್ದಾನುಶಾಸನ ಗ್ರಂಥ ಸಂಪಾದನೆ ಮಾಡಬೇಕು ಅಂದಾಗ ಅದನ್ನು ಮಾಡಿ ಪ್ರಕಟಣೆಗೆ ಸಿದ್ಧಪಡಿಸಿದ ಮೇಲೆ ಅದಕ್ಕೊಂದು ಉಪೋದ್ಘಾತನ ಎಷ್ಟೋ ವರ್ಷ ಆದರೂ ಅವ್ರು ಬರೀಲಿಲ್ಲ. ಹಾಗೆ ಬರೀದೇ ಇದ್ದಾಗ 16 ವರ್ಷ ಕಳೆದಾಗ ಶಾಸನದ ಇಲಾಖೆಯಲ್ಲಿ ಕೆಲಸದಲ್ಲಿದ್ದರಿಂದ ಬಿಡುವು ಸಿಕ್ಕಲಿಲ್ಲ ಸಾಕಷ್ಟು ಅನ್ನೋದು ನಿಜ. ಆದರೆ ಅದನ್ನು ವಿಸ್ತಾರವಾಗಿ ಬರೀಬೇಕಾದ್ರೆ ಆಮೂಲಾಗ್ರವಾಗಿ ಅಧ್ಯಯನ ಮಾಡಬೇಕು, ಅದು ವೇಳೆ ಬೇಕು ಅನ್ನೋದು ಅವರ ಅಭಿಪ್ರಾಯವಾಗಿತ್ತು. ಆದರೆ ಅದನ್ನು ನೋಡಿ ಎಷ್ಟು ವರ್ಷ ಆದರೂ ಇವರು ಬರೀಲೇ ಇಲ್ಲ, ಅದೊಂದು ಕಾರಣದಿಂದ, ಮುನ್ನುಡಿ ಇಲ್ಲದೇ ಇರೋ ಕಾರಣದಿಂದ, ಇವರು ಉಪೋದ್ಘಾತ ಇಲ್ಲದೇ ಇರೋದ್ರಿಂದ ಪುಸ್ತಕ ಬರಲಿಲ್ವಲ್ಲ ಅಂತ ಹೇಳಿ ಡಿ ವಿ ಜಿ ಅವರು, ಟಿ ಎಸ್ ವೆಂಕಣ್ಣಯ್ಯ ಮತ್ತು ನಂಗಪುರಂ ವೆಂಕಟೇಶ ಅಯ್ಯಂಗಾರ್, ಬೆಳ್ಳಾವೆ ವೆಂಕಟನಾರಾಯಣಪ್ಪ, ಆ ಕಾಲದ ಎಲ್ಲ ಘನ ವಿದ್ವಾಂಸರು, ಪ್ರಸಿದ್ಧ ಸಾಹಿತಿಗಳು, ಕನ್ನಡವನ್ನು ಬೆಳೆಸಿ ಕನ್ನಡದಲ್ಲಿ ಜಾಗೃತಿ ಉಂಟು ಮಾಡುತ್ತಿದ್ದ ಮಹಾಪುರುಷರುಗಳಿವರು. ಅವರು 4 ಜನ ಸೇರಿ ಒಂದು ದಿನ ಏನು ಮಾಡಿದ್ರು, ಒಂದು ಉಪಾಯನ ಮಾಡಿದ್ರು. ಅವರು ಕಚೇರಿ, ಶಾಸನ ಇಲಾಖೆ ಕಚೇರಿ ಈಗ ಇದೆಲ್ಲ ಕೆ ಆರ್ ರೋಡಲ್ಲಿ, ಕಟಾರ ಕಚೇರಿಗೆ ಕಟಾರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಟ್ಟಡದಲ್ಲಿತ್ತು. ಅಲ್ಲಿಗೆ ಹೋದರು, ಹೋಗಿ ಅನುಮತಿ ಕೇಳಿದ್ರು ಬಾಗಿಲಲ್ಲಿ ಜವಾನನಿಗೆ. ಕಚೇರಿ ಆದ್ದರಿಂದ ಕೆಲವು ಕ್ರಮಗಳನ್ನು ಅನುಸರಿಸಬೇಕಲ್ಲ ಅಂದರು. ಹೋಗಿ ಏನು ಮಾಡಿದ್ರು, ಸರಿ ಒಳಗೆ ಅಪ್ಪಣೆ ಬರಬಹುದೇ ಅಂತ ಕೇಳಿದ್ರು. 4 ಜನ ಬಂದಿದ್ದಾರೆ ಅಂತ ಜವಾನ ಹೇಳ್ದ, ಇವರು ಒಳಗೆ ಬನ್ನಿ ಅಂತ ಅವ್ರು ಹೇಳಿದ್ರು ಅಂತ ಇವರು ಒಳಗೆ ಹೋದರು. ಹೋದ ಮೇಲೆ ಆಸನದಲ್ಲಿ ಚೇರಲ್ಲಿ ಕೂತದಂಥ ನರಸಿಂಹಾಚಾರ್ಯರಿಗೆ ಅವರ ಸುತ್ತಲೂ 4 ಜನ ನಿಂತ್ಕೊಂಡ್ರು. ನಿಂತ್ಕೊಂಡ್ಬಂದು ಕಣ್ಸನ್ನೇ ಒಳಗೆ ಡಿ ವಿ ಜಿ ಅವರು ಹೇಳಿದಾಗ ಉಳಿದವರು ಅದನ್ನು ಗಮನಿಸಿ ಅಯ್ಯಂಗಾರವರಿಗೆ, ನರಸಿಂಹಾಚಾರ್ಯರಿಗೆ ಭಾರಿ ಒಂದು ಹೂವಿನಾರವನ್ನು ಅವರು ಕೊರಳಿಗೆ ಹಾಕಿದ್ರು. ಹಾಕಿದ ಮೇಲೆ ವೆಂಕಟನಾರಾಯಣಪ್ಪನವರು 2 ದೊಡ್ಡ ಗಜನಿಂಬೆ ಹಣ್ಣುಗಳನ್ನು ಅವರಿಗೆ ಅರ್ಪಿಸಿದ್ರು. ವೆಂಕಣ್ಣಯ್ಯನವರು, ನಾವು ಈಗ ಡೆಪ್ಯುಟೇಷನ್ ಮೇಲೆ ಬಂದಿದ್ದೇವೆ, ತಮಗೊಂದು ಭಿನ್ನುವ ತಿಳಿಕೆ ಅರ್ಪಿಸ್ತಿದ್ದೇವೆ, ಮಹಾಸ್ವಾಮಿಗಳು ಅರ್ಪಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಭಿನ್ನುವ ತಿಳಿಕೆಯನ್ನು ಓದೋದಕ್ಕೆ ಶುರು ಮಾಡಿದ್ರು. ಅದರೊಳಗೆ ಇದ್ದದ್ದು ವಿಷಯ ಇಷ್ಟೇ: ಮಹಾಸ್ವಾಮಿ, ಭಟ್ಟಾಕಳಂಕನ ಶಬ್ದಾನುಶಾಸನ ದೊರಕದೆ ಕನ್ನಡ ಲೋಕ ಪರಿತಪಿಸುತ್ತಿದೆ. ನರಸಿಂಹಾಚಾರ್ಯರೊಬ್ಬರೇ ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡಲು ಶಕ್ತರು. ಅವರಿಗೆ ಕಾಲ ವಿರಾಮವಿಲ್ಲೆಂದು ನಮಗೆ ತಿಳಿದಿದೆ. ಆದರೂ ಹೇಗಾದರೂ ಮಾಡಿ ನಮ್ಮ ಮನೋರಥವನ್ನು ಈಡೇರಿಸಬೇಕೆಂದು ಪ್ರಾರ್ಥಿಸುತ್ತೇವೆ ಅಂತ ಹೇಳಿದಾಗ ನರಸಿಂಹಾಚಾರ್ಯರು ಗಟ್ಟಿಯಾಗಿ ನಕ್ಕು, ಆಮೇಲೆ ಇಲ್ಲ, ಅದನ್ನು ಪೂರೈಸಿಕೊಡ್ತೇನಪ್ಪ, ತಡ ಮಾಡಲ್ಲ ಅಂತ ಹೇಳಿ ಪೂರೈಸಿಕೊಟ್ರಂತೆ. ಇದನ್ನು ಯಾಕೆ ಈ ಪ್ರಸಂಗನ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಹಿಂದಿನ ವಿದ್ವಾಂಸರಲ್ಲಿದ್ದ ರಸಿಕತೆ, ಒಂದು ಹಾಸ್ಯ ಪ್ರವೃತ್ತಿ, ಮತ್ತು ಅದಕ್ಕಿಂತ ಹೆಚ್ಚಾಗಿ ಮನನೋಯಿಸದ ರೀತಿಯಲ್ಲಿ ಉಳಿದವ್ರನ್ನ ಒತ್ತಾಯ ಮಾಡೋದು ಹೇಗೆ, ನಿಮ್ಮ ಕೆಲಸನ ಮಾಡಿ, ಬೇಗ ಮಾಡಿ ಅಥವಾ ಸರಿಯಾಗಿ ಮಾಡಿ, ಇನ್ನಷ್ಟು ಶೀಘ್ರ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಅಂತ ಹೇಳುವಂತಹ ರೀತಿ ಹೇಗೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಇಂಥ ಒಂದು ಕೋರಿಕೆ ಬೇಡಿಕೆ ಸಂಘಗಳು ರಸಪ್ರಸಂಗವಾಗುವಂತಹ ರೀತಿಯನ್ನು ನಾವು ನೋಡಬಹುದು. ಇಂಥ ಅನೇಕ ಪ್ರಸಂಗಗಳನ್ನು ಡಿ ವಿ ಜಿ ಅವರು ಜ್ಞಾಪಕ ಕ್ಷೇತ್ರ ಶಾಲೆಯಲ್ಲಿ ಬರೆದಿದ್ದಾರೆ. ಅದರಿಂದ ನರಸಿಂಹಾಚಾರ್ಯರವರ ಇನ್ನೆರಡು ಗ್ರಂಥಗಳು ಉಲ್ಲೇಖನೀಯವಾದ್ದು. ಅದು ಒಂದು ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್, ಇನ್ನೊಂದು ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್. ಇವೆರಡು ಮೈಸೂರಿನಲ್ಲಿ ಮಾಡಿದ ಉಪನ್ಯಾಸ, ಅದೇ ಉಪನ್ಯಾಸಗಳನ್ನು ಬೆಂಗಳೂರಲ್ಲಿ ಮಾಡಿದ್ರು, ಆಮೇಲೆ ಅದು ಗ್ರಂಥವಾಗಿ ಅಚ್ಚಾಗಿದೆ. ಅದರ ಬಗ್ಗೆ ಸಾಕಷ್ಟು ವಿಮರ್ಶೆಗಳು ಬಂದಿವೆ. ಆದರೆ ಇಂಗ್ಲೀಷಿನಲ್ಲಿ ಕನ್ನಡ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು, ಭಾಷಾ ಚರಿತ್ರೆಯನ್ನು ಬಹಳ ಸೊಗಸಾಗಿ, ಸಂಕ್ಷಿಪ್ತವಾಗಿ, ಸಮಗ್ರವಾಗಿ ಬೇರೆ ಕನ್ನಡೇತರ ಭಾಷಾ ವ್ಯಕ್ತಿಗಳಿಗೆ ಅರ್ಥವಾಗೋದಕ್ಕೆ, ತಿಳಿಯೋದಕ್ಕೆ ಬಹಳ ಸೊಗಸಾದ ಕೈಪಿಡಿಗಳಾಗಿವೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಮಹತ್ವದ ಸಂಗತಿ. ಅವರು ಶಿಕ್ಷಕರಾಗಿದ್ದರಿಂದ, ಶಿಕ್ಷಣ ಕ್ಷೇತ್ರದಲ್ಲಿ ಪರಿಣಿತರಾದ್ದರಿಂದ ವಿದ್ಯಾರ್ಥಿಗಳ ಮೇಲೆ ವಿಶೇಷ ಗಮನ ಇದ್ದು, ವಾರಾನ್ನ, ವಿದ್ಯಾರ್ಥಿ ವೇತನ ಮೊದಲಾದವುಗಳನ್ನೆಲ್ಲ ಕೊಟ್ಟು ವಿದ್ಯಾರ್ಥಿಗಳಿಗೆ ಅತಿ ಪ್ರೀತಿ ಉಳ್ಳವರಾದ್ದರಿಂದ ಅವರು ಕೆಲವು ವಿದ್ಯಾರ್ಥಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ನೀತಿ ನಗೆಗಡಲು ಅಂತ ಒಂದು ಹಾಸ್ಯ ಗ್ರಂಥವನ್ನು ತಮಿಳಿನಿಂದ ಕನ್ನಡಕ್ಕೆ ಮಾಡಿದ್ದು, ಅನೇಕ ವರ್ಷ ಅದು ಪಠ್ಯಪುಸ್ತಕವಾಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೇನೆ ಆಕೃತಿ ಮತ್ತು ಬಣ್ಣ ಕುರಿತು ಸರಳ ಪಾಠಗಳು ಅಂತ 1900 ಒಂದು ರಚನೆಯನ್ನು ಮಾಡಿದ್ದಾರೆ. ವಸ್ತು ಪಾಠಗಳು ಅನ್ನೋ ಒಂದು ಗ್ರಂಥವನ್ನು ಮಾಡಿದ್ದಾರೆ. ನೀತಿ ವಾಕ್ಯ ಮಂಜರಿ, ನೀತಿ ಮಂಜರಿ ಅಂತ ಸುಭಾಷಿತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇನ್ನು ಅನೇಕ ಸಂಶೋಧನಾ ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬರೆದಿರೋದನ್ನು ಪ್ರಾಕ್ತನ ಅಂತ ಹೇಳಿ ವೆಂಕಟಾಚಲ ಶಾಸ್ತ್ರಿಗಳು ಆ ಲೇಖನಗಳ ಸಂಗ್ರಹ ತಂದಿದ್ದಾರೆ. ಇಂಗ್ಲೀಷ್ನಲ್ಲಿರುವಂತಹ ಲೇಖನಗಳನ್ನೆಲ್ಲ ಸಮಗ್ರವಾಗಿ ಪ್ರಕಟಿಸಬೇಕಾಗಿದೆ. ಯಾಕೆಂದರೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಸಾಕಷ್ಟು ಲೇಖನಗಳು ಇವೆಲ್ಲ ಪ್ರಕಟವಾಗಿವೆ. ಹೀಗೆ ಅವರ ಸಾಹಿತ್ಯ ಸೇವೆ ಮತ್ತು ಶಾಸನ ಸಂಶೋಧನಾ ಸೇವೆ ಅಪಾರವಾದ್ದು, ಅದ್ಭುತವಾದ್ದು, ಅನಂತವಾದ್ದು, ಅಸಾಧ್ಯವಾದ್ದು, ಆದರೆ ಅನಿವಾರ್ಯವಾದ್ದು. ಆ ಅದೇ ರೀತಿಯಲ್ಲಿ
ಅಗ್ರಮಾನ್ಯ ಮಟ್ಟದಲ್ಲಿ ಇರುವಂತ ಆದರ್ಶಪ್ರಾಯವಾದ್ದು. ಎಷ್ಟು ಹೇಳಿದರೂ ಸಾಲದು ವ್ಯಕ್ತಿಯ ಬಗ್ಗೆ, ವ್ಯಕ್ತಿಯ ಕಾರ್ಯದ ಬಗ್ಗೆ, ಕೃತಿಗಳ ಬಗ್ಗೆ ಅನ್ನುವಂಥ ಒಬ್ಬ ವ್ಯಕ್ತಿ, ಒಂದು ಶಕ್ತಿ ಕನ್ನಡ ನಾಡಿನ ಇತಿಹಾಸದ ಒಳಗೆ, ಇತಿಹಾಸ ಶಾಸ್ತ್ರದಲ್ಲಿ ಬಹಳ ಪ್ರಮುಖವಾದ ಪ್ರಸಿದ್ಧವಾದ ಮೇರು ಶಿಖರ ಅಂತಂದರೆ ಆರ್ ನರಸಿಂಹಾಚಾರ್ಯರು. ಅವರ ಬಗ್ಗೆ ಎಷ್ಟು ಹೇಳೋದ್ರೂ ಮುಗಿಯೋದಿಲ್ಲ ಅಂದಮೇಲೆ ಇನ್ನೆಷ್ಟು ಹೇಳೋಕ್ಕಾಗುತ್ತೆ. ಅದರಿಂದ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನನ್ನ ಮಾತು ಕೇಳಿದ್ದಕ್ಕಾಗಿ, ನಿಮಗೆಲ್ಲ ಈ ಅವಕಾಶವನ್ನು ಕೊಟ್ಟ ಇತಿಹಾಸ ಮಂಡಳದ ವ್ಯಕ್ತಿ ಅಧಿಕಾರಿಗಳಿಗೆಲ್ಲ ವಂದಿಸಿ ನನ್ನ ಈ ಉಪನ್ಯಾಸಕ್ಕೆ ಮುಕ್ತಾಯವನ್ನು ಹಾಡ್ತಾ ಇದ್ದೀನಿ. ಸರ್, ಆರ್ ನರಸಿಂಹಾಚಾರ್ ಅವರ ಅಗಾಧ ಪ್ರತಿಭೆಯ ಒಂದು ದರ್ಶನವನ್ನ ಮಾಡಿಸಿದ್ರಿ, ಬಹಳ ಚೆನ್ನಾಗಿತ್ತು ಸರ್ ಉಪನ್ಯಾಸ. ಉಪನ್ಯಾಸವನ್ನ ನೋಡ್ತಾ ಇರೋರು ಸಾಕಷ್ಟು ಮೆಚ್ಚುಗೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉಷಾರಾಣಿ ಅವರು ಅವರ ಕ್ಷೇತ್ರ ಕಾರ್ಯದ ಬಗ್ಗೆ ಇನ್ನೂ ಅಷ್ಟು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಮೂಡ್ತಾ ಇದೆ ಅಂತ ಹೇಳ್ತಾರೆ. ಇನ್ನೂ ಕೇಳ್ಬೇಕು ಅನ್ನಿಸ್ತಾ ಇದೆ ಉಪನ್ಯಾಸ. ಅವ್ರೊಬ್ರು ವ್ಯಕ್ತಿ ಅಲ್ಲ, ಶಕ್ತಿಯ ಹಾಗೆ ಒಂದು ಸಂಸ್ಥೆಯ ಹಾಗೆ ಇದ್ರು ಅಂತ ಹೇಳ್ತಾ ಇದಾರೆ. ಅದೇ ರೀತಿ ಮಹೇಶ್ ಅವರು, ಪ್ರಕಾಶ್ ಚಿನ್ನಪ್ಪ ಅವರು, ವಿಜಯ್ ಕುಮಾರ್ ಇವರೆಲ್ಲ ಉಪನ್ಯಾಸದ ಬಗ್ಗೆ ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಮತ್ತೆ ಮಾಧವ ತಾಳಿಕೋಟೆ ಅನ್ನೋರು ನಿಮ್ಮ 1971 ಬ್ಯಾಚ್ ವಿದ್ಯಾರ್ಥಿ ಅಂತೆ, ಅವರು ನಿಮ್ಗೆ ನಮಸ್ಕಾರವನ್ನ ಹೇಳಿದ್ದಾರೆ. ಮತ್ತೆ ಕೆಲವೊಂದು ಪ್ರಶ್ನೆಗಳಿದೆ ಸರ್, ಪ್ರಶ್ನೆಗಳನ್ನ ತಗೊಳ್ಳೋಣ. ರವೀಂದ್ರನಾಥ್ ಅವರು ಕವಿ ಚರಿತ್ರೆ ಬಗ್ಗೆ ಹೇಳ್ತಾರೆ. ಆರ್ ನರಸಿಂಹಾಚಾರ್ ಅವರು ಕೆಲವರು ಶಾಸನ ಕವಿಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ತ್ರಿವಿಕ್ರಮ ಪಂಡಿತ ಮೊದಲಾದ ಕೆಲವೊಂದು ಶಾಸನ ಕವಿಗಳನ್ನ ಕೂಡ ಪರಿಚಯಿಸಿದ್ದಾರೆ. ಆದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸಿಗುವಂತಹ ಶಾಸನಗಳಲ್ಲಿ ಇನ್ನೂ ಹೆಚ್ಚು ಶಾಸನ ಕವಿಗಳ ಬಗ್ಗೆ ಪರಿಚಯಿಸಬಹುದಾಗಿತ್ತು, ಇದೊಂದು ಕೊರತೆ ಆಗ್ಬಿಡ್ತಲ್ವಾ? ಅವರು ಹೀಗೆ ಶಾಸನ ಕವಿಗಳನ್ನ ತಗೊಳ್ದಲೇ ಇರೋದಕ್ಕೆ ಕಾರಣ ಏನು, ಏನಾರ ಇರಬಹುದಾ ಕವಿಚರಿತ್ರೆನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅವರು ಶಾಸನದಲ್ಲಿ ಬಂದಿರುವ ಕವಿಗಳನ್ನ ಪ್ರತ್ಯೇಕವಾಗಿ ಮ್ಯೂಟ್ ಆಗಿದೆ ಅನ್ಸುತ್ತೆ, ಏನು ಕೇಳಿಸ್ತಾ ಇಲ್ಲ. ಮ್ಯೂಟ್ ಆಗಿದೆಯಾ? ಓಪನ್ ಒಂದ್ ನಿಮಿಷ. ಕೇಳಿಸ್ತಾ ಇದೆ ಸಂಧ್ಯಾ? ಕೇಳಿಸ್ತಾ ಇದೆ ಸರ್. ಕೇಳಿಸ್ತಿದ್ಯಾ? ಅವರು ಶಾಸನ ಸಾಹಿತ್ಯದಲ್ಲಿ ಬಂದಿರುವ ಕವಿಗಳ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಪ್ರತ್ಯೇಕವಾದ ಗ್ರಂಥ ತರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ರು. ಕವಿಚರಿತ್ರೆ ಒಳಗೆ ಎಲ್ಲ ಸಮಾವೇಶ ಮಾಡೋ ಉದ್ದೇಶ ಅವ್ರಿಗಿರ್ಲಿಲ್ಲ. ಹಾಗಾಗಿ ಆ ಶಾಸನ ಪದ್ಯ ಮಂಜರಿ ತಂದಿದ್ದು ಆ ಅಂಗವಾಗೇನೆ. ಆದ್ರಿಂದ ಅವರು ಅದನ್ನು ಅಳವಡಿಸಿಲ್ಲ ಅಂತ ನನಗನ್ಸುತ್ತೆ. ಮುಂದಿನ ಪ್ರಶ್ನೆ ಕೇಳಿಸ್ತಿಲ್ವಾ? ಮ್ಯೂಟ್ ಅಲ್ಲಿ ಇದೆ ನೋಡಿ. ಸಾರಿ ಸಾರಿ, ನನ್ನ ಕಡೆಯಿಂದ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಸಾರಿ ಸರ್. ಸರ್, ಅವ್ರ ಪ್ರಶ್ನೆಗೆ ಉತ್ತರ ಹೇಳ. ಹಾ ಸರ್, ಹಾ ಪ್ಲೀಸ್. ಅವರು ಶಾಸನದ ಸಾಹಿತ್ಯವನ್ನ ಪದ್ಯಗಳನ್ನ ಅಥವಾ ಕವಿಗಳನ್ನ ಕುರಿತು ಪ್ರತ್ಯೇಕವಾಗಿ ಗ್ರಂಥ ತರೋ ಉದ್ದೇಶ ಇಟ್ಕೊಂಡಿದ್ರು. ಅದರಿಂದ ಸಾಂದರ್ಭಿಕವಾಗಿ ಕೆಲವನ್ನ ಕವಿಚರಿತ್ರೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಹೆಚ್ಚಾಗಿ ಮಾಡಿಲ್ಲ. ಅದರ ಅಂಗವಾಗಿಯೇ ಶಾಸನ ಸಾಹಿತ್ಯ ಪದ್ಯಮಂಜರಿನ ಅವರು ತಂದಿದ್ದು. ಆದ್ದರಿಂದ ಅವರ ಉದ್ದೇಶ ಶಾಸನಗಳ ಸಮಗ್ರ ಸಾಹಿತ್ಯವನ್ನು ಅಳವಡಿಸಬೇಕು ಅನ್ನೋದಿರಲಿಲ್ಲ. ಇದು ಸರ್ ಹೇಳಿದಂಗೆ ಒಂದು ಕೊರತೆ ಆಗಿದೆ. ಇದು ಯಾರಾದ್ರೂ ಮುಂದೆ ಈ ಕೆಲಸವನ್ನ ಮಾಡಬೇಕಾಗಿರೋ ಅಗತ್ಯ ಇದೆ ಅನ್ನೋದು ತಿಳಿಸುತ್ತೆ. ಮತ್ತೆ ಕರ್ನಾಟಕದ ವಿಚಾರದ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ. ರವೀಂದ್ರನಾಥ್ ಅವ್ರದ್ದು ಇನ್ನೊಂದು ಪ್ರಶ್ನೆ ಇದೆ. ಈ ಮೂರು ಸಂಪುಟದಲ್ಲಿ ಕರ್ನಾಟಕ ಕವಿಚರಿತೆಯನ್ನ ತಂದಿದಾರಲ್ಲ, ಅದಾದ್ಮೇಲೆ ಈಗ ನೀವು ಕೆಲವೊಂದು ಕಾರಣಗಳನ್ನ ಹೇಳಿದ್ರೆ, ಅವರು ಸಮಗ್ರವಾಗಿ ಇನ್ನೂ ಅಂದ್ರೆ ಅವ್ರ ಸಮಕಾಲೀನರು ಅಥವಾ ಇತ್ತೀಚಿನ ಕವಿಗಳನ್ನ ತಗೊಂಡಿಲ್ಲ ಅಂತ, ಅದಾದ್ಮೇಲೂ ಕೂಡ ಕೆಲವೊಂದು ಹೊಸ ಹೊಸ ಕಾವ್ಯಗಳು ಮತ್ತೆ ಕವಿಗಳ ಪರಿಚಯ ಆಯ್ತು. ಈಗ ಯಾರಾದ್ರೂ ಅದನ್ನ ಪರಿಷ್ಕರಣೆ ಮಾಡುವಂತಹ ಅಗತ್ಯ ಇದೆ, ಅದನ್ನ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದಾರೆ. ಕೇವಲ ಪರಿಷ್ಕರಣೆ ಮಾಡೋ ಅಗತ್ಯವಷ್ಟೇ ಅಲ್ಲ, 20ನೇ ಶತಮಾನದ ಸಾಹಿತ್ಯ ಚರಿತ್ರೆಯನ್ನ ಕವಿಚರಿತ್ರೆಯ ಮಾದರಿಯಲ್ಲಿ ರಚಿಸೋ ಅಗತ್ಯ ಇದೆ. 20ನೇ ಶತಮಾನದಲ್ಲಿ ಬಂದಂತಹ ಸಾಹಿತ್ಯ ಚರಿತ್ರೆಗಳೆಲ್ಲ ವಿಮರ್ಶಾತ್ಮಕವಾಗಿ ಪರಿಚಯಾತ್ಮಕವಾಗಿದ್ದರೂ ಒಂದು ವಿಸ್ತಾರವಾದ ಚೌಕಟ್ಟಲ್ಲಿ ಕವಿ ಪರಿಚಯ, ಕಾವ್ಯ ಪರಿಚಯ, ಕಾಲ ನಿರ್ಣಯ, ಕಾವ್ಯದ ವೈಶಿಷ್ಟ್ಯ, ಕನ್ನಡದ ಇತರ ಅದೇ ಬಗೆಯ ಕೃತಿಗಳಿಗೂ ಅದಕ್ಕೂ ಇರುವ ತೌಲಿನಿಕ ವೈಶಿಷ್ಟ್ಯ, ಇವುಗಳನ್ನೆಲ್ಲ ನರಸಿಂಹಾಚಾರ್ಯರು ಹೇಳೋ ಪ್ರಯತ್ನ ಮಾಡಿದ ಹಾಗೆ ಯಾರೂ ಮಾಡಿಲ್ಲ. ಉಳಿದ ಸಾಹಿತ್ಯ ಚರಿತ್ರೆಗಳೇ ಒಂದು ದಾರಿ ಹಿಡಿದು ಬಿಟ್ಟಿವೆ.
ಸಂಕ್ಷಿಪ್ತವಾಗಿ ಸಮಗ್ರವಾಗಿ ಯಾವುದೋ ಒಂದು ದೃಷ್ಟಿಕೋನದಿಂದ ಬರೆದ ಲೇಖನಗಳ ಸಂಗ್ರಹ ಆಗಿದೆ ಹೊರತು ಸಾಹಿತ್ಯ ಚರಿತ್ರೆಯನ್ನು ಕ್ರಮಾನುಗತವಾಗಿ ಸ್ವರೂಪ ವ್ಯತ್ಯಾಸವನ್ನು ಗಮನಿಸಿಕೊಂಡು ಅದರ ಮಹತ್ವವನ್ನು ಗಮನಿಸಿಕೊಂಡು ಅದರ ಸಮಗ್ರ ಪರಿಚಯವನ್ನು ಓದದೇ ಇದ್ದವರಿಗೆ ತಿಳಿಯೋ ಹಾಗೆ ಹೇಳುವಂತಹ ಪ್ರಯತ್ನ ನಡೆದಿಲ್ಲ ಅಂತ ನನಗನ್ಸುತ್ತೆ. ಅದರಿಂದ 20ನೇ ಶತಮಾನದ ಸಾಹಿತ್ಯ ಚರಿತ್ರೆಯನ್ನು ನರಸಿಂಹಾಚಾರ್ಯರ ಸಾಹಿತ್ಯ ಚರಿತ್ರೆ ಮಾದರಿಯಲ್ಲಿ ಮುಂದುವರೆಸೋದು ಬಹಳ ಮುಖ್ಯವಾಗಿದೆ, ಪರಿಷ್ಕರಿಸೋದು ಅಗತ್ಯವಾಗಿದೆ. ಧನ್ಯವಾದಗಳು ಸರ್. ಸರ್, ಶಿವ ಅರುಣಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಕವಿಚರಿತೆ ಸಂಪುಟಗಳಿಗೆ ಪ್ರೇರಣೆ ಯಾರು? ಮೆಕೆನ್ಜಿ ಜೊತೆ ಇದ್ದಂತಹ ಸಹಾಯಕರು ಈ ತರ ಅದರ ಕಾರ್ಯವನ್ನ ಮಾಡೋದಕ್ಕೆ ಮುಂದಾಗಿದ್ರ ಅಂತ? ಇಲ್ಲ, ಅದು ಮುಖ್ಯವಾದ ಸಂಗತಿ ಆಗಿರಲಿಲ್ಲ. ಎಸ್ ಜಿ ನರಸಿಂಹಾಚಾರ್ಯ ಜೊತೆಯಲ್ಲಿ ಕಾವ್ಯಕಲಾ ಮಂಜರಿ, ಕಾವ್ಯಕಲಾ ನಿಧಿ ಗ್ರಂಥಗಳನ್ನ ಪತ್ರಿಕೆಗಳನ್ನ ಇದನ್ನು ಪ್ರಕಟಿಸುವಂತ ಸಂದರ್ಭದಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದವರು ಆ ನರಸಿಂಹಾಚಾರ್ಯರು. ಮತ್ತೆ ಆಗ ಶಾಸನಗಳ ಅನ್ವೇಷಣೆ ಹಿನ್ನೆಲೆ ಒಳಗೆ ಅವರು ಎಲ್ಲ ತಾಳೆಗರಿ ಕಾಗದದ ಪ್ರತಿಗಳು ಅಚ್ಚಿನ ಕೃತಿಗಳನ್ನೆಲ್ಲ ಪರಿಶೀಲಿಸೋ ಸಂದರ್ಭ ಬಂದಾಗ ಇಷ್ಟು ವಿಸ್ತಾರವಾದ ಸಾಹಿತ್ಯದ ಪರಿಚಯ ಒಂದು ಕಡೆ ಯಾರಿಗೂ ಸಿಗ್ತಾ ಇಲ್ವಲ್ಲ ನಮ್ಮ ಜನಕ್ಕೆ ಅನ್ನೋ ಒಂದು ಭಾವನೆ ಬಂದಾಗ ಅವರು ಅದನ್ನ ರಚನೆ ಮಾಡೋದಕ್ಕೆ ಉದ್ದೇಶಿಸಿದ್ರು ಅಂತ ಶರ್ಮರು ಒಂದ್ಸಲ ನನ್ನ ಬಳಿ ಹೇಳಿದ್ರು. ಸರ್, ಪ್ರಕಾಶ್ ಚನ್ನಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾ ಇದಾರೆ. ಆಚಾರ್ಯ ಅವರ ಕೌಟುಂಬಿಕ ವಿವರಗಳನ್ನ ತಿಳಿಯಬಹುದೇ ಸರ್ ಅಂತ? ಅದೇ, ತಿಳಿದಷ್ಟು ವಿವರಗಳನ್ನ ಅವರನ್ನು ಕಂಡವರು ಅನಂತ ರಂಗಾಚಾರ್ಯ ಅಂತವರು ಅಥವಾ ತಿಳಿದ ಅವರು ಬೇರೆ ಮೂಲಗಳಿಂದ ವಿಷಯನ ಸಂಗ್ರಹಿಸಿದಂಥವರು ಬರೆದ ಜೀವನ ಚರಿತ್ರೆಗಳಿಂದ ಒಂದೆರಡು ವಿಷಯನ ಹೇಳಿದ್ದೀನಿ. ಹೆಚ್ಚಿನ ವಿಷಯನ ಆ ಗ್ರಂಥಗಳಿಂದ ಓದಿ ತಿಳ್ಕೋಬಹುದು. ಅವರ ಕುಟುಂಬದವರು ಒಂದಿಬ್ಬರು ಮೂರು ಜನ ಇನ್ನೂ ಇದ್ದಾರೆ, ಅವ್ರನ್ನ ಕೇಳಿ ತಿಳ್ಕೋಬಹುದು. ಅವ್ರಿಗೂ ಗೊತ್ತಿದ್ದ ನಾನು ಹೇಳದಲ್ಲ, ಕಂಡವರು ಅವ್ರ ಸಮಕಾಲೀನರು ಬಹಳ ಮಂದಿ ಇಲ್ಲ ಅಂತ, ಇದ್ರು ಅವ್ರು ನಮ್ಮ ಕೈಗೆ ಸಿಕ್ಕಲ್ಲ, ನಾವು ಅವ್ರ ಕೈಗೆ ಸಿಕ್ಕಲ್ಲ. ಈ ಇವತ್ತಿನ ವಿದ್ವತ್ ಪೂರ್ಣ ಉಪನ್ಯಾಸದಲ್ಲಿ ವಿದ್ವಾಂಸರ ಜೊತೆಗಿನ ರಸನಿಮಿಷಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇದೊಂಥರ ವಿಶೇಷ, ಅವರ ಹವ್ಯಾಸ ಇರಬಹುದು, ಅವರ ಜೀವನ ಕ್ರಮ ಇರಬಹುದು, ನಮ್ಗೆ ಒಂದು ಅವರ ಅಗಾಧ ಪಾಂಡಿತ್ಯದ ಪರಿಚಯ ಮಾಡ್ಕೊಳ್ಳೋದಕ್ಕೆ ನೀವು ಹೇಳ್ದಂಗೆ ಮತ್ತೆ ಮತ್ತೆ ನಾವು ಅದನ್ನ ಅಧ್ಯಯನ ಮಾಡ್ಬೇಕು. ಅದ್ರ ಒಂದು ಒಳ್ಳೆಯ ದರ್ಶನವನ್ನ, ಅವರ ಕಾರ್ಯದ ದರ್ಶನ, ಅವರ ಸಾಧನೆಯ ದರ್ಶನ, ಅವರ ಜೀವನದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ, ವಿದ್ವತ್ ಪೂರ್ಣ ಉಪನ್ಯಾಸ ಆಯ್ತು ಸರ್. ಧನ್ಯವಾದಗಳು ಅಕಾಡೆಮಿಯ ಪರವಾಗಿ. ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಸಂತೋಷ, ಧನ್ಯವಾದಗಳು. ಎಲ್ಲರೂ ಕೇಳಿದ್ದಕ್ಕೆ, ಆನಂದಿಸಿದ್ದಕ್ಕೆ, ಹೆಚ್ಚಾಗಿ ಆರ್ ನರಸಿಂಹಾಚಾರ ಅಂತವರ ವಿಷಯವನ್ನ ಪ್ರಸ್ತಾಪ ಮಾಡೋ ಅವಕಾಶವನ್ನ ನೀವು ನೀಡಿದ್ದಕ್ಕೆ, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಈಗಿನ ತಲೆಮಾರಿನವರು ಹಿಂದಿನ ತಲೆಮಾರಿನವರು ಎಷ್ಟು ಅದ್ಭುತ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಈಗಿನವರು ಎಷ್ಟೋ ಜನ ನಾವೇ ಹೊಸದ ರೀತಿಯಲ್ಲಿ ಅದ್ಭುತವಾಗಿ ಏನೋ ಸಾಧಿಸ್ಬಿಟ್ಟಿದ್ದೀವಿ ಅನ್ನೋ ಭಾವನೆ ಒಳಗೆ ಗುಂಗಿನಲ್ಲಿ ಮುಳುಗಿದ್ದಾರೆ. ಅದು ಸರಿಯಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲಿ ಕೆಲವು ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ. ಸರ್, ಇನ್ನೊಂದು ಕಡೆ ಒಂದೇ ಒಂದು ವಿಚಾರ, ಶಿವ ಅರುಣಿ ಅವರು ಕೇಳಿದ್ದಾರೆ, ಮೆಕೆನ್ಜಿ ಅವರ ಸಹಾಯಕರಾದ ಕಾವೆಲ್ಲಿ ಸಹೋದರರು ದಕ್ಕನ್ ಕವಿಗಳ ಸೂಚಿ ಮಾಡಿದ್ರು ಅಂತ ಒಂದು ಪೂರಕ ಮಾಹಿತಿಯನ್ನ ಹೇಳಿದ್ದಾರೆ. ಪ್ರಯತ್ನಗಳು ನಡೆದಿತ್ತು, ಕಿಟ್ಟಲ್ರವರ ಚಂದಂಬದಿಗಳಿಗೂ ಸಾಹಿತ್ಯ ಚರಿತ್ರೆ ಬರೆಯುವಂತ ಪ್ರಯತ್ನ ನಡೆದಿದ್ದು ನಾವು ನೋಡ್ತೀವಿ. ಆದ್ರೆ ಆ ಪ್ರಯತ್ನಗಳೆಲ್ಲ ಕಿರು ಪ್ರಯತ್ನಗಳು, ಆ ಹಾದಿಯಲ್ಲಿ ನಡೆದ ಒಂದು ಸಾಹಸದ ಯಾತ್ರೆ ಆಗಿದೆ ಅಂತ ಹೇಳಬಹುದೇ ಹೊರತು ಸಮಗ್ರವಾಗಿ ವಿಸ್ತಾರವಾಗಿ ಒಂದು ವಿಮರ್ಶಾತ್ಮಕವಾಗಿ ಆಯ್ಕೆಯನ್ನು ಮಾಡಿಕೊಂಡು ಎಲ್ಲವನ್ನೂ ಗಮನಿಸಿಕೊಂಡು ಮಾಡಿದ ಬೃಹತ್ ಮಹತ್ ಕಾರ್ಯ ಆಗಿತ್ತು ಮೊದಲನೇ ಬಾರಿ ಆರ್ ನರಸಿಂಹಾಚಾರ್ಯರವರಿಂದ. ಧನ್ಯವಾದಗಳು ಸರ್, ಇಷ್ಟೊತ್ ತನಕ ನಮ್ಗೆ ಈ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ರ. ನಾನ್ ನಿಮ್ ಮನೆಗೆ ಬಂದಾಗ ನೋಡದೆ ಸುಮಾರು ಒಂದು 50 ಪುಟದಷ್ಟು ಟಿಪ್ಪಣಿಯನ್ನ ನೀವು ಮಾಡ್ಕೊಂಡಿದ್ರಿ. ಬಹುಶಃ ಎಷ್ಟೊಂದು ವಿಷಯ ಇನ್ನು ಹೇಳೋದಕ್ಕೆ ಇದೆ ಅನ್ಸುತ್ತೆ, ಉಳಿದ್ಬಿಟ್ಟಿದೆ ಅನ್ಸುತ್ತೆ. ಲೇಖನದಲ್ಲಿ ನೀವು ಇದನ್ನೆಲ್ಲ ನಮಗೆ ಸಮಗ್ರವಾಗಿ ದೊರಕಿಸಿಕೊಡಿ. ಮತ್ತೊಮ್ಮೆ ನಾನು ಅಕಾಡೆಮಿ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದುವರೆಗೂ ಕಾರ್ಯಕ್ರಮವನ್ನ ಆಲಿಸಿದಂತಹ, ವೀಕ್ಷಿಸಿದಂತಹ ನಮ್ಮ ಇತಿಹಾಸ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮುಂದಿನ ವಾರ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಅವಕಾಶಕ್ಕಾಗಿ. ಮುಂದಿನ ವಾರ ತಿಪ್ಪೇರುದ್ರಸ್ವಾಮಿ ಅವರ ಕುರಿತಾಗಿ ಡಾಕ್ಟರ್ ಪರಮಶಿ ಮಾಡೋಣ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಸೂಪರ್.